ನಾನು ಬೆಂಗಳೂರಿನಿಂದ ಮೈಸೂರಿಗೆ ಓದಕ್ಕೆ ಅಂತ ಬಂದವಳು. ಅದು 59 ಇಸ್ವಿ. ಆ ಸಮಯದಲ್ಲಿ, ಆ ಕಾಲಘಟ್ಟದಲ್ಲಿ ಬೆಂಗಳೂರಿನಲ್ಲಿ ಆರ್ಟ್ಸ್ ಇರಲಿಲ್ಲ, ಬರೀ ಸೈನ್ಸ್ MSc ಮಾತ್ರ ಇತ್ತು. ಇಂಗ್ಲೀಷ್ ಲಿಟ್ರೇಚರ್ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿತ್ತು. ಹಾಗಾಗಿ ನಾನು ಫಿಲಾಸಫಿ ತತ್ವಶಾಸ್ತ್ರದಲ್ಲಿ MA ಮಾಡಬೇಕು ಅಂತ ಉದ್ದೇಶ ಇದ್ದಿದ್ದರಿಂದ ಬೆಂಗಳೂರಿಗೆ ಬಂದೆ. ಆಗ ಮಹಾರಾಣಿಸ್ನಲ್ಲಿ BA ಮಾಡಿಕೊಂಡಿದ್ದರಿಂದ ನನಗೆ ಫಸ್ಟ್ ಆನರ್ಸ್ ಕನ್ಸೆಷನ್ ಕೊಟ್ಟು ಸೆಕೆಂಡ್ ಆನರ್ಸ್ಗೆ ಬಂದು ಸೇರಿಕೊಂಡೆ ಮೈಸೂರು ಮಹಾರಾಜಸ್ನಲ್ಲಿ. ಆ ಸಮಯದಲ್ಲಿ ವಾತಾವರಣ ಹೇಗಿತ್ತು ಅಲ್ಲೆಲ್ಲ ಅಂತ ಹೇಳಿದ್ರೆ, ಮೈಸೂರಲ್ಲಿ ನನಗಂತೂ ತೀರಾ ಹೊಸದಾಗಿತ್ತು ಅವೆಲ್ಲ, ಅಲ್ಲಿನ ಪರಿಸರ ಎಲ್ಲ. ಕೋ ಎಜುಕೇಷನು ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ. ಎಲ್ಲರೂ ಮಾತ್ರ ಆಗ ಕುವೆಂಪು ಅವರು ವೈಸ್ ಚಾನ್ಸಲರ್ ಅನ್ನೋದು ಒಂದೇ ಗೊತ್ತಿದ್ದು, ಉಳಿದಂತೆ ಏನು ಗೊತ್ತಿರಲಿಲ್ಲ. ಅಲ್ಲಿ ಹುಡುಗಿಯರುಗಳೆಲ್ಲ ಯಾವಾಗಲೂ ದಿನೋ ಗುಸುಗುಸು ಅಂತ ಹೆತ್ತಾ ಇರ್ತಿದ್ರು. ತೇಜಸ್ವಿ ಕಣಿ, ಪುಣ್ಯಚಂದ್ರ ತೇಜಸ್ವಿ ಹೋದ ಅಂತ ಮಾತಾಡ್ಕೊಳ್ತಾ ಇರ್ತಿದ್ರು. ಆಗ ಗೊತ್ತಾಯಿತು ವೈಸ್ ಚಾನ್ಸಲರ್ ಮಗ ಅಂತ. ಬಟ್ ಅಷ್ಟೇ ಅಲ್ಲಿ ನನಗೆ ಆವತ್ತಿಗೆ ಅನ್ನಿಸ್ತಾ ಇದ್ದಿದ್ದು, ಮಹಾರಾಜಸ್ ಕಾಲೇಜಿನ ಒಂದು ವಾತಾವರಣವೂ ಸುತ್ತ, ಒಂದು ಗೋಡೆಯೂ ಸುತ್ತ, ಅದೇನೋ ಒಂದು ರೀತಿಯಲ್ಲಿ ಪಿಸಿ ಪಿಸಿ ಪಿಸುಗುಟ್ಟಿದ ಪಿಸು ಧ್ವನಿಯಲ್ಲಿ ತೇಜಸ್ವಿ ಅಂತ ಹೇಳಿದ ಮಟ್ಟಿಗೆ ನಾನು ಫೀಲ್ ಮಾಡಿಕೊಡ್ತಾ ಇರ್ತಿದ್ದೆ. ಕಾಲೇಜ್ ಮೇಟ್ಸ್ನ ಹುಡುಗಿಯರನ್ನ ಕೇಳ್ತಿದ್ದೆ, ಯಾಕೆಂದರೆ ಅವರೆಲ್ಲ ಸೀನಿಯರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ತೋರಿಸ್ರೆ ಅಂತ. ತೋರಿಸಿದ್ರು, ಓ ಇವರೇ ಇವನೇನಾ ಅಂತ ಅಂದ್ಕೊಂಡು ಖುಷಿಯಾಗಿ ನೋಡಿದೆ. ಆಮೇಲೆ ಹಾಗೆ ಹೊಟ್ಟೆಲಿ ಏನೇನೋ ಕೆಲಸ ಮಾಡ್ತಿತ್ತು. ಆಮೇಲೆ ಬೇರೆ ಸೀನಿಯರ್ಸ್ ಇಬ್ಬರು, ಒಬ್ಬಳು ಯಾರು ಜೂಲಿಯೆಟ್ ವೆನ್ನಿ ಅಂತ, ಮತ್ತು ಅವಳ ಫ್ರೆಂಡ್ ಕೃಷ್ಣಮೂರ್ತಿ ಅಂತ ಒಬ್ಬರಿದ್ದರು. ಅವರೊಂದು ದಿವಸ ಪರಿಚಯ ಮಾಡಿಕೊಟ್ಟರು ನನಗೆ ತೇಜಸ್ವಿನ. ಅದು ಒಳ್ಳೆಯದು ಆಯಿತು ಅಂದ್ಕೊಂಡೆ, ಅವತ್ತಿಗೂ ಅಂದ್ಕೊಳ್ತೀನಿ, ಇವತ್ತಿಗೂ ಅದನ್ನು ನೆನೆಸ್ತೀನಿ ಅವರಿಬ್ಬರನ್ನ. ಅದು ಎಷ್ಟರ ಮಟ್ಟಿಗೆ ಹುಡುಗಿಯರಲ್ಲಿ ಕುತೂಹಲ ಇರ್ತಿತ್ತು ಅಂದರೆ, ನನ್ನ ಸಹಪಾಠಿಗಳು ಇಬ್ಬರು ಮುಸ್ಲಿಂ ಹುಡುಗಿಯರು, ಅವರು ಸುತ ಥ್ರಿಲ್ ಆಗ್ತಾ ಇರ್ತಾ ಇರ್ತಿದ್ರು. ಬಹುಶಃ ಇವರ ಒಂದು ಕಡೆ ಕುವೆಂಪು ಮಗ ಅನ್ನೋದಕ್ಕಿಂತ ಇವರ ವ್ಯಕ್ತಿತ್ವವೇ ಹಾಗೆ ಕಾಣಿಸ್ತಾ ಇತ್ತು ಅಂತ ನನಗನ್ನಿಸ್ತಾ ಇರುತ್ತೆ. ಹಾಗೆ ಆಮೇಲೆ ಪರಿಚಯ ಆದಮೇಲೆ ಮೀಟ್ ಮಾಡ್ತಾ ಇರ್ತಿದ್ವಿ. ಮತ್ತು ನಾವು 61ನೇ ಇಸ್ವಿಲಿ, ಅಂದರೆ ಇನ್ನೇನು ಪರೀಕ್ಷೆ ಎಲ್ಲ ಮುಗಿದು ಮನೆಗೆ ಹೋಗಬೇಕು ಅಂತ ಹೇಳ್ತಿರುವಾಗ, ನನ್ನ ಚಡಪಡಿಕೆ, ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದ ಚಡಪಡಿಕೆ, ಅವ್ರ ಚಡಪಡಿಕೆ, ಇಬ್ಬರು ನಮಗೆ ಬಹಳ ಗೊತ್ತಾಗ್ತಾ ಇತ್ತು. ಅದನ್ನೇನು ಬಾಯಲ್ಲಿ ಹೇಳಬೇಕು ಅನ್ನೋ ಥರಕ್ಕೆ ಇರಲಿಲ್ಲ, ಆದರೂ ಗೊತ್ತಾಗ್ತಿತ್ತು. ಅಂಥದ್ರಲ್ಲೂ ಅದರದ್ದು ನಾವು ನಮ್ಮನ್ನು ವಿ ಲವ್ ಈಚ್ ಅದರ್ ಅನ್ನೋದು ಇಬ್ರಿಗೂ ಗೊತ್ತಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಿಕೊಂಡ್ವಿ. ಮತ್ತು ನಾನಾಗ ಊರಿಗೆ ಬಂದೆ. ನಾನು ಆಗ ಡಿಸೈಡ್ ಮಾಡಿಕೊಂಡ್ವಿ ನಾವು ಮದುವೆ ಮಾಡ್ಕೊಳ್ಳೋದು ಅಂತ ಊರಿಗೆ ಬರೋಕ್ಕೆ ಮುಂಚೆ. ಆಮೇಲೆ ಸುಮಾರು ಸಮಯ, ಹೆಚ್ಚು ಕಡಿಮೆ ಒಂದು 6 ವರ್ಷನೇ ನಾನು ಕಾಯಬೇಕಾಯಿತು ನಾವು ಮದುವೆ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಬೇರೆ ಬೇರೆ ಏನೇನೋ ಕಾರಣಗಳಿದ್ದಾವೆ. ಅವತ್ತಿಗೆ ಹೇಗಾಗ್ತಾ ಇರ್ತಿತ್ತು ಅಂದರೆ, ಬೆಳಗ್ಗೆ ಒಂದು ಕಾಗದ ಹಾಕಿದ್ರೆ ಸಂಜೆಗೆ ತಲುಪಿಡ್ತಿತ್ತು ಬೆಂಗಳೂರಿಗೆ ಅನ್ನುವಂಥ ವ್ಯವಸ್ಥೆ ಇತ್ತು. ಈಗ ಮೊಬೈಲು ಎಲ್ಲ ಇದೆ, ಬಟ್ ಆಗ ಕಾಗದವೇ ಭಾಳ ಅದರದ್ದು ಪ್ರಧಾನ ಪಾತ್ರ ಆಗ್ತಾ ಇರ್ತಿತ್ತು. ಒಂದು ಸಲ ಏನಾಯಿತು, ಮನೆಗೆ ಬರ್ತೀನಿ ಅಂತ ಫೋನಲ್ಲಿ ಹೇಳಿದ್ರು. ಫೋನು ಇರಲಿಲ್ವೇನೋ, ಕಾಗದದಲ್ಲೇ ಬಹುಶಃ ಬರೆದಿದ್ರು ಬರ್ತೀನಿ ಅಂತ. ಆಗ ಆಯಿತು ಅಂತ ಹೇಳಿದೆ. ಬಟ್ ಆಯಿತು ಅಂತ ಅಷ್ಟೇ ಹೇಳಿದ್ದು, ಏನು ಅಡ್ರೆಸ್ ಗೊತ್ತಿಲ್ಲ, ಎಂಥದ್ದು ಇಲ್ಲ. ಒಂದು ಎಲ್ಲೋ ಬರ್ತೀನಿ ಅಂತ ಹೇಳಿದರು, ಬಹುಶಃ ಬರಲಿ, ನಾನು ಗೊತ್ತಾಗಲಿಲ್ಲ ಅನಿಸುತ್ತೆ, ಕಾಗದ ಸಿಕ್ಕಿರಲಿಲ್ಲ ಅನಿಸುತ್ತೆ. ಆ ಸಂದರ್ಭದಲ್ಲಿ ಒಂದು ಕಾಗದ ಬರ್ತಿದ್ರು, ಅದು ತಿಳಿಸೋದಕ್ಕೆ ಬಹಳ ಚೆನ್ನಾಗಾಗುತ್ತೆ, ಈಗ ಅದನ್ನು ಓದ್ತೀನಿ. ಇವ್ರದ್ದು ಹೇಗಿತ್ತು ವ್ಯಕ್ತಿತ್ವ ಈ ಮೂಲಕ ತಿಳಿಸೋಕ್ಕಾಗಿ ನಾನು ಹೇಳ್ತೀನಿ. ಇದು 61ನೇ ಇಸ್ವಿಲಿ ಕಾಗದ ಬಂದಿದ್ದು. ಇವ್ರು ಯಾವ ಕಾಗದಕ್ಕೂ ತಾರೀಖಂತೂ ಹಾಕ್ತಾನೇ ಇರಲಿಲ್ಲ. ನಾನು ಪೋಸ್ಟರ್ ಕಾಗದದ ಮೇಲೆ ಸೀಲ್ ಇರುತ್ತಲ್ಲ, ಪೋಸ್ಟಲ್ ಸೀಲ್, ಅದ್ರ ನೋಡ್ಕೊಂಡು ಡೇಟ್ ಕಂಡ್ಕೋಬೇಕಾಗಿತ್ತು. ಈಗ ನನ್ನ ತೇಜಸ್ವಿ ಪುಸ್ತಕಕ್ಕೆ ಬರೆಯುವಾಗ ಆ ಮುಖಾಂತರ ತಾರೀಖುಗಳನ್ನ ನಾನು ಪತ್ತೆ ಹಚ್ಕೊಂಡೆ. ರಾಜೇಶ್ ಇಲ್ಲಿ ಬಂದು ನನಗೆ ರೇಗಿ ಹೋಗಿದೆ, ಹಾಳಾದವಳೆ, ಯಾವುದೋ ದರಿದ್ರ ಫೋನ್ ನಂಬರ್ ಕೊಟ್ಟು ಫೋನ್ ಮಾಡಿ ಮಾಡಿ ಸತ್ತೆ. ಆಮೇಲೆ ನಿನ್ನೆ ಎಲ್ಲ ಅದನ್ನೇ ಹುಡುಕಿ ಹುಡುಕಿ ಸತ್ತೆ. ಈಗ ಬೆಳಿಗ್ಗೆ
ಎಲ್ಲ ಹುಡುಕಿ ಹುಡುಕಿ ಸತ್ತೆ. ಹಳದವಳಿಗೆ ಕ್ರಾಸ್ ನಂಬರ್ನಾರು ಕೊಡಲಿಕ್ಕೆ ಏನಾಗಿತ್ತು? ತರಲೆ ಅಂದರೆ ತರಲೆ ಮಾಡಿಟ್ಟಿದ್ದಿ. ನಿನ್ನೆ 3 PM ಬಂದೆ, ಅಂದರೆ 15 ನಿನ್ನೆ ರಾತ್ರಿ ರೈಲಿಗೆ ಹೋಗಬೇಕೆಂದು ಬಂದೆ. ನಿನ್ನ ಹುಡುಕಿ ಸತ್ತು ಇವತ್ತಾದರೂ ಸಿಗುತ್ತಾಳೆ ಎಂದು ಇದ್ದರೆ ಇವತ್ತು ಬೇರೆ ತರಲೆ ತರ್ತಾರೆ, ಅಲ್ಲೇ ಇವತ್ತು ರಾತ್ರಿ ರೈಲಿಗೆ ಹೋಗುತ್ತೇನೆ. ತಮ್ಮಗನ ವ್ಯಕ್ತಿತ್ವಕ್ಕೆ ಸಾಧ್ಯವಾದರೆ ಟೌನ್ ಹಾಲಿನ ಹತ್ತಿರ 4 PM ಬನ್ನಿ, ಸಿಗುತ್ತೇನೆ. ಅಂತೂ ನನಗೆ ರೇಗು ಅಂದರೆ ರೇಗು, ನಿನ್ನನ್ನು ಮಾತಾಡಿಸ್ಲೇಬಾರದೆ ಅಂತ ರೇಗಿ ತರಲೆ ತತ್. 4 PM ಟೌನ್ ಹಾಲ್ ಹತ್ತಿರ ವಕ್ರಸಿರಿ ಪೂಚಂತೆ. ಈ ಥರಕ್ಕೇನೋ ಕಾಗದ ಬರ್ತಿದ್ರು ಸರಿ, ಆದರೆ ಅವರೇ ಮನೆಗೆ ಬಂದರು. ನನಗೆ ತುಂಬ ಆಶ್ಚರ್ಯ ಆಯಿತು. ಅಡ್ರೆಸ್ ಹೇಗೆ ಹುಡ್ಕೊಂಡು ಬಂದಿದ್ದಾರೆ ಅಂದ್ಕೊಂಡು ಕೇಳಿದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಮ್ಯಾನನ್ನು ಕೇಳಿಕೊಂಡು ಅಡ್ರೆಸ್ ಹುಡ್ಕೊಂಡು ಬಂದಿದ್ರು ಅವರು, ಅವ್ರ ಫ್ರೆಂಡ್ ಶಾಮ್ಸ್ ಅಂತ. ಇದು ಹೀಗೆ ನಡೀತು. ಆಮೇಲೆ ಕಾಗದಗಳು ಬರಿತಾನೆ ಇರ್ತಿದ್ವಿ ಸುಮಾರು. ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಅವರು ತೋಟ ತಗೊಳ್ಳೋದು ಅಂತ ನಿರ್ಧರಿಸಿದ್ದು 64ನೇ ಇಸ್ವಿಲಾಗತ್ತೆ. ಅಷ್ಟರವರೆಗೂ 291 ಕಾಗದಗಳು ಬರೆದಿದ್ದಾರೆ. ನಾನು ಬೆಂಗಳೂರಿಂದ, ನಾನು ಬೂತನಕಾಡು ಅಂತ ನಮ್ಮಣ್ಣ ಅಲ್ಲಿ ನನ್ನ 2ನೇ ಅಣ್ಣ BSc ಮಾಡಿಕೊಂಡು ಅವರು ದರ್ಖಾಸ್ತಿನಲ್ಲಿ ಕಾರ್ಡ್ ತಗೊಂಡು, ಅಂದರೆ ನಮ್ಮ ತಂದೆಗೆ ಇಷ್ಟ ಇದ್ದಿದ್ದರಿಂದ ಒಂದು ಹಠದ ಮೇಲೆ ಗೌರ್ಮೆಂಟ್ ಜಾಬ್ ತಗೋಬಾರ್ದು ಅಂತ ಹೇಳಿ ಬೂತನಕಾಡಿಗೆ ಬಂದು ತೋಟ ಮಾಡ್ತಾಯಿದ್ರು ಅವರು. ಆ್ಯಕ್ಚುಲಾಗಿ ಕಾರ್ಡ್ ತಗೊಂಡು ಕಾರ್ಡ್ ಕಡೆ ತೋಟ ಮಾಡ್ತಿದ್ರು. ಅದು ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಮನೆಯಲ್ಲಿ ಎಲ್ಲ. ತುಂಬಾ ಕಷ್ಟ ಅಂದರೆ ಮನೆ ಅನುಕೂಲವು ಬಹಳ ಒಂದು ಒಂದು ತೀರ ಚಿಕ್ಕ ಮನೆ ಎತ್ತರಕ್ಕೆ ಆ ಥರದ್ದೆಲ್ಲ ಇತ್ತು. ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಿ ಏನು ಅನುಕೂಲ ಇಲ್ಲದೆ ಅಂತ ಕಷ್ಟ ಇತ್ತು. ಆದರೂ ಆ ಸಮಯದಲ್ಲಿ ತೇಜಸ್ವಿನ ಮನೆಗೆ ಬನ್ನಿ ನಮ್ಮ ತೋಟಕ್ಕೆ ಬನ್ನಿ ಅಂತ ಕರಿತಾನೆ ಇರ್ತಿದ್ದೆ. ಸುಮಾರು ಸಮಯದ ನಂತರ ಅವರು ಒಂದು ದಿವಸ ಒಪ್ಕೊಂಡು ಬಂದರು. ಬಂದಾಗ ಅದು ಅವ್ರಿಗಂತೂ ನನಗಿದಂತೂ ಭಾಳ ಆಶ್ಚರ್ಯ ಆಗುತ್ತೆ. ತೇಜಸ್ವಿ ಬಗ್ಗೆ ಅವತ್ತಿಗೂ ಆಶ್ಚರ್ಯ, ಇವತ್ತಿಗೂ ಅದು ಆಶ್ಚರ್ಯ ಆಗೇ ಇದೆ. ಯಾಕೆಂದರೆ ನಮ್ಮನೆ ಹೇಳಬೇಕು ಅಂದರೆ ತೀರಾ ಒಂದು ಕೋಣೆಯದು 2 ಕೋಣೆಯ ಮನೆಯ ಥರಕ್ಕಿತ್ತು. ಇನ್ನು ಅದನ್ನು ನೀಟಾಗಿತ್ತು ಅಂತ ಇಟ್ಕೊಳ್ಳಿ, ಬರೀ ಮಣ್ಣಿನನ್ನೆಲ್ಲ ಹೆಂಚಿನ ಮನೆ, ಒಂದು ರೀತಿಯಾಗಿ ಗುಡಿಸಿಲಿನಂಥ ಮನೆ. ಆದರೆ ಮನೆ ಸುತ್ತ ದಟ್ಟವಾದ ಕಾಡಿತ್ತು, ತುಂಬ ದಟ್ಟವಾದ ಕಾಡು. ಆವತ್ತಿಗೆ ಇವತ್ತಿಗೂ ಹಾಗೆ ಇದೆ. ಅದು ಕೃಷಿಯಾಗಿ ಅದು ಸ್ವಲ್ಪ ಅದರ ಅಪಿಯರೆನ್ಸ್ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಮನೆಯೆಲ್ಲ ಅಷ್ಟು ಇದಾಗಿದ್ದರು. ಇವ್ರ ತೇಜಸ್ವಿ ಸ್ವಭಾವ ಯಾವ ತರಕದಲ್ಲಿ ಗೊತ್ತಾಗುತ್ತೆ ಅಂದರೆ ಇವರಿಗೆ ಆ ಮನೆ ಆಗಿರುವುದಾಗಲಿ ನಮ್ಮ ಆರ್ಥಿಕ ಸ್ಥಿತಿಗತಿಯಾಗಿ ಒಂದು ತುಣ ಆದರೂ ಸುತ್ತ ಇವ್ರ ಗಮನ ಹೋಗಲೇ ಇಲ್ಲ. ಇದನ್ನು ಯಾಕೆ ನಾನು ಒತ್ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಡೆ ಇವರು ತೇಜಸ್ವಿ ಕುವೆಂಪು ಅವರ ಮಗ, ವೈಸ್ ಚಾನ್ಸಲರ್ ಮಗ. ಕುವೆಂಪು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಷ್ಟು ದೊಡ್ಡ ವ್ಯಕ್ತಿ ಇರೋವಂಥ ಅವ್ರ ಮಗ. ಮತ್ತು ಅವ್ರ ತಾಯಿಯವರು ತುಂಬ ಶ್ರೀಮಂತ ಕುಟುಂಬದಿಂದ ಬಂದವರು. ಆದರೂ ಇವರಿಗೆ ಇವತ್ತಿಗೆ ಎಲ್ಲರೂ ಇವತ್ತಿನ ಹುಡುಗರು ಎಲ್ಲ ದುಡ್ಡು ಹುಡ್ಕೊಂಡು ಹಣ ಹುಡ್ಕೊಂಡು ಹೋಗೋದು ಅಂತ ಇದನ್ನು ನೋಡ್ಕೊತಾ ಹೋಗ್ತಾ ಇರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಅಂಥದ್ರಲ್ಲಿ ಇವ್ರಿಗೆ ಅದು ಯಾವುದೂ ಗಮನಕ್ಕೆ ಬರದೆ ಬರೀ ಅಲ್ಲಿನ ವಾತಾವರಣ ಸುತ್ತ ಇದ್ದಿದ್ದ ಕಾಡು ಇವ್ರನ್ನ ತುಂಬ ಆಕರ್ಷಿಸಿತ್ತು. ಹಾಗಾಗಿ ಅದ್ರ ಕಡೆ ಗಮನ ಹೋಗಲಿಲ್ಲ ಅಂತ ನನಗೆ ಇವತ್ತಿಗೂ ಅನಿಸುತ್ತೆ. ಅಷ್ಟೇ ಅಲ್ಲ, ಅವ್ರು ಹೇಳಿದ್ರು ನನಗೆ ಇಂಥ ಕಾಡೇ ನನಗೆ ನನ್ನನ್ನು ಕಂಪ್ಲೀಟ್ ಅದ್ರ ಒಳಗೆ ಸೇರಿಸ್ಕೊಂಬಿಡುತ್ತೆ ನನ್ನನ್ನು ಅಂತ ಅವತ್ತಿಗೆ ಇದನ್ನು ಕಾಗದಲ್ಲಿ ಸುತ್ತ ಅವರು ಹೇಳಿದರು ಈ ಮಾತನ್ನು. ಅದು ನನಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಆ ಫಿಶಿಂಗ್ ಆಗಲಿ ಕಾಡಿನಲ್ಲಿ ಸುತ್ತಾಟ ಆಗಲಿ ಇವೆಲ್ಲ ಒಂದು ರೀತಿಯಾಗಿ ತಂದೆಯಿಂದ ಬಂದವು ಅಂತ ಅವ್ರು ಹೇಳ್ತಾರೆ. ಬದುಕಿನಿಂದ ಬಂದಿತ್ತು ಅದು, ಆ ಆಸಕ್ತಿಗಳು ತಂದೆಯ ಬದುಕಿನಿಂದ ಇವ್ರಿಗೆ ಅದೇನು ಬಾಯಲ್ಲಿ ಹೇಳ್ಕೊಟ್ಟಂಥವಲ್ಲ. ಫಿಶಿಂಗ್ ಆದಿಯಾಗಿ ಅಷ್ಟೇ ಅಣ್ಣನ ನೆನಪಿನಲ್ಲಿ ಬರುತ್ತೆ, ಇಷ್ಟು ಚಿಕ್ಕಕ್ಕಿದ್ದಾಗಲೇ ಇವ್ರಿಗೆ ಎಷ್ಟು ಫಿಶಿಂಗ್ ನಾನು ಆ ಸಂದರ್ಭದಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಒಂದು ರೀತಿ ತುಂಬ ಕಾಡು ಇದಾಗಿದೆ. ಆಮೇಲೆ ನಾನು ಅಲ್ಲಿ ಹೇಳಿದ್ದೀನಿ, ಒತ್ತುಕೊಟ್ಟು ಹೇಳಿದ್ದೆ ನೋಡಿ, ಕಾಡು ಇವರನ್ನು ರೂಪಿಸುತ್ತಂತ. ಅದು ಆ್ಯಕ್ಚುಲಾಗಿ ಬೇರೆಯವ್ರು ಯಾರೂ ಹೇಳಿಲ್ಲ,
ನಾನು ಅದಕ್ಕೆ ಬೇಕು ಅಂತ ಹೇಳಿರೋದು. ಹೇಗೆ ಅಂದರೆ ಕಾಡು ರೂಪಿಸಿತು ಅಂದರೆ ಇವ್ರ ವ್ಯಕ್ತಿತ್ವ ಒಂದು ರೀತಿಯಾಗಿ ಇಲ್ಲಿನ ಬದುಕಿನಿಂದಲೇ ಬಂದಿರೋದಲ್ಲ, ಇದೆಲ್ಲ ಮತ್ತೆ ಹೇಳಬಲ್ಲೆ ಬಿಡಿ, ಇಲ್ಲಿನ ಬದುಕಿನಿಂದ ಇವರ ಸೃಜನಶೀಲತೆ ಇವರ ಸಾಹಿತ್ಯ ಎಲ್ಲ ಇಲ್ಲಿಂದ ಹುಟ್ಕೊಂಡಿರೋದು. ಸೊ ಈ ಬದುಕು ಈ ಕಾಡು ಅವ್ರನ್ನ ಆ ರೀತಿಯಾಗಿ ರೂಪಿಸಿತು ಅಂತ ನಾನು ಅದ್ರ ಅದಕ್ಕೆ ಬೇಕು ಅಂತ ಆ ಥರಕ್ಕೆ ಹೇಳಿ. ಬುತ್ತನ ಕಡೆಗೆ ಬಂದರು, ತುಂಬ ಅವ್ರಿಗೆ ಬಹಳ ಖುಷಿಯಾಗಿತ್ತು ಎಲ್ಲ. ಆ ಸಂದರ್ಭದಲ್ಲಿ ಆಗ ಸುಮಾರು 62-63 ಇಸವಿಯಲ್ಲಿ ಇವರು ಶಾಮಣ್ಣ ಅವ್ರ ಜೊತೆ ಸೇರಿಕೊಂಡು, ಕಡಿದಾಳ್ ಶಾಮಣ್ಣನ ಅವ್ರ ಜೊತೆ ಸೇರಿಕೊಂಡು ಒಂದು ಪ್ರೆಸ್ ಇಟ್ಕೊಂಡ್ರು, ಶುರು ಮಾಡಿದ್ರು ಮೈಸೂರಲ್ಲಿ. ಒಂದು ಇವ್ರಿಗಂತೂ ಯಾವುದು ಸರ್ಕಾರಿ ವೃತ್ತಿಯಲ್ಲಿ ಹೋಗೋದಕ್ಕೆ ಇಷ್ಟ ಇರ್ತಿರಲಿಲ್ಲ, ಹಾಗಾಗಿ ಒಂದು ಪ್ರೆಸ್ ತೆಕ್ಕೊಂಡ್ರು. ಹೈಡ್ರಿಬರ್ಗ್ ಮೆಷಿನನ್ನು ಇನ್ಸ್ಟಾಲ್ ಮಾಡಿ ಮೈಸೂರಲ್ಲಿ ತುಂಬ ಚೆನ್ನಾಗಿ ನಡೀತಾ ಇತ್ತಂತೆ. ಸುಮಾರು ಯಾವ್ಯಾವ ಮ್ಯಾಗ್ಝಿನ್ಸ್ಗಳು ಅದೇ ಸಂದರ್ಭದಲ್ಲಿ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅಂತ ಮ್ಯಾಗ್ಝಿನ್ ತರಬೇಕು ಅನ್ನೋದು ಬಹಳ ಇವ್ರಿಗೆ ಆಸಕ್ತಿ ಇತ್ತು. ಆ ಥರದ್ದು ಒಂದು ಕನ್ನಡದಲ್ಲಿ ಆ ಥರದ್ದು ಯಾವುದೂ ಇಲ್ಲ, ತರಬೇಕು ಅನ್ನೋದು ಒಂದು ಆಸಕ್ತಿ ಇದ್ದಿದ್ದರಿಂದಲೇ ಇದು ಪ್ರೆಸ್ ಅವ್ರು ಶುರು ಮಾಡಿದ್ದು. ಬಟ್ ಆದರೆ ಏನಾಗುತ್ತೆ, ಅದು ಯಾಕೋ ಏನೋ ಅದು ಸರಿ ಹೋಗಲಿಲ್ಲ, ಹಾಗಾಗಿ ಆ ಪ್ರೆಸ್ಸನ್ನ ಮಾರಿಬಿಡ್ತಾರೆ. ಮತ್ತು ಸುಮಾರು ಸಮಯ ಯಾವುದು ಕೆಲಸ ತೊಗೊಂಡಿರೋದಿಲ್ಲ. ಆ ಸಮಯದಲ್ಲಿ ಒಂದು ಕಾಗದ ಬರ್ತಿದ್ರು, ಭಾಳ ಬೇಜಾರು ಮಾಡ್ಕೊಂಡು ಕಾಗದ ಬರ್ತಿದ್ರು, ನಾನೇನು ಕುಂಟನೋ ಹೆಳವನೋ ಕೈಲಾಗದವನೋ ಈ ಥರ ಏನು ಕೆಲಸ ಮಾಡದೇ ಇದ್ದೀನಲ್ಲ ಅಂತ ತುಂಬಾ ಬೇಜಾರು ಪಟ್ಕೊಂಡಿದ್ರು. ಆದರೆ ಆ ಸಮಯದಲ್ಲಿ ತೋಟಕ್ಕೆ ಬಂದು ನೋಡಿದ್ರಲ್ಲ, ಆಗ ನಿರ್ಧರಿಸ್ತಾರೆ, ನಾನು ಕಾಡು ತಗೊಂಡು ಕಾಫಿ ತೋಟ ನಾನು ಮಾಡೇ ಮಾಡ್ತೀನಿ, ನನಗೆ ಈ ಮೈಸೂರಿನ ವಾತಾವರಣದಲ್ಲಿ ಇರೋದಕ್ಕೆ ಸ್ವಲ್ಪವೂ ಇಷ್ಟ ಇಲ್ಲ ಅಂತ ಒಂದು ಸೀರಿಯಸ್ಸಾಗಿ ಕಾಗದ ಬರೆದು, ಆಮೇಲೆ ನಮ್ಮಣ್ಣನ ಸಹಾಯದಿಂದ, ನಮ್ಮಣ್ಣ ವಾಸು ಸಹಾಯದಿಂದ ಕಾಡು ಹುಡುಕಿ ಸುಮಾರು ತೋಟಗಳ ಕಾಡೆಲ್ಲ ಹುಡುಕ್ತಾರೆ. ಆದರೆ ಅವ್ರಿಗೆ ಇಂಟೀರಿಯರ್ ಆಗಿರುವಂಥ ಒಂದು ಕಾಡು ಬೇಕು ಅಂತ ಹೇಳಿ ಜನ್ನಾಪುರ ಹತ್ರ ಬೇಲೂರು ರೋಡ್ ಜನ್ನಾಪುರದಲ್ಲಿ ಒಂದು ಕಾಡು ತಗೊಳ್ತಾರೆ. ಅಲ್ಲಿಗೆ ಬಂದು ಅದು ಕಂಪ್ಲೀಟ್ ಕಾಡೇ ಆಗಿರುತ್ತೆ, ಅದಕ್ಕೆ ಮಾಡ್ತಾರೆ. ಆಮೇಲೆ ನಮ್ಮ ಮದುವೆ ಆಗೋದು ಅಂತ ಆಯಿತು. ಮನೆ ಸಣ್ಣ ಮನೇನ ಕಟ್ಟಿಸ್ತಾರೆ. ಆಗ ಕುವೆಂಪು ಅವರು ಮತ್ತು ನಮ್ಮತ್ತೆಯವರು ನನ್ನ ಆತ್ಮೀಯವರು ಅವರೆಲ್ಲ ಆ ಮನೆಗೆ ಬರ್ತಾ ಬಂದು ಸಾಮಾನೆಲ್ಲ ತೊಗೊಂಡು ಬಂದಿದ್ದಾಗ ನನ್ನನ್ನು ಕರ್ಕೊಂಡೋಗಿ ತೇಜಸ್ವಿ ಅವ್ರಿಗೆ ಪರಿಚಯಿಸ್ತಾರೆ, ಕುವೆಂಪು ಅವ್ರಿಗೂ ಮತ್ತು ನಮ್ಮತ್ತೆಯವ್ರಿಗೂ, ಎಲ್ಲರಿಗೂ ಸಂತೋಷ ಆಗುತ್ತೆ. ಅದಾದ ಎಷ್ಟೋ ದಿವಸದ ನಂತರ ನಮ್ಮದು ಮಂತ್ರಮಾಂಗಲ್ಯ ರೀತಿ ಮದುವೆ ಆಗುತ್ತೆ. ಈ ಮಂತ್ರಮಾಂಗಲ್ಯ ಥರದ್ದು ತೇಜಸ್ವಿ ಮತ್ತು ಅಣ್ಣ ಅಂದರೆ ಕುವೆಂಪು ಅವರಿಬ್ಬರು ಒಟ್ಟಾಗಿ ಸೇರಿಕೊಂಡು ಈ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡು ನಿರ್ಧರಿಸ್ತಾರೆ. ಈ ಮದುವೆ ಬಹಳ ಸರಳವಾದ ಮದುವೆ, ಅದು ನಮ್ಮ ತೋಟದಲ್ಲೇ ಪ್ರಕೃತಿ ಮಧ್ಯೆ ಕೆಲವೇ ಒಂದು 36 ಜನ. ಇಲ್ಲಿ ಮೂಡಿಗೆರೆ ತುಂಬ ತೇಜಸ್ವಿಯವರ ನೆಂಟ್ರಿಷ್ಟರೇ ಇದ್ದಿತ್ತು. ಬಟ್ ಇವ್ರದ್ದು ಹೇಗೆ ಇವ್ರದ್ದು ಧೋರಣೆ, ಇವ್ರದ್ದು ಗಟ್ಟಿ ವ್ಯಕ್ತಿತ್ವ ಅಂದರೆ 36 ಜನ ಎಲ್ಲರೂ ಸೇರಿ, ನನ್ನ ನಮ್ಮ ಮನೆ ನಮ್ಮ ಅಣ್ಣಂದಿರು ನಮ್ಮ ತಾಯಿ ಎಲ್ಲರನ್ನು ಸೇರಿಸಿ 36 ಜನನ ಮಾತ್ರ ಆಹ್ವಾನಿಸಿ ಮದುವೆ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಮದುವೆ ಮಾಡಬೇಕು ಅಂತ ಮಾಡಿದ್ದು. ಆ ಸಂದರ್ಭದಲ್ಲಿ ಶಿವಾರೆಡ್ಡಿಯವರ ಮದುವೆ ಆಗಿದ್ದ ವಿಷಯನ ಯಾವ ರೀತಿ ಅವ್ರು ಹೇಳ್ತಾರೆ ಅಂದರೆ, ತೇಜಸ್ವಿಯವರು ತಮ್ಮ ತಂದೆಯವರ ಧ್ಯೇಯ ಧೋರಣೆಗಳನ್ನು ಸಾಕಾರಗೊಳಿಸಿದ್ದು ಮಾತ್ರವಲ್ಲ, ಸನಾತನ ಸಾಂಪ್ರದಾಯಿಕ ಮದುವೆಯ ಪದ್ಧತಿಗೆ ಮುಖಾಮುಖಿಯಾದದ್ದು ಭಾರತೀಯ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಒಂದು ಹೆಗ್ಗುರುತು. ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್ ಆಗುತ್ತೆ ನನಗೆ. ಮತ್ತು ಇದೇ ಸಂದರ್ಭದಲ್ಲಿ ಕುವೆಂಪು ಅವರು ಅದು ಎಲ್ಲರಿಗೂ ಕೊಟ್ಟ ಒಂದು ಮೆಸೇಜನ್ನು ನನಗೆ ಓದ್ತೀನಿ. ಈ ಮಂತ್ರಮಾಂಗಲ್ಯ ರೀತಿಯ ಮದುವೆ ಎಷ್ಟು ಮುಖ್ಯವಾದದ್ದು ಅನ್ನೋದ್ರದ್ದು ಒಂದು ಮೆಸೇಜ್ ಇಲ್ಲಿ ಓದ್ತೀನಿ ನಾನು. ನಮ್ಮ ಕುವೆಂಪು ಅವರು ನಮ್ಮ ಮದುವೆ ಸಂದರ್ಭದಲ್ಲಿ ಹೇಳಿದ ಮಾತನ್ನು ಇಲ್ಲಿ ಜ್ಞಾಪಿಸಿಕೊಳ್ಳಲೇಬೇಕು, ಇದು ಬಹಳ ಮುಖ್ಯವೆನಿಸುತ್ತೆ. ನೀವು ಲೋಕವನ್ನಾಗಲಿ ಪುರೋಹಿತ ಶಾಹಿಯನ್ನಾಗಲಿ ಪ್ರತಿಭಟಿಸುವ ಬದಲಾಯಿಸುವ ಅಗತ್ಯ ಖಂಡಿತ ಇಲ್ಲ. ನೀವು ಪ್ರಾಮಾಣಿಕರಾಗಿದ್ದರೆ ನಾನು ಹೇಳುವ ಒಂದು ಸಣ್ಣ ಸುಧಾರಣೆ ನಿಮ್ಮ ಜೀವನದಲ್ಲಿ ಮಾಡಿಕೊಳ್ಳಿ. ನೀವು ವರದಕ್ಷಿಣೆ ತಗೊಳ್ಳದೆ
ಶಾಸ್ತ್ರಾಚಾರಗಳಾವುದನ್ನು ಮಾಡದೆ, ನಿಮ್ಮ ಅಂತಸ್ತಿನ ಪ್ರದರ್ಶನ ಮಾಡಲು ದುಂದು ಮಾಡದೆ ಸರಳವಾಗಿ ಮದುವೆ ಮಾಡಿಕೊಳ್ಳಿ. ಇದ್ಯಾವ ಮಹಾಕ್ರಾಂತಿ ಎಂದು ನಿಮಗನಿಸಬಹುದು? ನೀವು ನಂಬಿದ ಮೌಲ್ಯಗಳ ಆದರ್ಶಗಳ ಪರವಾಗಿ ನಿಂತು ಗೊಡ್ಡು ಸಂಪ್ರದಾಯಗಳನ್ನು ಎದುರಿಸಿ ಅವುಗಳಿಗಾಗಿ ನಿಲ್ಲುವ ಆ ಅದ್ಭುತ ಅನುಭವ, ಆನಂದ ಎಂತಹುದೆಂದು ನಿಮಗೆ ಗೊತ್ತಾಗುತ್ತದೆ. ಭಾರತ ನಿಮ್ಮ ಕಣ್ಣೆದುರೇ ಬದಲಾಗುವುದನ್ನು ನೀವು ಕಾಣುತ್ತೀರಿ. ಇದು ಇವರು ಎಲ್ಲರಿಗೂ ಹೇಳಿರುವಂಥ, ಅವತ್ತಿಗೂ ಇವತ್ತಿಗೂ ಮುಂದೆಗೂ ಅದು ಇದೊಂದು ತುಂಬ ದೊಡ್ಡ ಮೆಸೇಜ್ ಕುವೆಂಪು ಅವರು ಕೊಟ್ಟಿರೋದು ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ಇದು ಓದಿದೆ. ಇದನ್ನು ತೇಜಸ್ವಿ ಅವರು ಅಣ್ಣ ನೆನಪು ಪುಸ್ತಕದಲ್ಲೂ ದಾಖಲಿಸಿರುವರು. ಇದು ಹಾಗಾಗಿ ಅಷ್ಟೇ ಅಲ್ಲದೆ ಈ ತೇಜಸ್ವಿ ತಂಗಿಯರ ಮದುವೆ ಮತ್ತು ಇವರ ತಮ್ಮವರು ಆಸ್ಟ್ರೇಲಿಯಾದಲ್ಲಿದ್ದರೂ ಸುತ್ತ ಆಸ್ಟ್ರೇಲಿಯಾ ಅಲ್ಲಿನ ಮಹಿಳೆಯೇ ಮದುವೆ ಆಗಿದ್ದರು, ಅಲ್ಲೂ ಸುತ್ತ ಇದನ್ನು ಹೇಳಿ ಆ ಥರಕ್ಕೆ ಅವರು ಮಾಂಗಲ್ಯ ಹಾಕಿದ್ರಂತೆ. ಇದು ಒಂದು ಬಹಳ ಸ್ಪೆಷಲ್ ಅನಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಗೆಳೆಯರ ತೇಜಸ್ವಿ ಗೆಳೆಯರಾದ ಶ್ರೀರಾಮ್, ಕಡದಾಳ್ ಶಾಮಣ್ಣ ಮತ್ತು ಎಂಡಿ ಸುಂದರೇಶು ಎಲ್ಲರೂ ಇದೆ ಮಂತ್ರಮಾಂಗಲ್ಯ ರೀತಿಯಲ್ಲೇ ಮದುವೆ ಆಗಿದ್ದಾರೆ. ಇಲ್ಲಿ ಇನ್ನೊಂದು ತೇಜಸ್ವಿಯ ಸರಳ ವ್ಯಕ್ತಿತ್ವಕ್ಕೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರ ತಂಗಿ, ಮೊದಲನೇ ತಂಗಿ ಇಂದುಕಲ್ಲ ಅಂತ ಒಬ್ಬರು ಇದ್ದರು, ಇವತ್ತಿಗೆ ಅವರಿಲ್ಲ. ಅವರ ಮದುವೆಯೂ ಮಂತ್ರಮಾಂಗಲ್ಯ ರೀತಿಯಲ್ಲೇ ಆಯಿತು. ಆಗ ಆ ಸಂದರ್ಭದಲ್ಲಿ ಒಂದು ಸಣ್ಣ ಇನ್ಸಿಡೆನ್ಸ್ ಹೇಳ್ತೀನಿ. ನಾನು ತೀರ ಸಾಧಾರಣದ ಮದುವೆ ಮದುವೆಯಲ್ಲಿ ಸಾಧಾರಣ ಸೀರೆ ಉಟ್ಟಿದ್ದೆ, 17 ರೂಪಾಯಿ ಆ ಸೀರೆ. ಅವತ್ತಿಗೆ ಎಲ್ಲ ಮಹಿಳೆಯರು ಮನೆಯಲ್ಲಿ ಉಟ್ಕೊಳ್ಳೋಕ್ಕೆ ಅಂತ ಅದನ್ನು ತೆಕ್ಕೊಳ್ತಾ ಇದ್ದರು. ನಾನು ಹೊಸ ಸೀರೆ ಕೊಂಡಿದ್ದೆ ಅಂತ ತೇಜಸ್ವಿ ಓಕೆ ಅಂತ ಹೇಳ್ತಾರೆ ಅಂದ್ಕೊಂಡು ಅದು ಸೀರೆ ಉಟ್ಟಿದ್ದೆ. ಆಗ ಮದುವೆಯೆಲ್ಲ ನಡೀತು. ಆಮೇಲೆ ನಮ್ಮ ಅತ್ತೆಯವರ ತಂಗಿ, ಅವರು ದೊಡ್ಡ ವಯಸ್ಸಾದವರೇ, ಮಕ್ಕಳೆಲ್ಲ ಇದ್ದವರು, ಅವರೊಂದು ಕಾಮೆಂಟ್ ಮಾಡಿದ್ರು, ಅಲ್ಲ ರಾಜೇಶ್ವರಿ ಹೀಗೆ ಮಾಡೋದು ಅಂತ ಸೀರೆ ಉಟ್ಕೊಳ್ಳೋದು ಅಂತ. ಆಗ ನಮ್ಮ ಅತ್ತೆಯವರು ಹೇಳಿದ ಮಾತು ಕೇಳಿ, ಅಲ್ಲ ಅವಳು ಗಂಡ ಅದನ್ನು ಅಷ್ಟು ಸರಳವಾಗಿರಬೇಕು ಹಾಗೆ ಅಂತ ಒಪ್ಕೊಳ್ತಾನೆ, ಇಷ್ಟಪಟ್ಟಿದ್ದಾನೆ, ಹಾಗಾಗಿ ಅವಳನ್ನು ಉಟ್ಕೊಂಡಿದ್ದಾಳೆ, ಅದರಲ್ಲಿ ತಪ್ಪೇನು? ಇದು ಹೇಗಿತ್ತು ಅನ್ನೋದು ನಮ್ಮ ಅತ್ತೆಯವರ ಅಭಿಪ್ರಾಯ ಆಗಲಿ, ನಮ್ಮ ಮನೆಯ ಒಳಗೆ ಹೇಗಿತ್ತು ಅನ್ನೋಕ್ಕಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ಮದುವೆ ಸಂದರ್ಭ ಮಂತ್ರಮಾಂಗಲ್ಯ ರೀತಿ ಮಾಡೋದು ಅಂತ ಮಾಡ್ಕೊಳ್ಳೋದು ಅದು ಎಲ್ಲ ಅದೊಂದು ವಿನೂತನ ಕ್ರಮವಾಗಿಯೇ ಇತ್ತು. ಆ ಸಂದರ್ಭದಲ್ಲಿ ತೇಜಸ್ವಿ ಯೋಚನೆ ಮಾಡಿ ಅದರದ್ದು ಇನ್ವಿಟೇಷನ್ ಸುತ ಲಗ್ನಪತ್ರಿಕೆ ಸರಿ ಅಣ್ಣನ ಜೊತೆ ಸೇರಿಕೊಂಡು ಇವರೇ ಬ್ಲಾಕ್ ಮಾಡಿ ಅದನ್ನೆಲ್ಲ ಹೇಗಿರಬೇಕು ಅನ್ನೋದು ಒಕ್ಕಣೆ ಎಲ್ಲ ತೋರಿಸಿ ಅಣ್ಣನ ಎಲ್ಲ ಸೇರಿಕೊಂಡು ಬರೆದಿದ್ದನ್ನು ನಾನು ಓದ್ತೀನಿ. ಅದು ಚೆನ್ನಾಗಿದೆ. ಇದು ಈ ಚಿತ್ರಕೂಟ ಗೋಣಿಬೀಡು ಅಂಚೆ ನಮ್ಮದು ಹಳೆ ತೋಟದ ಹೆಸರು ಚಿತ್ರಕೂಟ ಅಂತ. ಅಲ್ಲಿಂದ ಕಾಗದ ಹಾಕಿದ ಹಾಗೆ 27ನೇ ತಾರೀಕು 11ನೇ ತಿಂಗಳು 1966ನೇ ಇಸ್ವಿದಿದು. ಶ್ರೀಯುತ ಶ್ರೀಮತಿ, ತಾವೆಲ್ಲರೂ ಕ್ಷೇಮ ಎಂದು ಹಾರೈಸುತ್ತೇವೆ. ಈ ಕಾಗದ ಬರೆಯುತ್ತಿರುವ ವಿಶೇಷ ಕಾರಣ ಏನೆಂದರೆ, ನಮ್ಮ ಜ್ಯೇಷ್ಠ ಪುತ್ರ ಚಿರಂಜೀವಿ KP ಪೂರ್ಣಚಂದ್ರ ತೇಜಸ್ವಿ MA ಮತ್ತು ದಿವಂಗತ ಶ್ರೀ ರಂಗಪ್ಪನವರ ಪುತ್ರಿ ಕುಮಾರಿ RRಾಜೇಶ್ವರಿ MA ಇವರಿಗೆ ದಿನಾಂಕ 27/11/1966 ಚಿತ್ರಕೂಟದಲ್ಲಿ ಮದುವೆ ನಡೆಯುತ್ತದೆ. ನಮ್ಮ ಹಿತೈಷಿಗಳಾದ ತಾವು ತಮಗೆ ಅನುಕೂಲ ವಿರಾಮ ದೊರೆತಾಗ ಚಿತ್ರಕೂಟಕ್ಕೆ ಆಗಮಿಸಿ ವಧುವರರ ಆತಿಥ್ಯ ಸ್ವೀಕರಿಸಿ ಅವರನ್ನು ಆಶೀರ್ವದಿಸಿ ಅವರ ಶ್ರೇಯೋಭಿವೃದ್ಧಿ ಕೋರಬೇಕೆಂದು ವಿಜ್ಞಾಪಿಸಿಕೊಳ್ಳುತ್ತೇವೆ. ಇತಿ ಕುವೆಂಪು ದಂಪತಿ. ಇದು ಇನ್ಲ್ಯಾಂಡ್ ಶೀಟಲ್ಲಿ ಈ ತರೀಕೆ ತೇಜಸ್ವಿ ಪ್ರಿಂಟ್ ಮಾಡಿಸಿ ಗೆಳೆಯರೊಳಗೆ ಸೇರಿಕೊಂಡೇ ಮಾಡಿಸಿದ್ರು. ಶಾಮಣ ಎಲ್ಲರಿಗೂ ಕಳಿಸ್ಕೊಟ್ಟಿದ್ರು. ಇವ್ರದ್ದು ಇನ್ನೂ ಒಂದು ತೇಜಸ್ವಿದು ಏನೋ ಒಂದು ಇದರಲ್ಲಿ ಇದು ಅಂದರೆ, ಅವತ್ತೊಂದು ಮದುವೆ ದಿವಸ ತಲುಪು ಎಲ್ಲರಿಗೂ ತಲುಪಬೇಕು ಅವತ್ತೊಂದು ದಿವಸ. ಅಂದರೆ ಇವ್ರದ್ದು ಉದ್ದೇಶ ಏನು ಅಂದರೆ, ಕಡಿಮೆ ಜನನ ಆಹ್ವಾನಿಸ್ಬೇಕು, ಅವತ್ತೊಂದು ದಿವಸ ಎಲ್ಲರಿಗೂ ಈ ವಿಷಯ ಗೊತ್ತಾಗಬೇಕು ಅಂತ ಹೇಳಿ ಎಲ್ಲರಿಗೂ ಕಳಿಸ್ಕೊಟ್ಟಿದ್ರು ಇದನ್ನು ಅವತ್ತೊಂದು ದಿವಸ ರೀಚ್ ಆಗೋಕ್ಕೆ.
ಮದುವೆ ದಿವಸ ತಲುಪಬೇಕು ಅಂತ. ಸುಮಾರು ಜನ ಅದನ್ನು ಅಯ್ಯೋ ನಾವು ಬರೋಕ್ಕಾಗಲಿಲ್ವೇ ಅಂತ ಹೇಳಿದರು. ಜತ್ತಿಯವರು ಮತ್ತು ಯಾರ್ಯಾರೋ ಆಗಿನ ದೊಡ್ಡ ವ್ಯಕ್ತಿಗಳೆಲ್ಲ ಕಾಗದನು ಬರ್ತಿದ್ರು. ಎಷ್ಟೋ ಜನ ಆಮೇಲೆ ಹೇಳಿದ್ದು ನಾವು ಅದು ಕಾಗದನ ನಾವು ಹಾಗೇ ಸಂಗ್ರಹಿಸಿ ಇಟ್ಕೊಂಡಿದ್ದೀವಿ ಅಂತ ತೀರಾ ಈಚೆಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪೋಸ್ಟ್ ಆಫೀಸಿಂದ ಒಂದು ಫಂಕ್ಷನ್ನಲ್ಲಿ ಅದರದ್ದು ಡಿಸ್ಪ್ಲೇನೂ ಸುತ್ತ ಮಾಡಿದಾರಂತೆ. ಯಾಕೆಂದರೆ ಅಷ್ಟು ಮುಖ್ಯವಾದ್ದು ಕುವೆಂಪು ಅವರೇ ಅಂತ ಬಂದಿದ್ದಂತ. ಇದ್ರ ಜೊತೆಗೆ ಇನ್ನೊಂದು ಮಾತು ಹೇಳಕ್ಕೆ ಹೇಳಿದ್ದೀನಲ್ಲ, ಹೇಳಿದಾರಲ್ಲ, ಅದೇ ರೀತಿಯಾಗಿ 28 ವರ್ಷ ಕಳೆದ ನಂತರ ನಾಗೇಗೌಡರು ಜನಪದ ಲೋಕದ ನಾಗೇಗೌಡರು ಮನೆಗೆ ಬಂದು ಈ ತೋಟಕ್ಕೆ ಬಂದು ನನಗೀಗ ಅನುಕೂಲ ವಿರಾಮ ಸಿಕ್ತಪ್ಪ ಹಾಗಾಗಿ ಬಂದಿದ್ದೀನಿ ನಿಮ್ಮನ್ನು ಆಶೀರ್ವಸಕ್ಕೆ ಅಂತ ಹೇಳಿ ನಾಗಾಡಿದ್ರು. ಓಕೆ. ಹಾಂ, ತೇಜಸ್ವಿಗೆ ಸಂಗೀತ ಅಂದರೆ ತುಂಬ ಆಸಕ್ತಿ. ಬರೀ ಆಸಕ್ತಿ ಒಂದೇ ಆಗಿರಲಿಲ್ಲ, ಇವರು ಹೇಳ್ತಾ ಇರ್ತಿದ್ರು ನನಗೆ ಉತ್ತರ ಅದು ಯಾಕೋ ಗೊತ್ತಾಗೋದಿಲ್ಲ, ಉತ್ತರಾದಿನೇ ಯಾವಾಗಲೂ ನಾನು ಎಂಜಾಯ್ ಮಾಡ್ತೀನಿ, ದಕ್ಷಿಣಾದಿ ಅಂತೂ ನನಗೆ ಅದನ್ನು ಅನುಭವಿಸೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇರ್ತಿದ್ರು. ಇವ್ರಿಗೆ ಹೇಗೆ ಸಂಗೀತ ಆಸಕ್ತಿ ಇಷ್ಟೊಂದು ಆಸಕ್ತಿ ಬಂತು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ಇವರು ಅಣ್ಣನ ನೆನಪನ್ನೆಲ್ಲ ಅದು ಬರೆದಿದ್ದಾರೆ. ಒಂದು ಸಲ ಶಿವಮೊಗ್ಗನಲ್ಲಿ ಅವರ ಮೈಸೂರಲ್ಲಿ ಓದ್ತಾ ಇದ್ದಾಗ ಶಿವಮೊಗ್ಗಕ್ಕೆ ಹೋಗಿದ್ದಾಗ ಅಲ್ಲಿ ದುರ್ಗಿಗುಡಿ ಹತ್ರ ಮುಂದಕ್ಕೂ ಪಾಸ್ ಆಗ್ತಾ ಇದ್ದಾಗ ಅಲ್ಲೊಂದು ಹೋಟೆಲಿಂದ ಒಂದು ಯಾವುದೋ ಒಂದು ರೆಕಾರ್ಡೆಡ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಬರ್ತಾ ಇತ್ತಂತೆ. ಏನು ಇಷ್ಟು ಆಳವಾಗಿ ಒಂದು ಕಲ್ಕುವಂತೆ ಆಗ್ತಾ ಇದೆಯಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡ್ರು. ಬೀದಿ ಧೂಳು ಹಸಿವು ಎಲ್ಲವೂ ಮರೆತ್ಬಿಟ್ಟು ಕಂಪ್ಲೀಟ್ ಆ ಸಂಗೀತದಲ್ಲೇ ಮಗ್ನರಾಗಿ ಕೇಳಿಸ್ಕೊಂಡ್ರಂತೆ. ಆಮೇಲೆ ಅದು ಯಾರು ಇದ್ರದ್ದು ಸಂಗೀತ ಕೇಳಿಸ್ಕೋಬೇಕು ಅಂತ ಅಲ್ಲೇ ಕೇಳಿಸ್ಕೊಂಡಾಗ ಅದು ಸಿಲೋನ್ನಿಂದ ಒಂದು ರೆಕಾರ್ಡೆಡ್ ಪ್ರೋಗ್ರಾಮು, ಒಂದು 3 ನಿಮಿಷದ ಪ್ರೋಗ್ರಾಮು, ಪಂಡಿತ್ ರವಿಶಂಕರ್ ಅವ್ರದ್ದು ಸಿತಾರ್ ನುಡಿಸ್ತಾ ಇದ್ದಿತ್ತು ಅಂತ ಗೊತ್ತಾಯಿತು ಅಂತೆ. ಅಲ್ಲಿಂದ ಇವರಿಗೆ ಅದ್ರ ಬಗ್ಗೆನೇ ಒಂದು ಗೀಳು ಹಿಡಿದು ಆಮೇಲೆ ಮನೆಗೆ ಬಂದು ಕಂಪ್ಲೀಟ್ ಒಂದು ನಿರ್ಧರಿಸಿ ಸಿತಾರ್ ತೊಗೋಬೇಕು ಅಂತ ಹೇಳಿ ತೊಗೊಂಡು ಆ ಸಿತಾರನ್ನು ಇವರು ಹೇಳ್ತಾ ಇದ್ದಿದ್ದ ಮಾತು. ಇವರಿಗೆ ಬಹುಶಃ ಲಿಂಗಬಂಧ ಅಂತ ಕಾಣಿಸುತ್ತೆ, ಒಂದು ನನಗೆ ಸ್ವಲ್ಪ ಸ್ಪಷ್ಟತೆ ಇಲ್ಲಲ್ಲಿ, ಆದರೂ ಲಿಂಗಬಂಧ ಇರಬೇಕು. ಒಂದು ಪ್ರಜಾವಾಣಿ ದೀಪಾವಳಿ ಇದರಲ್ಲಿ ಇವ್ರಿಗೆ ಪ್ರೈಸ್ ಬರುತ್ತೆ, ಮೊದಲನೇ ಇವ್ರು ಬರ್ತಿದ್ದು ಆ ಸಂದರ್ಭದಲ್ಲಿ ಆ ದುಡ್ಡಿನಲ್ಲಿ ಒಂದು ಸಿತಾರ್ ಕೊಂಡ್ಕೊಳ್ತಾರಂತೆ. ಕೊಂಡ್ಕೊಂಡು ಅದನ್ನು ಒಂದೇ ಸಮ ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಏನೂ ಗೊತ್ತಿರೋದಿಲ್ಲ, ಅದೇ ಸಂದರ್ಭದಲ್ಲಿ ಪಂಡಿತ್ ಹಲೀಂ ಜಾಫರ್ ಖಾನ್ ಅನ್ನೋರು ಬಂದು ಮೈಸೂರಲ್ಲಿ ಒಂದು ಕಾನ್ಸರ್ಟ್ ಇತ್ತಂತೆ, ಕ್ರಾಫರ್ಡ್ ಹಾಲ್ನಲ್ಲಿತ್ತಂತೆ. ಹಾಗಾಗಿ ಅದನ್ನು ಕೇಳಿಸ್ದವರು ಮತ್ತು ಅವ್ರ ಜೊತೆ ಅವರು ಉಳ್ಕೊಂಡಿದ್ದಾರೆ ಅಲ್ಲಿಗೆ ಹೋಗಿ ಹಗಲು ರಾತ್ರಿ ಅಲ್ಲಿ ಅವ್ರ ಜೊತೆಲೇ ಇತ್ತು ಸಂಗೀತನ ಕಲಿತಾರೆ. ಸಂಗೀತ ಅಂದರೆ ಸಿತಾರನ ಕಲಿತಾರೆ. ಆ ಸಂದರ್ಭದಲ್ಲಿ ಹಲೀಂ ಜಾಫರ್ ಖಾನ್ ಹೇಳಿದ್ರಂತೆ, ನೀನು ಇಷ್ಟೊಂದು ಪ್ರತಿಭೆ ಇರೋಂಥವನು, ನೀನು ಬೊಂಬಾಯಿಗೆ ನನ್ನ ಹತ್ರ ಬಂದು ಕಲಿ, ನೀನು ಯಾರಿಗೂ ಗೊತ್ತು ದೇವರ ಅನುಗ್ರಹ ಇದ್ದರೆ ನೀನು ಒಬ್ಬ ದೊಡ್ಡ ಇದಾಗಬಹುದು, ಸಿತಾರಿಸ್ಟ್ ಆಗಬಹುದು ಅಂತ ಆಶೀರ್ವದಿಸಿ ಇವ್ರಿಗೆ ಹೇಳ್ಕೊಟ್ಟಿದ್ರಂತೆ. ಆ ಸಮಯದಲ್ಲಿ ಇವರು ಯಾವಾಗಲೂ ಅದನ್ನೇ ಪ್ರ್ಯಾಕ್ಟೀಸ್ ಮಾಡ್ತಿದ್ರು ಮತ್ತು ಅವು ಕ್ಯಾಸೆಟ್ಗಳನ್ನೇ ಹಾಕ್ಕೊಂಡು ತುಂಬ ಕಲ್ತಿದ್ರು ಎಲ್ಲನೂ. ಬೊಂಬಾಯಿಗೂ ಎಮ್ ಎ ಆದ ಕೂಡಲೇ ಬೊಂಬಾಯಿಗೂ ಹೋಗಬೇಕು ಅನ್ನುವಂತನೂ ನಿರ್ಧರಿಸಿದರು. ಅದು ಯಾಕೋ ಕಾಣೆ ನನಗೂ ಆ ಸಮಯದಲ್ಲಿ ಏನು ಕೇಳಬೇಕು ಅಂತಲೂ ಅನ್ನಿಸ್ಲಿಲ್ಲ, ಹೋಗಲಿಲ್ಲ ಅಷ್ಟೆ. ಅದೇ ಸಂದರ್ಭದಲ್ಲಿ ಒಟ್ಟರೆ ಆಗ ತೋಟ ಮಾಡೋದು ಅಂತ ಡಿಸೈಡ್ ಮಾಡಿ ನಿರ್ಧರಿಸಿ ತೋಟ ಮಾಡೋಕ್ಕೆ ಬಂದರು. ಆಗ ಕುವೆಂಪು ಇವರು ಒಂದೇ ಸಮನೆ ಯಾವಾಗಲೂ ಅರ್ಧೇ ಗೀಳು ಹಿಡಿಸ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತಿದ್ದಾಗ ಕುವೆಂಪು ಅವರು ಒಂದು ಮಾತು ಹೇಳಿದ್ರಂತೆ, ನೀನು ಹೋದ ಜನ್ಮದಲ್ಲಿ ಯಾವುದು ಆಸ್ಥಾನ ವಿದ್ವಾನ್ ಆಗಿದೆಯೋನೋ, ನಿನಗೆ ಅದಕ್ಕೆ ಇಷ್ಟೊಂದು ಸಂಗೀತ ಒಲಿತಾ ಇದೆ ಅಂತ ಹೇಳಿದ್ರು ಅಂತ. ಇವರು ಅಣ್ಣನ ನೆನಪನ್ನೆಲ್ಲ ಅದು ರೆಕಾರ್ಡ್ ಮಾಡಿದ್ದಾರೆ ಅನಿಸುತ್ತೆ ನನಗೆ, ಹಾಗನ್ನಿಸುತ್ತೆ. ಬರೀ ಇಷ್ಟೇ ಆಗ್ತಿರಲಿಲ್ಲ, ನನಗೇನು ಒಂದು ಆಶ್ಚರ್ಯ ಅಂತ ಹೇಳಿದ್ರೆ ಅವತ್ತಿಗೆ ಮೈಸೂರಿನಲ್ಲಿ ಇವರು ಶಾಮಣ್ಣ
ಮತ್ತು ಪ್ರಭುಶಂಕರ್ ಇವರೆಲ್ಲರೂ ಸೇರಿಕೊಂಡು ಅದು ಎಷ್ಟು ಇಡೀ ಮೈಸೂರನ್ನೇ ಒಂದು ಆ್ಯಕ್ಟಿವೇಟ್ ಮಾಡಿಬಿಟ್ಟಿದ್ರ ಅನ್ನೋವಂತೆ ಸಂಗೀತದ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಿದ್ರು ಮೈಸೂರಿನಲ್ಲಿ. ಎಷ್ಟು ಕಾನ್ಸರ್ಟ್ಗಳು ನಡೆಸ್ತಾ ಇರ್ತಿದ್ರು, ಅದೊಂದು ಭಾಳ ಅದ್ಭುತ ಅನಿಸುತ್ತೆ. ಕಲಿತಾ ಇದ್ದರು ಹಾಗೇ ಅವರು ಪಾಡಿಗೆ ಅವ್ರಿಗೆ ಕಲ್ತ್ಕೊಳ್ತಾ ಇರ್ತಿದ್ರು, ಮತ್ತು ಕ್ಯಾಸೆಟ್ಗಳನ್ನೇ ಹಾಕ್ಕೊಂಡು ಕಲಿತಾ ಇದ್ದಿದ್ದು ಪಂಡಿತ್ ರವಿಶಂಕರ್ ಮತ್ತು ಹಲೀಮ್ ಜಾಫರ್ ಅವರಿಬ್ಬರದ್ದು, ಹಲೀಮ್ ಜಾಫರ್ ಖಾನ್ ಅವ್ರದ್ದು ಕ್ಯಾಸೆಟ್ ಹಾಕ್ಕೊಂಡು ಕಲಿತಾ ಇರ್ತಿದ್ರು. ಅವ್ರಿಗೆ ಎಷ್ಟು ಆಳವಾಗಿ ಅದು ಒಂದು ರೀತಿಯಾಗಿ ಸಂಗೀತನ ಅನುಭವಿಸ್ಕೊಳ್ತಾ ಇದ್ದರು, ಅದೊಂದು ರೀತಿ ಅವರೊಳಗೆ ಅದೆಷ್ಟು ಆಳವಾದ ಸಂಗೀತ ಇತ್ತು ಅಂತ ಹೇಳಿದ್ರೆ, ಒಂದು ಟಿ ವಿಲಿ ಏನಾದರೂ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಕೇಳಿಸ್ಕೊಳ್ತಾರೆ, ಅವ್ರು ಕೇಳಿಸ್ಕೊಳ್ತಾ ಇದ್ದಿದ್ದು ಉತ್ತರಾದಿ ಸಂಗೀತಗಳನ್ನ ಕೇಳಿಸ್ಕೊಳ್ತಾ ಇರ್ತಿದ್ರು, ಕೂತು ಎಂಜಾಯ್ ಮಾಡಿ ಕೇಳಿಸ್ಕೊಳ್ತಾ ಇದ್ದರು. ಬರೀ ಅಷ್ಟೇ ಅಲ್ಲ, ಯಾವುದೋ ಒಂದು ಉತ್ತರಾದಿ ಸಂಗೀತ ಬಂದಾಗ ತಕ್ಷಣ ಅದರಲ್ಲೂ ಸಿತಾರ್ಥ ಬಂದಾಗ ಅದು ಯಾವ ಘರಾಣನಲ್ಲಿ ಇದ್ದಾರೆ ಅವರು, ಯಾವ ಗುರುಗಳ ಹತ್ರ ಕಲ್ತಿರೋದು, ಆಮೇಲೆ ಎಷ್ಟರ ಮಟ್ಟಿಗೆ ಅದು ಒರಿಜಿನಲ್ಲಾಗಿ ಅವ್ರ ಸಂಗೀತದಲ್ಲಿ ಬಂದಿದೆ ಅಥವಾ ಅಭ್ಯಾಸ ಪೂರ್ವಕವಾಗಿ ಬಂದಿರೋದು, ಇದನ್ನೆಲ್ಲ ತುಂಬ ಗ್ರಹಿಸ್ಕೊಂಡು ಬಿಡ್ತಾಯಿದ್ರು. ಒಂದು ಕ್ಷಣದಲ್ಲಿ ಗ್ರಹಿಸ್ಕೊಂಡು ಅದನ್ನು ಹೇಳ್ತಾ ಇರ್ತಿದ್ರು. ಬಟ್ ಅವರು ಮನೆಯಲ್ಲೂ ಸುತ್ತ ಕೊನೆಯವರೆಗೂ ಸಂಗೀತ ಅಭ್ಯಾಸ ಮಾಡ್ತಾನೇ ಇದ್ರು ಅಂತ ಹೇಳಬೇಕು. ಮನಸ್ಸು ಬಂದಾಗ ಮಾಡ್ತಾ ಇರ್ತಿದ್ರು. ರಾತ್ರಿ ಹೊತ್ತು ನಾನು ನಿದ್ದೆ ಹೊಡಿತಾ ಇರ್ತಾ ಇದ್ದೆ, ಅವರು ಎಲ್ಲೋ ಅಭ್ಯಾಸ ಮಾಡ ಅದು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ಕೊಂಡು ಬಂದು ರಾತ್ರಿ 1 ಗಂಟೆಯಲ್ಲಿ ಸಿತಾರ್ ನುಡಿಸ್ತಾ ಇರ್ತಿದ್ರು. ಆಗ ನನಗೆ ಎಚ್ಚರಾಗಿ ಇದೆಲ್ಲೋ ಒಂದು ಎಂಥ ಇಷ್ಟು ಸಂಗೀತ ಚಂದನೆ ಸಂಗೀತ ಕಿವಿಗೆ ಬೀಳ್ತಾ ಇದೆಯಲ್ಲ, ಯಾವುದು ಗಂಧರ್ವ ನಿದ್ದೆಗಣ್ಣಲ್ಲಿ ಗಂಧರ್ವ ಲೋಕದ ಸಂಗೀತನ ಅಂದ್ಕೊಂಡು ಕೇಳಿಸ್ಕೊಂಡು ನಾನು ಹಾಗೆ ಮಲ್ಕೊಳ್ತಿದ್ದೆ. ನಮ್ಮ ಮೊಮ್ಮಗಳು ಹುಟ್ಟಿದಾಗ ಅವಳು 6 ತಿಂಗಳು ಇಲ್ಲೇ ಇದ್ಲು ವಿಹ. ಆ ಸಂದರ್ಭ ಪ್ರತಿದಿನ ಅವಳತ್ತಾಗ ಮತ್ತು ಸುಮ್ಮನೆನೋ ಅವಳ ಪಕ್ಕದಲ್ಲಿ ಕೂತ್ಕೊಂಡು ಸಿತಾರನ್ನ ಯಾವಾಗಲೂ ನುಡಿಸ್ತಾ ಇರ್ತಿದ್ರು. ಅವತ್ತು ಇವರು 2007 ಏಳು-5 ತಾರೀಕಿನ ಹಿಂದಿನ ರಾತ್ರಿ ಸುತ್ತ ಅವಳನ್ನು ಕೂರಿಸ್ ಆಗ 2.5 ವರ್ಷದ ಅವಳು ಅವಳನ್ನು ಕೂರಿಸ್ಕೊಂಡು ಶಿವರಂಜನಿ ರಾಗನ ನುಡಿಸಿದ್ರು ಅವಳಿಗೆ. ಅಷ್ಟು ಅವ್ರಿಗೆ ಸಂಗೀತದ ಬಗ್ಗೆ ತುಂಬ ಆಸಕ್ತಿ ಇತ್ತು, ಸಿತಾರ್ ಎಸ್ಪೆಷಲಿ ಸಿತಾರಿ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ನಂಗೆ ಹೇಳೋಕ್ಕೆ ಇಷ್ಟ ಆಗುತ್ತೆ. ಈಗ ಎದೆ ತುಂಬಿ ಹಾಡುವೇನು ಅಂತ ಬರುತ್ತಲ್ಲ ETVಯಲ್ಲಿ, ಆ ಪ್ರೋಗ್ರಾಮ್ನ ಇವರು ಬಹಳ ಕುತೂಹಲದಿಂದ ಕೇಳಿಸ್ಕೊಳ್ತಾರೆ. ನನಗಂತೂ ಅದು ಶುರುವಾದಾಗಲಿಂದ ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಬೇಕು. ಆಗ ಇವ್ರು ಬಂದು ಕೇಳಿಸ್ಕೊತಾ ಇರ್ತಿದ್ರು, ಮತ್ತು ಆಗ ಒಂದು ಕಾಮೆಂಟ್ ಮಾಡಿದರು, ಇದು ಎಷ್ಟು ಒಳ್ಳೆಯ ಪ್ರೋಗ್ರಾಮ್ ಆಗುತ್ತೆ, ಎಲ್ಲ ಮಕ್ಕಳು ಕಲಿತಾ ಇದ್ದಾರೆ, ಇದರಲ್ಲಿ ಒಂದು ಕಲಿಯೋದಕ್ಕೆ ಒಂದು ಆಸ್ಪದ ಕೊಡ್ತಾ ಇದೆ, ಒಂದು ಸ್ಫೂರ್ತಿ ಕೊಡ್ತಾ ಇದೆ. ಹಾಗಾಗಿ ಇನ್ನು 10 ವರ್ಷದ ನಂತರ ಹೆಚ್ಚೆಚ್ಚು ಮಕ್ಕಳು ಕಲಿಯೋದಕ್ಕೆ ಒಂದು ಒಂದು ಸಾಧನೆ ತರಕ್ಕಾಗುತ್ತೆ ಇದು ಅಂತಾನೆ ಒಂದು ಹೇಳಿದರು. ಅದೇ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಹೇಳಿದ್ದು, ಹೀಗೆ ಪ್ರೋಗ್ರಾಮ್ ನೋಡ್ತಾ ಇದ್ದಾಗ ನಾನು ಈ ತಟ್ ಅಂತ ಹೇಳಿ ಪ್ರೋಗ್ರಾಮ್ ನೋಡ್ತೀನಿ ಚಂದನದಲ್ಲಿ ಬರುವ. ಹಾಗೆ ಇವರು ಒಂದು ಮಾತು ಹೇಳಿದರು, ಇದು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರಲ್ಲ ಅಂತ ಇವರು ಸುತ್ತ ಕೂತ್ಕೊಂಡು ಕೇಳ್ತಾ ಇದ್ರು. ಕಾಫಿ ತೋಟ ಮಾಡಿದ್ವಿ, ಎಲ್ಲ ಶುರುವಾಯಿತು. ನಮಗಿನ್ನೂ ಫಸಲು ಆಗಷ್ಟೇ ಇನ್ನೂ ಬರ್ತಾ ಇರಲಿಲ್ಲ. ಕಾಫಿ ತೋಟ ಮಾಡೋದು ಅಂದರೆ ಅರ್ಥ ಒಂದು 5 ವರ್ಷನಾದರೂ ಕಾಯಬೇಕಾಗುತ್ತೆ ಫಸಲು ಸಿಕ್ಕಬೇಕಾದ್ರೆ. ಆ ಸಂದರ್ಭದಲ್ಲಿ ಇವರ ಚಟುವಟಿಕೆಗಳು ಬೇರೆ ರೀತಿಯಲ್ಲಿ ಇರ್ತಿದ್ರೂ ಈ ಕಾಫಿ ಬಗ್ಗೆ ಅದು ಅವತ್ತಿಗೆ ಪೂಲಿಂಗ್ ವ್ಯವಸ್ಥೆ ಇತ್ತು. ಅಂದರೆ ಕಾಫಿ ಬೋರ್ಡ್ಗೆ ಪೂಲ್ ಮಾಡಬೇಕಿತ್ತು ಬೆಳೆಗಾರೆಲ್ಲ, ಅಲ್ಲಿಂದ ಅದರದ್ದು ನಿಯಮಿತ ಕಾಲದಲ್ಲಿ ಅವರು ಇಷ್ಟು ಪಾಯಿಂಟ್ಸ್ ಅಂತ ಅನೌನ್ಸ್ ಮಾಡ್ತಾ ಇರ್ತಿದ್ರು. ಆ ಮುಖಾಂತರ ಇವರಿಗೆ ಹಣ ಸಂದಾಯವಾಗ್ತಿತ್ತು. ಅದರದ್ದೆಲ್ಲ ಬಗ್ಗೆ ಇವರು ಸ್ಟಡಿ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಚಿಂತನೆ ಮಾಡ್ತಾಯಿದ್ರು. ಆಗ ಏನನ್ನಿಸ್ತಾ ಇತ್ತು ಅಂದರೆ ಈ ಅದರಲ್ಲೂ ದೊಡ್ಡ ಬೆಳೆಗಾರರಿಗೇನೋ ಪರವಾಗಿಲ್ಲ ಅನುಕೂಲ ಇರ್ತಿತ್ತು, ಸಣ್ಣ ಬೆಳೆಗಾರರು ಒಂದು ರೀತಿಯಾಗಿ ಅವ್ರಿಗೆ ಸರಿಗೆ ಅನುಕೂಲ ಆಗ್ತಿಲ್ಲ ಅನ್ನಿಸ್ತಾ ಇತ್ತು ತೇಜಸ್ವಿಗೆ ಇದ್ರ ಬಗ್ಗೆ ಎಲ್ಲ. ಹಾಗಾಗಿ ಮನೆಗೆ ಬಂದವ್ರ ಜೊತೆ ಎಲ್ಲ ಯೋಚನೆ ಮಾತುಕತೆ ಆಡ್ತಾ ಇರ್ತಿದ್ರು. ಈ ದುಡ್ಡು ಪಾಯಿಂಟ್ಸ್ ಡಿಕ್ಲೇರ್ ಮಾಡೋದ್ರಲ್ಲಾಗಲಿ ಅದು ಹಣ ಸಂದಾಯವಾಗೋದ್ರಲ್ಲಾಗಲಿ ಇವರಿಗೆ ಸರಿಯಾದ ಟೈಮಲ್ಲೂ ಸಿಗ್ತಾ ಇಲ್ಲ, ಅದು ಸರಿಯಾಗೂ ಸಿಗ್ತಾ ಇಲ್ಲ ಅಂತಲೂ ಅನಿಸ್ತಿದ್ರಿಂದ ಒಂದು ಸಲ ಆವತ್ತಿಗೇ ನಮಗೆ ಫಸಲು ಸಿಗೋದಕ್ಕೆ ಶುರುವಾದ ಸಂದರ್ಭದಲ್ಲೇ ಹೇಳಬೇಕು ಅಂದರೆ 1971 ಇಸವಿಯಲ್ಲಿ ಇವರೊಂದು ಮಾತು ಹೇಳಿದ್ರು, ನನ್ನ ಬೆಳೆಯನ್ನು ನನ್ನ ಕಾಫಿಯನ್ನು ನಾನು ಸಂತೆಯಲ್ಲಿ ಮಾರ್ಕೊಳ್ತೀನಿ,
ಯಾಕೆಂದರೆ ಆಗ ನನಗೆ ಸರಿಯಾದ ದುಡ್ಡು ಸಿಗಬಹುದು ಅನ್ನುವ ಯೋಚನೆಯಿಂದ ಈ ಥರಕ್ಕೆ ಒಂದು ಅನೌನ್ಸ್ ಮಾಡಿದ್ರೆ, ಹೇಳಬೇಕು ಅಂದರೆ ಪತ್ರಿಕೆಯಲ್ಲಿ ಎಲ್ಲ ಹೇಳಿದ್ರು. ಬಟ್ ಇದು ಒಂದು ತಕ್ಷಣಕ್ಕೆ ಕಾಫಿ ಬೋರ್ಡ್ನವ್ರಿಗೆ ಒಂದು ತಲ್ಲಣಿಸಿತು ಹೇಳಬೇಕು ಅಂತ ಆದರೆ. ಹಾಗಾಗಿ ಆವತ್ತಿನ ಮುಖ್ಯಸ್ಥರಾಗಿದ್ದ ಕಾಫಿ ಬೋರ್ಡಿನ ಮುಖ್ಯಸ್ಥರಾಗಿದ್ದ ಡಿಸೋಸ ಅನ್ನೋರು ಮನೆಗೆ ಬಂದರು. ತೇಜಸ್ವಿ ಜೊತೆ ಮಾತಾಡಬೇಕು, ಕನ್ವಿನ್ಸ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು ಅಂತ. ಬಟ್ ಆಗ ತೇಜಸ್ವಿ ಮನೆ ಇರಲಿಲ್ಲ. ನಮ್ಮ ಮಗಳು ಸುಸ್ಮಿತ ಕಂಕಳಲ್ಲಿದ್ದ ಕೂಸಾಗಿದ್ಲು, ಅವಳನ್ನೇ ಮಾತಾಡಿಸಿ ಹೋದರು. ಅದಾದಮೇಲೆ ಎಲ್ಲರಿಗೂ ಒಂದು ರೀತಿಯಾಗಿ ಏನಿದು, ಇದೇನೋ ಒಂದು ಹೊಸ ಥರ ಆಗ್ತಿದೆ ಅಂತ. ಅಲ್ಲಿವರೆಗೂ ಈ ಸಣ್ಣ ಬೆಳೆಗಾರಂತೂ ತೇಜಸ್ವಿ ಹೇಳ್ತಿದ್ದು ಒಂದು ಎಲ್ಲರೂ ಮಲಗಿಬಿಟ್ಟಿದ್ರು, ನಿದ್ರಿಸ್ತಾ ಇದ್ರು, ಇವ್ರನ್ನೆಲ್ಲ ಬಡಿದು ಎಚ್ಚರಿಸ್ಬೇಕಾಯ್ತು ಅಂತ. ಮನೆಗೆ ಬಂದವ್ರ ಹತ್ರನೇ ಎಲ್ಲ ಡಿಸ್ಕಸ್ ಮಾಡಿ, ಮತ್ತು ಇವರಂಥ ಸಮಾನ ಮನಸ್ಕರಾದ ಸುಮಾರು ಜನ ಇದ್ದಾರೆ, ಇದ್ದರು ಆಗ. ಇವತ್ತಿಗೂ ಅವರು ಅವರ ಚಟುವಟಿಕೆ ನಡೆಸ್ತಾ ಇದ್ದಾರೆ. ಅವ್ರುಗಳೆಲ್ಲನೂ ಸೇರಿಕೊಂಡು ಎಲ್ಲ ಕಡೆಯೂ ಸಭೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಒಂದು ರೀತಿಯಾಗಿ ಅವೇರ್ನೆಸ್, ಬೆಳೆಗಾರನಲ್ಲಿ ಅವೇರ್ನೆಸ್ಸು, ನಾವು ವೆರೈಟಿ ಲಾಸ್ ಈ ಪೂಲಿಂಗ್ ಸಿಸ್ಟಮ್ನಿಂದ ಆ ಥರಕ್ಕೆ ಆಗ್ತಾಯಿದೆ. ಓಪನ್ ಮಾರ್ಕೆಟ್ ಸಿಕ್ಕಿದ್ರೆ ಆಗ ಹೆಚ್ಚಿನ ಹಣ ಸಿಕ್ಕುತ್ತೆ ಅನ್ನುವ ಒಂದು ಎಲ್ಲರಿಗೂ ಅಭಿಪ್ರಾಯನ ಕೊಡೋದಕ್ಕೆ ಶುರು ಮಾಡಿದರು. ಹಾಗಾಗಿ ಕೊಡಗಿನಲ್ಲಿಂದ ಎಲ್ಲ ಇವ್ರನ್ನ ಕರೆಸ್ಕೊಂಡು ಎಲ್ಲ ಕಡೆ ಸಭೆ, ಎಲ್ಲರಿಗೂ ಅದು ಒಂಥರಕ್ಕೆ ರೀಚ್ ಆಗಿತ್ತು. ಸುಮಾರು ಜನ ಇದು ಇವರೊಬ್ಬರೇ ಮಾಡಿತ್ತು ಅಂತಲ್ಲ, ಬೇಕಾದಷ್ಟು ಜನ ಸೇರಿಕೊಂಡು ಅವರವ್ರ ವಲಯದಲ್ಲಿ ಅದನ್ನು ಈ ಥರದ್ದು ಒಂದು ಚಳುವಳಿನ ಕೈಗೆತ್ತಿಕೊಂಡಿದ್ದರು, ಆ ಥರಕ್ಕೆ ಮಾಡಿದರು. ಅದೇ ಸಮಯದಲ್ಲಿ ದಕ್ಷಿಣ ಭಾರತ ಬೆಳಗಾರ ಒಕ್ಕೂಟ ಅಂತ ಹೇಳಿ ಮೂಡಿಗೆರೆಯಲ್ಲಿ ತೇಜಸ್ವಿ ಶುರು ಮಾಡಿದ್ರು. ಇವರ ಫ್ರೆಂಡ್ಸ್ಗಳಾದ ಶಾಮಣ್ಣ ಮತ್ತು ಎಂಡಿ ಸುಂದರೇಶ್, ಕೊಣಂದೂರು ಲಿಂಗಪ್ಪ ಅವರೆಲ್ಲ ಒಂದು ದೊಡ್ಡ ಭಾಷಣ ಸಂತೆ ಮೈದಾನದಲ್ಲಿ ಒಂದು ಭಾಷಣ ಕೊಟ್ಟರು, ಈ ಥರಕ್ಕೆ ಶುರು ಮಾಡಿದ್ದೀವಿ ಅಂತ. ನಂಜುಂಡಸ್ವಾಮಿಯವರು ಆಮೇಲೆಲ್ಲ ಸೇರಿಕೊಂಡ್ರು. ಇದು ಮುಂದೆ ಯಾವುದೋ ರೀತಿಯಾಗಿ ಒಂದು ಬೇರೆ ಬೇರೆ ಚಳುವಳಿಗಳಿಗೂ ಇದು ಒಂದು ಮೂಲವಾಯಿತು. ಹೀಗೆ ಮತ್ತು ಇಲ್ಲಿ ಕಾಫಿದು ಅಧಿಕಾರಿಗಳದ್ದು ಎಲ್ಲ ಕೆಲವೆಲ್ಲ ಪ್ರಾಬ್ಲಮ್ಗಳು ತೇಜಸ್ವಿ ಎದುರಿಸಿದರು. ಅದು ಹೇಗೆ ಅಂತ ಅಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ಹೊಸದಾಗಿ ಕಾಫಿ ತೋಟ ಮಾಡಿಕೊಂಡಿದ್ದು, ತೋಟ ಅನ್ನೋದಕ್ಕಿಂತ ಕಾಡು ತೊಗೊಂಡು ಮಾಡ್ತಾ ಇದ್ದಿದ್ದು, ಗದ್ದೆಯೇನಿರಲಿಲ್ಲ. ಆದರೆ ತೇಜಸ್ವಿ ಸೋದರ ಮಾವಂದಿರಿಬ್ಬರು ಗದ್ದೆಯಲ್ಲಿ ದೊಡ್ಡ ಇದು ಹೆಸರು ಮಾಡಿದವರು, ತುಂಬ ತುಂಬ ರೆಕಾರ್ಡ್ ಬ್ರೇಕ್ ಮಾಡುವಂಥಷ್ಟು ಬೆಳೆ ತೆಗಿತಾ ಇದ್ದರು. ಹಾಗಾಗಿ ಇವ್ರಿಗೂ ಒಂದು ಕುತೂಹಲ, ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಸುಮಾರು ಒಂದು 5 ಎಕರೆ ಅಷ್ಟೋ ಏನು ಕಾಡು ಕಡಿದು ಗದ್ದೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹೂಡೋದಕ್ಕೆ ಇದು ಬೇಕಾಗಿತ್ತು, ಟಿಲ್ಲರ್ ಬೇಕಾಗಿತ್ತು. ಎತ್ತುಗಳನ್ನು ಸಾಕುವಷ್ಟು ಅನುಕೂಲಗಳು ಇರೋದಿಲ್ಲ ಅಂದ್ಬಿಟ್ಟು ಇದು ತಗೊಳ್ಳೋಣ ಅಂತ ಹೇಳಿ ಅಪ್ಲಿಕೇಶನ್ ಎಲ್ಲ ಹೋದರೆ ತಕ್ಷಣ ಸ್ವಲ್ಪ ದಿವಸದಲ್ಲೇ ತಕರಾರು ಬಂತು. ಇದು ಕಾರ್ಡ್ ಅಂತ ಇದೆ ಇದರಲ್ಲಿ ನಿಮ್ಮ ಅಪ್ಲಿಕೇಶನಲ್ಲಿ, ಗದ್ದೆ ಅಂತ ಎಲ್ಲೂ ನಮೂದಿಸಿಲ್ಲ, ಅದರಿಂದ ನಿಮಗೆ ಸಾಲ ಕೊಡೋಕ್ಕಾಗಲ್ಲ ಅಂತ. ಸರಿ ಅಂತ ಕಾಫಿ ಬೋರ್ಡ್ನವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರೇನು ಹೇಳಿದ್ರು, ಇದು ಕಾಫಿ ಬೆಳೆಯೋದಕ್ಕೆ ನಿಮಗೆ ಟಿಲ್ಲರ್ ಅನಾವಶ್ಯಕ ಅಂತ ಹೇಳಿದ್ರು. ಹಾಗಾಗಿ ಇವ್ರದ್ದು ಒಂದು ರೀತಿಯಾಗಿ ಏನಪ್ಪ ಮಾಡೋದು ಅಂತ ಕಂಗಾಲಾದರು. ಫಸ್ಟ್ ಇದೇ ಮೊದಲು ಅಧಿಕಾರಿಗಳ ಜೊತೆ ಹೀಗೆ ಇವ್ರದ್ದು ಎಲ್ಲ ನಡೀತೆ ಅಂತ ಹೇಳಿ ಒಂದು ತಕ್ಷಣ ಇವ್ರಿಗೆ ಮನದಟ್ಟಾಯಿತು. ಇದ್ರ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ, ರೈತ ಉದ್ಧಾರ ಆಗಬೇಕಾ ಇದ್ರ ಅಂತ ಹೇಳಿ ಅದ್ರ ಬಗ್ಗೆನೇ ಹೆಚ್ಚಿನ ಒಂದು ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡಿದ್ರು, ಚಿಂತನೆ ಶುರು ಮಾಡಿದ್ರು. ಈ ಥರಕ್ಕೆ ಇವ್ರದ್ದು ಚಳುವಳಿಯ ರೂಪ ಶುರುವಾಗಿತ್ತು. ಇಲ್ಲಿಂದ ಈ ಥರಕ್ಕೆಲ್ಲ ನಡೆಯುತ್ತೆ. ಮತ್ತು ಮುಂದೆ ಕಾಫಿ ಚಳುವಳಿಗಳು ತುಂಬಾ ಜೋರಾಗಿ ನಡೀತು. ಅದಕ್ಕೆಲ್ಲರೂ ಸೇರಿಕೊಂಡ್ರು, ಅನೇಕರು ಸೇರಿದರು. ಇದು ಫಸ್ಟ್ ಶುರು ಆಗಿದ್ದು ಮಾತ್ರ ಹೀಗೆ ಅಂತ ನಾನು ಹೇಳಬಲ್ಲೆ ಅಷ್ಟೆ. ಹಾಂ, ಈಗ ತೇಜಸ್ವಿ ಇಲ್ಲಿ ಕಾರ್ಡ್ ತೊಗೊಂಡು ತೋಟ ಮಾಡ್ತೀನಿ ಅಂತ ನಿರ್ಧರಿಸಿದ್ರು, ಬಂದರು ಅಥವಾ ಓಕೆ ಇಲ್ಲ. ಬಟ್ ಇಲ್ಲಿ ನನಗೊಂದು ಏನು ಹೇಳೋ ಮುಖ್ಯ ಆಗುತ್ತೆ ಅನಿಸುತ್ತೆ ಅಂದರೆ, ಇವರು ಮೈಸೂರಲ್ಲಿ ಶಿವಮೊಗ್ಗದಲ್ಲಿ ಬೆಳೆದವರು, ಅಲ್ಲಿ ವಿದ್ಯಾಭ್ಯಾಸ ಆಗಿದ್ದು, ಇಲ್ಲಿಗೆ ಬಂದು ನಾನು ಈ ಕಾಡಿನಲ್ಲಿ ಬಂದು ಬದುಕ್ತೀನಿ ಅನ್ನುವ ನಿರ್ಧಾರ ತಗೊಂಡ್ರಲ್ಲ, ಅದು ಬಹುದೊಡ್ಡ ನಿರ್ಧಾರ ಅನಿಸುತ್ತೆ. ಇದು ನಾ ತೇಜಸ್ವಿ ಬಗ್ಗೆನೇ ಎಷ್ಟೋ ಜನ ಕೇಳಿದ್ದಾರೆ. ಇವರು ಹೇಳ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ, ನನಗೆ ಕುವೆಂಪುವಿನ ಸಾಹಿತ್ಯದಲ್ಲಿನ ಕಲಾತ್ಮಕತೆ ಮತ್ತು ಶಿವರಾಮ ಕಾರಂತರನ್ನ ಅವರ ಬದುಕಿನಲ್ಲಿ ಒಂದು
ಹೊಸತನ ಕಂಡುಕೊಳ್ತಾ ಇದ್ದಿತ್ತು. ಮತ್ತು ಲೋಹ್ಯಾ ಅವರ ವಿಚಾರಗಳು, ಇದು ನನ್ನನ್ನು ಬಲವಾಗಿ ಪ್ರಭಾವಿಸಿದ್ದರಿಂದ ನನಗೆ ನಾನು ಬೇರೆ ರೀತಿಯಲ್ಲೇ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಕಾಡಿಗೆ ಬರೋಕ್ಕಾಯಿತು, ನಾನು ಕಾಡಿಗೆ ಬಂದು ಬದುಕಿದೆ ಅಂತ ಹೇಳ್ತಾರೆ ಅಂತ ಎಲ್ಲ ಕಡೆ ಇವರು ಹೇಳ್ತಾ ಇದ್ರು. ಹಾಗಾಗಿ ಇದು ಏನಾಗುತ್ತೆ, ಮುಂದಕ್ಕೆ ಎಲ್ಲಿ ಕೊಂಡೋಗುತ್ತೆ ಅಂದರೆ, ಇದು ಇವರ ಆದರ್ಶ ಆದ ಪರಿಸರ ಸಂರಕ್ಷಣೆ ಅಲ್ಲಿವರೆಗೂ ಇದು ಹೋಗುತ್ತೆ. ಇಲ್ಲಿ ಬದುಕಿದ್ದರಿಂದ ಪರಿಸರ ಸಂರಕ್ಷಣದ ಬಗ್ಗೆ ಇವರು ತುಂಬ ಅಟ್ ಲೆಂತ್ ಯಾವಾಗಲೂ ಹೇಳ್ತಾ ಇರ್ತಿದ್ರು, ಅದು ಅಲ್ಲಿಗೆ ತೊಗೊಂಡು ಹೋಗುತ್ತೆ ಇದು. ಹಾಗಾಯಿತು. ಬಟ್ ನಮಗೆ ಕಾಡಿಗೆ ಇಲ್ಲಿ ಬಂದು ಬರೋಕ್ಕೆ ಶುರು ಮಾಡಿದಾಗ ಇವತ್ತಿನ ಜನ ಎಷ್ಟೋ ಜನ ಇವತ್ತಿನ ತಲೆಮಾರಿನವ್ರನ್ನ ಕೇಳ್ತಾರೆ, ನಿಮಗೇನು ಆ ಸಮಯದಲ್ಲಿ ನೀವು ಬೆಂಗಳೂರಿನಲ್ಲಿ ಬೆಳೆದವರು ಅಂತೀರಿ, ನೀವು ಅದನ್ನು ವಿರೋಧಿಸ್ಲಿಲ್ವಾ ಅಥವಾ ನಿಮಗೇನು ಬೇಜಾರಾಗಲಿಲ್ವಾ ಏನಿಸ್ಲಿಲ್ವಾ ಅಂತ. ನಮ್ಮ ಬದುಕು ಹೇಗಿತ್ತು ಅವತ್ತಿಗೆ ಅಂದರೆ, ನಮಗೆ ಯಾವುದೇ ರೀತಿ ಒಪ್ಕೊಳ್ತಾ ಇರ್ತಿದ್ವಿ ಸಂತೋಷವಾಗಿ ಅದರದ್ದು. ಯುರೋಪಿಗೆ ಹಾಗಾದರೆ ನಮಗೂ ಓಕೆ, ನಮಗೂ ಒಂದು ಸಂತೋಷ ಅನ್ನುವ ದೃಷ್ಟಿಕೋನ ಇತ್ತು. ಹಾಗಾಗಿ ಬಟ್ ಇವತ್ತಿನ ತಲೆಮಾರುಗಳಿಗೆ ಎಷ್ಟೆಷ್ಟೋ ವ್ಯತ್ಯಾಸಗಳಾಗಿದೆ. ನಾವು ಅದು ಒಪ್ಕೊಂಡು ಬಂದ್ವಿ. ಬಂದ ಶುರುವಿನಲ್ಲಿ ಸುಮಾರು ಕಷ್ಟಗಳೇ ಇತ್ತು ಒಂದು ರೀತಿಯಾಗಿ. ಅದು ಕಾಡು ಮೂಲತಃ ಅನುಭವವೂ ಇರಲಿಲ್ಲ, ಕಾಡಲ್ಲಿ ವಾಸವಾಗಿದ್ದು. ಮತ್ತು ಒಂದು ಆರ್ಥಿಕವಾಗೂ ಬೇರೆಯವ್ರ ಮೇಲೆ ಅವಲಂಬಿಸಿದ್ದರಿಂದ ಒಂದು ರೀತಿಯಾಗಿ ಕಷ್ಟ ಇತ್ತು. ಅದಕ್ಕೆ ಸರಿಯಾಗಿ ನಾವು ಅಡ್ಜಸ್ಟ್, ತೇಜಸ್ವಿ ನಾನು ಇಬ್ಬರೂ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ನಾವೇ ತರಕಾರಿ ಬೆಳೀತಾ ಇರ್ತಿದ್ವಿ. ಅಷ್ಟೇ ಅಲ್ಲ, ಕರೆಂಟ್ ನಮ್ಮಲ್ಲಿ ಇರಲಿಲ್ಲ, 10 ವರ್ಷ ಕರೆಂಟ್ ಇರಲಿಲ್ಲ. ಕರೆಂಟ್ ಇರಲಿಲ್ಲ ಅಂದರೆ ನಮ್ಮ ತೋಟದ ಪಕ್ಕದಲ್ಲಿ ಹೊಸಳು ಹೊಯ್ಸಳು ಅಂತ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಕರೆಂಟ್ ಇತ್ತು. ಅಲ್ಲಿಂದ ಲೈನ್ ಎಳ್ಕೋಬೇಕು ಅಂತ ಆದರೆ ದುಡ್ಡು ಖರ್ಚು ಮಾಡಬೇಕಾಗತ್ತೆ, ಹಣ ಇನ್ವೆಸ್ಟ್ಮೆಂಟ್ ಇರುತ್ತೆ. ನಮ್ಗೆ ಎಷ್ಟಿರುತ್ತೋ ದುಡ್ಡು ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಹಾಗಾಗಿ ಅದನ್ನು ಹಾಕಿಸ್ಕೊಂಡಿರಲಿಲ್ಲ. ಸೀಮೆಎಣ್ಣೆ ದೀಪದಲ್ಲೇ ಬದುಕಿದ್ವಿ 10 ವರ್ಷ. ಆ ಚಿತ್ರಕೂಟ ಬಿಡುವ 1 ವರ್ಷ ಮಾತ್ರ ಕರೆಂಟ್ ಇತ್ತು. ಈ ಸೀಮೆಎಣ್ಣೆ ದೀಪದಲ್ಲೇ ತೇಜಸ್ವಿಯ ಕ್ಲಾಸಿಕ್ ಕಾದಂಬರಿ ಕರುವಾಲನ್ನು ರಚಿಸಿದ್ದು ಅನ್ನೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಹಾಂ, ಕಾಫಿ ತೋಟ ಮಾಡಿದ್ವಿ, ಎಲ್ಲ ಶುರುವಾಯಿತು. ನಮಗಿನ್ನು ಫಸಲು ಆಗಷ್ಟೇ ಇನ್ನೂ ಬರ್ತಾ ಇರಲಿಲ್ಲ. ಕಾಫಿ ತೋಟ ಮಾಡೋದು ಅಂದರೆ ಅರ್ಥ ಒಂದು 5 ವರ್ಷನಾದರೂ ಕಾಯಬೇಕಾಗುತ್ತೆ ಫಸಲು ಸಿಕ್ಕಬೇಕಾದ್ರೆ. ಆ ಸಂದರ್ಭದಲ್ಲಿ ಇವರ ಚಟುವಟಿಕೆಗಳು ಬೇರೆ ರೀತಿಯಲ್ಲಿ ಇರ್ತಿದ್ರೂ ಈ ಕಾಫಿ ಬಗ್ಗೆ ಅದು ಅವತ್ತಿಗೆ ಪೂಲಿಂಗ್ ವ್ಯವಸ್ಥೆ ಇತ್ತು. ಅಂದರೆ ಕಾಫಿ ಬೋರ್ಡ್ಗೆ ಪೂಲ್ ಮಾಡಬೇಕಿತ್ತು ಬೆಳೆಗಾರೆಲ್ಲ. ಅಲ್ಲಿಂದ ಅದರದ್ದು ನಿಯಮಿತ ಕಾಲದಲ್ಲಿ ಅವರು ಇಷ್ಟು ಪಾಯಿಂಟ್ಸ್ ಅಂತ ಅನೌನ್ಸ್ ಮಾಡ್ತಾ ಇರ್ತಿದ್ರು. ಆ ಮುಖಾಂತರ ಇವರಿಗೆ ಹಣ ಸಂದಾಯವಾಗ್ತಿತ್ತು. ಅದರದ್ದೆಲ್ಲ ಬಗ್ಗೆ ಇವರು ಸ್ಟಡಿ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಚಿಂತನೆ ಮಾಡ್ತಾಯಿದ್ರು. ಆಗ ಏನನ್ನಿಸ್ತಾ ಇತ್ತು ಅಂದರೆ, ಈ ಅದರಲ್ಲೂ ದೊಡ್ಡ ಬೆಳೆಗಾರರಿಗೇನೋ ಪರವಾಗಿಲ್ಲ, ಅನುಕೂಲ ಇರ್ತಿತ್ತು. ಸಣ್ಣ ಬೆಳೆಗಾರರು ಒಂದು ರೀತಿಯಾಗಿ ಅವ್ರಿಗೆ ಸರಿಗೆ ಅನುಕೂಲ ಆಗ್ತಿಲ್ಲ ಅನ್ನಿಸ್ತಾ ಇತ್ತು ತೇಜಸ್ವಿಗೆ ಇದ್ರ ಬಗ್ಗೆ ಎಲ್ಲ. ಹಾಗಾಗಿ ಮನೆಗೆ ಬಂದವ್ರ ಜೊತೆ ಎಲ್ಲ ಯೋಚನೆ ಮಾತುಕತೆ ಆಡ್ತಾ ಇರ್ತಿದ್ರು. ಈ ದುಡ್ಡು ಪಾಯಿಂಟ್ಸ್ ಡಿಕ್ಲೇರ್ ಮಾಡೋದ್ರಲ್ಲಾಗಲಿ, ಅದು ಹಣ ಸಂದಾಯವಾಗೋದ್ರಲ್ಲಾಗಲಿ, ಇವರಿಗೆ ಸರಿಯಾದ ಟೈಮಲ್ಲೂ ಸಿಗ್ತಾ ಇಲ್ಲ, ಅದು ಸರಿಯಾಗೂ ಸಿಗ್ತಾ ಇಲ್ಲ ಅಂತಲೂ ಅನಿಸ್ತಿದ್ದರಿಂದ, ಒಂದು ಸಲ ಆವತ್ತಿಗೇ ನಮಗೆ ಫಸಲು ಸಿಗೋದಕ್ಕೆ ಶುರುವಾದ ಸಂದರ್ಭದಲ್ಲೇ ಹೇಳಬೇಕು ಅಂದರೆ 1971 ಇವರೊಂದು ಮಾತು ಹೇಳಿದ್ರು, ನನ್ನ ಬೆಳೆಯನ್ನು ನನ್ನ ಕಾಫಿಯನ್ನು ನಾನು ಸಂತೆಯಲ್ಲಿ ಮಾರ್ಕೊಳ್ತೀನಿ, ಯಾಕೆಂದರೆ ಆಗ ನನಗೆ ಸರಿಯಾದ ದುಡ್ಡು ಸಿಕ್ಕಬಹುದು ಅನ್ನುವ ಯೋಚನೆಯಿಂದ ಈ ಥರಕ್ಕೆ ಒಂದು ಅನೌನ್ಸ್ ಮಾಡಿದ್ರು. ಹೇಳಬೇಕು ಅಂದರೆ ಪತ್ರಿಕೆಯಲ್ಲಿ ಎಲ್ಲ ಹೇಳಿದ್ರು. ಬಟ್ ಇದು ಒಂದು ತಕ್ಷಣಕ್ಕೆ ಕಾಫಿ ಬೋರ್ಡ್ನವ್ರಿಗೆ ಒಂದು ತಲ್ಲಣಿಸಿತು ಹೇಳಬೇಕು ಅಂತ ಆದರೆ. ಹಾಗಾಗಿ ಆವತ್ತಿನ ಮುಖ್ಯಸ್ಥರಾಗಿದ್ದ ಕಾಫಿ ಬೋರ್ಡಿನ ಮುಖ್ಯಸ್ಥರಾಗಿದ್ದ ಡಿಸೋಸಾ ಅನ್ನೋರು ಮನೆಗೆ ಬಂದರು, ತೇಜಸ್ವಿ ಜೊತೆ ಮಾತಾಡಬೇಕು, ಕನ್ವಿನ್ಸ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು ಅಂತ. ಬಟ್ ಆಗ ತೇಜಸ್ವಿ ಮನೆ ಇರಲಿಲ್ಲ. ನಮ್ಮ ಮಗಳು ಸುಸ್ಮಿತಾ ಕಂಕಳಲ್ಲಿದ್ದ ಕೂಸಾಗಿದ್ಲು, ಅವಳನ್ನೇ ಮಾತಾಡಿಸಿ ಹೋದರು. ಅದಾದಮೇಲೆ ಎಲ್ಲರಿಗೂ ಒಂದು ರೀತಿಯಾಗಿ ಏನಿದು, ಇದೇನೋ ಒಂದು ಹೊಸ ಥರ ಆಗ್ತಿದೆ ಅಂತ. ಅಲ್ಲಿವರೆಗೂ ಈ ಸಣ್ಣ ಬೆಳೆಗಾರಂತೂ ತೇಜಸ್ವಿ ಹೇಳ್ತಿದ್ದು ಒಂದು ಎಲ್ಲರೂ ಮಲಗಿಬಿಟ್ಟಿದ್ರು, ನಿದ್ರಿಸ್ತಾ ಇದ್ರು, ಇವ್ರನ್ನೆಲ್ಲ ಬಡಿದು ಎಚ್ಚರಿಸ್ಬೇಕಾಯಿತು ಅಂತ.
ಮನೆಗೆ ಬಂದವ್ರ ಹತ್ರನೇ ಎಲ್ಲ ಡಿಸ್ಕಸ್ ಮಾಡಿ, ಮತ್ತು ಇವರಂಥ ಸಮಾನ ಮನಸ್ಕರಾದ ಸುಮಾರು ಜನ ಇದ್ದಾರೆ, ಇದ್ದರು ಆಗ, ಇವತ್ತಿಗೂ ಅವರು ಅವರ ಚಟುವಟಿಕೆ ನಡೆಸ್ತಾ ಇದ್ದಾರೆ. ಅವ್ರುಗಳೆಲ್ಲನೂ ಸೇರಿಕೊಂಡು ಎಲ್ಲ ಕಡೆಯೂ ಸಭೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಒಂದು ರೀತಿಯಾಗಿ ಅವೇರ್ನೆಸ್, ಬೆಳಗಾರಿನಲ್ಲಿ ಅವೇರ್ನೆಸ್ಸು, ನಾವು ವೇರ್ ಅಟ್ ಎ ಲಾಸ್, ಈ ಪೂಲಿಂಗ್ ಸಿಸ್ಟಮ್ನಿಂದ ಆತಂಕ ಆಗ್ತಾ ಇದೆ. ಓಪನ್ ಮಾರ್ಕೆಟ್ ಸಿಕ್ಕಿದ್ರೆ ಆಗ ಹೆಚ್ಚಿನ ಹಣ ಸಿಕ್ಕುತ್ತೆ ಅನ್ನುವ ಒಂದು ಎಲ್ಲರಿಗೂ ಅಭಿಪ್ರಾಯನ ಕೊಡೋದಕ್ಕೆ ಶುರು ಮಾಡಿದರು. ಹಾಗಾಗಿ ಕೊಡಗಿನಲ್ಲಿಂದ ಎಲ್ಲ ಇವ್ರನ್ನ ಕರೆಸ್ಕೊಂಡು ಎಲ್ಲ ಕಡೆ ಸಭೆ, ಎಲ್ಲರಿಗೂ ಅದು ಒಂಥರಕ್ಕೆ ರೀಚ್ ಆಗಿತ್ತು. ಸುಮಾರು ಜನ ಇದು ಇವರೊಬ್ಬರೇ ಮಾಡಿತ್ತು ಅಂತಲ್ಲ, ಬೇಕಾದಷ್ಟು ಜನ ಸೇರಿಕೊಂಡು ಅವರವ್ರ ವಲಯದಲ್ಲಿ ಅದನ್ನು ಈ ಥರದ್ದು ಒಂದು ಚಳುವಳಿನ ಕೈಗೆತ್ತಿಕೊಂಡಿದ್ದರು, ಆ ಥರಕ್ಕೆ ಮಾಡಿದರು. ಅದೇ ಸಮಯದಲ್ಲಿ ದಕ್ಷಿಣ ಭಾರತ ಬೆಳಗಾರ ಒಕ್ಕೂಟ ಅಂತ ಹೇಳಿ ಮೂಡಿಗೆರೆಯಲ್ಲಿ ತೇಜಸ್ವಿ ಶುರು ಮಾಡಿದ್ರು. ಇವರ ಫ್ರೆಂಡ್ಸ್ಗಳಾದ ಶಾಮಣ್ಣ ಮತ್ತು ಎಂಡಿ ಸುಂದರೇಶ್, ಕೊಣಂದೂರು ಲಿಂಗಪ್ಪ ಅವರೆಲ್ಲ ಒಂದು ದೊಡ್ಡ ಭಾಷಣ ಸಂತೆ ಮೈದಾನದಲ್ಲಿ ಒಂದು ಭಾಷಣ ಕೊಟ್ಟರು, ಈ ಥರಕ್ಕೆ ಶುರು ಮಾಡಿದ್ದೀವಿ ಅಂತ. ನಂಜುಂಡಸ್ವಾಮಿಯವರು ಆಮೇಲೆಲ್ಲ ಸೇರಿಕೊಂಡ್ರು. ಇದು ಮುಂದೆ ಯಾವುದೋ ರೀತಿಯಾಗಿ ಒಂದು ಬೇರೆ ಬೇರೆ ಚಳುವಳಿಗಳಿಗೂ ಇದು ಒಂದು ಮೂಲವಾಯಿತು. ಹೀಗೆ ಮತ್ತು ಇಲ್ಲಿ ಕಾಫಿದು ಅಧಿಕಾರಿಗಳದ್ದು ಎಲ್ಲ ಕೆಲವೆಲ್ಲ ಪ್ರಾಬ್ಲಮ್ಗಳು ತೇಜಸ್ವಿ ಎದುರಿಸಿದರು. ಅದು ಹೇಗೆ ಅಂತ ಅಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ಹೊಸದಾಗಿ ಕಾಫಿ ತೋಟ ಮಾಡಿಕೊಂಡಿದ್ದು, ತೋಟ ಅನ್ನೋದಕ್ಕಿಂತ ಕಾಡು ತೊಗೊಂಡು ಮಾಡ್ತಾ ಇದ್ದಿದ್ದು, ಗದ್ದೇನು ಇರಲಿಲ್ಲ. ಆದರೆ ತೇಜಸ್ವಿ ಸೋದರ ಮಾವಂದಿರಿಬ್ಬರು ಗದ್ದೆಯಲ್ಲಿ ದೊಡ್ಡ ಇದು ಹೆಸರು ಮಾಡಿದವರು, ತುಂಬ ತುಂಬ ರೆಕಾರ್ಡ್ ಬ್ರೇಕ್ ಮಾಡುವಂಥಷ್ಟು ಬೆಳೆ ತೆಗಿತಾ ಇದ್ದರು. ಹಾಗಾಗಿ ಇವ್ರಿಗೂ ಒಂದು ಕುತೂಹಲ, ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಸುಮಾರು ಒಂದು 5 ಎಕರೆ ಅಷ್ಟೋ ಏನು ಕಾಡು ಕಡಿದು ಗದ್ದೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹೂಡೋದಕ್ಕೆ ಇದು ಬೇಕಾಗಿತ್ತು, ಟಿಲ್ಲರ್ ಬೇಕಾಗಿತ್ತು, ಎತ್ತುಗಳನ್ನ ಸಾಕುವಷ್ಟು ಅನುಕೂಲಗಳು ಇರೋದಿಲ್ಲ ಅಂದ್ಬಿಟ್ಟು ಇದು ತಗೊಳ್ಳೋಣ ಅಂತ ಹೇಳಿ ಅಪ್ಲಿಕೇಶನ್ ಎಲ್ಲ ಹೋದರೆ ತಕ್ಷಣ ಸ್ವಲ್ಪ ದಿವಸದಲ್ಲೇ ತಕರಾರು ಬಂತು. ಇದು ಕಾರ್ಡ್ ಅಂತ ಇದೆ ಇದರಲ್ಲಿ ನಿಮ್ಮ ಅಪ್ಲಿಕೇಶನಲ್ಲಿ, ಗದ್ದೆ ಅಂತ ಎಲ್ಲೂ ನಮೂದಿಸಿಲ್ಲ, ಅದರಿಂದ ನಿಮಗೆ ಸಾಲ ಕೊಡೋಕ್ಕಾಗಲ್ಲ ಅಂತ. ಸರಿ, ಇಂಥ ಕಾಫಿ ಬೋರ್ಡ್ನವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರೇನು ಹೇಳಿದ್ರು, ಇದು ಕಾಫಿ ಬೆಳೆಯೋದಕ್ಕೆ ನಿಮಗೆ ಟಿಲ್ಲರ್ ಅನಾವಶ್ಯಕ ಅಂತ ಹೇಳಿದ್ರು. ಹಾಗಾಗಿ ಇವ್ರದ್ದು ಒಂದು ರೀತಿಯಾಗಿ ಏನಪ್ಪ ಮಾಡೋದು ಅಂತ ಕಂಗಾಲಾದರು. ಫಸ್ಟ್ ಇದೇ ಮೊದಲು ಅಧಿಕಾರಿಗಳ ಜೊತೆ ಹೀಗೆ ಇವ್ರದ್ದು ಎಲ್ಲ ನಡೀತೆ ಅಂತ ಹೇಳಿ ಒಂದು ತಕ್ಷಣ ಇವ್ರಿಗೆ ಮನದಟ್ಟಾಯಿತು. ಇದ್ರ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ, ರೈತ ಉದ್ಧಾರ ಆಗಬೇಕಾ ಇದ್ರ ಅಂತ ಹೇಳಿ ಅದ್ರ ಬಗ್ಗೆನೇ ಹೆಚ್ಚಿನ ಒಂದು ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡಿದ್ರು, ಚಿಂತನೆ ಶುರು ಮಾಡಿದ್ರು. ಈ ಥರಕ್ಕೆ ಇವ್ರದ್ದು ಚಳುವಳಿಯ ರೂಪ ಶುರುವಾಗಿತ್ತು. ಇಲ್ಲಿಂದ ಈ ಥರಕ್ಕೆಲ್ಲ ನಡೆಯುತ್ತೆ. ಮತ್ತು ಮುಂದೆ ಕಾಫಿ ಚಳುವಳಿಗಳು ತುಂಬಾ ಜೋರಾಗಿ ನಡೀತು, ಅದಕ್ಕೆಲ್ಲರೂ ಸೇರಿಕೊಂಡ್ರು, ಅನೇಕರು ಸೇರಿದರು. ಇದು ಫಸ್ಟ್ ಶುರು ಆಗಿದ್ದು ಮಾತ್ರ ಹೀಗೆ ಅಂತ ನಾನು ಹೇಳಬಲ್ಲೆ ಅಷ್ಟೆ. ತೇಜಸ್ವಿದು ಫಿಶಿಂಗ್ ಹಾಬಿ ಬಗ್ಗೆ ಬಹಳ ಚೆನ್ನಾಗಿ ಎಲ್ಲರಿಗೂ ತರಾವರಿ ಮಾತಾಡ್ತಾರೆ. ನನಗೆ ಫಸ್ಟ್ ಗೊತ್ತೇ ಇರಲಿಲ್ಲ ಇವ್ರಿಗೆ ಹಾಬಿ ಇದೆ ಹಾಗೆ ಹೇಗೆ ಅಂತ. ಇವರೇನು ಯಾವಾಗಲೂ ಮೀನು ಹಿಡಿಯೋಕ್ಕೆ ಹೋಗ್ತಾರೆ ಅಂತ ಅಂದ್ಕೊಳ್ತಾ ಇರ್ತಿದ್ದೆ. ಅದು ನೋಡಿದ್ರೆ ಆಮೇಲೆ ಮೈಸೂರಿಗೆ ಒಂದು ಸಲ ಹೋಗಿದ್ದಾಗ ನೋಡ್ತೀನಿ, ಫಿಶಿಂಗ್ ಹೋಗಿ ಬರ್ತೀವಿ ಅಂತ ಹೇಳಿ ಹೋಗಿದ್ರು. ಎಷ್ಟೊತ್ತಾದರೂ ಬರಲೇ ಇಲ್ಲ, ಅವತ್ತಿನ ದಿವಸ ಎಲ್ಲ ಬರಲೇ ಇಲ್ಲ, ಸುಮಾರು ಹೊತ್ತಾಗಿ ಹೋಗಿತ್ತು. ಆಗ ಅಣ್ಣ ಮಲಗಿದ್ದ, ಅಣ್ಣ ಅಂದರೆ ಕುವೆಂಪುರು ಮಲಗಿದ್ದವರು ಎದ್ದು ಬಂದು, ಏನಕ್ಕ ತೇಜಸ್ವಿ ಇನ್ನೂ ಬರಲಿಲ್ವಾ ಅಂತ ಕೇಳಿದ್ರು. ಇಲ್ಲ ಅಣ್ಣ, ಇಷ್ಟೊತ್ತಾಗಿದೆ, ಎಲ್ಲ ಹೋದ್ರು ಏನೋ ಬಂದಿಲ್ಲ ಅಂತ ಹೇಳಿದೆ. ಯಾಕೆಂದರೆ ಒಂದು ಕೆಲಸ ಮಾಡು ನೀನು, ಅವ್ನು ಬಂದಾಗ ನೀನು ಬಾಗಿಲು ತೆಗಿಬೇಡ, ನಾನು ಕಾಯ್ತಾ ಕೂತಿದ್ದೆ ಬರ್ತಾರೆ ಅಂತ, ಬಾಗಿಲು ತೆಗಿಬೇಡ ನಾನು ಬಂದು ತೆಗಿತೀನಿ ಅಂತ ಹೇಳಿದ್ರು. ಆಯಿತು ಅಣ್ಣ ಅಂತ ಹೇಳ್ಕೊಂಡು ಸುಮ್ಮನೆ ಕೂತಿದ್ದೆ. ಸುಮಾರು ಹೊತ್ತಾದಮೇಲೆ ಸುಮಾರು ಹೆಚ್ಚು ಅಷ್ಟೊತ್ತಿಗೆ ಪ್ರಭುಶಂಕರ್ಗೆ ಫೋನ್ ಮಾಡಿ ಕೇಳು, ಅಲ್ಲೇನಾದ್ರೂ ಹೋಗಿದ್ದಾನಾ, ಎಲ್ಲಿ ಹೋಗಿದ್ದಾನೆ ಅಂತ. ಪ್ರಭುಶಂಕರ್ಗೆ ಹೋಗಿ ಕೇಳಿದ್ರೆ ಅವರು, ಇಲ್ಲಮ್ಮ ಇಲ್ಲಿ ಬಂದಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಕಾಯ್ತಾ ಕೂತಿದ್ದೆ. ಸುಮಾರು ಹೊತ್ತು 10 ಗಂಟೆ ಆದಮೇಲೆ ಏನೋ ಮನೆಗೆ ಬಂದರು. ಆಗ ಅಷ್ಟೊತ್ತಿಗಾಗಲೇ ಅಣ್ಣ ಮಲಗಕ್ಕೆ ಹೋಗಿದ್ದವರು ಮತ್ತೆ ಬಂದು ಅವರೇ ಬಾಗಿಲು ತೆಗೆದು, ಏನಣ್ಣ ಯಾಕೆ ಇಷ್ಟು ಹೊತ್ತು ಮಾಡಿದೆ ನೀನು ಬಂದಿಲ್ಲ ಅಂತ ಕೇಳಿದ್ರು. ಆಗೇನಾಯಿತು, ಸರಿ ನಾನು ಕಾವೇರಿ ನದಿಗೆ ಮೀನು ಹಿಡಿಯೋಕ್ಕೆ ಹೋಗಿದ್ದೆ ಅಣ್ಣ, ಅಲ್ಲಿ ಆಮೇಲೆ ಮೀನು ಸಿಕ್ತು ಅಂತ ಹೇಳಿದೆ. ಅಲ್ಲಿ ಇವರು ಮನೆಗೆ
ರಾಮದಾಸ್ ಮನೆಯಲ್ಲೇ ಹೋಗಿ ಅಲ್ಲೇ ಇನ್ನೆಂತ ಮಾಡೋದು ಅಂತ ಅವ್ರಿಗೆ ಮೀನು ಕೊಟ್ಟೆ. ಅವ್ರ ಅಮ್ಮ ಮಾಡ್ತಾಯಿದ್ರು ಮೀನು ಅಡುಗೆ, ಹಾಗಾಗಿ ಅಲ್ಲೇ ಕೂತ್ಬಿಟ್ಟೆ, ಬರಲಿಲ್ಲ ನಾನು. ಅಷ್ಟಕ್ಕೆಲ್ಲ ನೀವು ಫೋನ್ ಮಾಡ್ಕೊಳ್ಳೋದ ಅಂತ ಹೇಳಿದ್ರು. ಆಗ ಕುವೆಂಪು ನೋಡಿದ್ರೆ ಎಷ್ಟು ಕುತೂಹಲಿಗಳಾಗಿ ಕೇಳ್ತಾ ಇದ್ದಾರೆ ತೇಜಸ್ವಿ ಹತ್ರ, ನೀನು ಯಾವ ಮೀನು ಹಿಡಿತೆ, ಯಾವ ನದೀಲಿ ಹೋಗಿ ಹಿಡಿದ್ರಿ, ಎಷ್ಟು ನಿನ್ನ ಸೆಣಸ್ತು, ಯಾವ ಥರಕ್ಕೆ ನಿನಗೆ ಸೆಣಸ್ತು, ಹೇಗಾಯಿತು, ಅಯ್ಯೋ ನಾನು ಬಂದುಬಿಡ್ತಾ ಇರ್ತಿದ್ದೆ ಈಗ ಅನ್ನೋ ಮಟ್ಟಿಗೆ ಅವರು ಅಷ್ಟರ ಮಟ್ಟಿಗೆ ಮಾತಾಡ್ತಾರೆ. ಅಷ್ಟೊಂದು ಅಂದರೆ ಎಷ್ಟು ಮಟ್ಟಿಗೆ ತಂದೆ ಮಗನೆಲ್ಲ ಫಿಶಿಂಗ್ ಬಗ್ಗೆ ಒಂದು ಆಸಕ್ತಿ ಇತ್ತು, ಯಾವ ರೀತಿಯಾದ ತೀವ್ರತೆ ಇತ್ತು ಅಲ್ಲಿ, ಬರೀ ಹಿಡಿಯೋದ್ರದ್ದು ಅಂತಲೂ ಅಲ್ಲ ಒಂದು ರೀತಿಯಾಗಿ, ಅಥವಾ ತಿನ್ನೋದಕ್ಕಾಗಿ ಅಂತಲೂ ಅಲ್ಲ, ಅದು ಬೇರೆಯೇ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಫಿಶಿಂಗ್ ಅಂತ ಇವ್ರಿಗೆ ಇವರು ಹೇಳ್ತಾ ಇರ್ತಿದ್ರು. ಆಮೇಲೆ ಇನ್ನೊಂದು ತಮಾಷೆ ಇದ್ರದ್ದು ಹೇಳಿ, ಮಾರನೇ ದಿವಸ ಪ್ರಭುಶಂಕರ್ ಅವರು ಫೋನ್ ಮಾಡಿಕೊಂಡು ನಿಮ್ಮ ಪತಿ ಬಂದರೆ ಅಂತ ಕೇಳಿದ್ರು. ತಮಾಷೆಯಾಗಿತ್ತು, ಹಾಗೆ ಹೇಳಿದೆ ಹಿಂಗೆ ಫಿಶಿಂಗ್ ಹೋಗಿದ್ರು ಸರ್ ಅಂತ. ಇಲ್ಲಿ ಫಿಶಿಂಗ್ನಲ್ಲಿ ಏನಾಗುತ್ತೆ ಅಂತ ಅಂದರೆ, ಅದು ಇವ್ರು ಹೇಳ್ತಾ ಇದ್ದಿದ್ದು ಒಂದು ಸಲ ಅದು ನನಗೂ ರಾಡ್ ಕೈ ಕೊಟ್ಟು ನೋಡೋದು ಹೇಗೆ ಕುಡುಕ್ದಾಗ ಯಾವ ಥರ ನೀನು ಅನುಭವಿಸ್ಕೊಳ್ತೀಯ ಅಂತ ಹೇಳಿ, ಅದು ಮೀನಿಗೆ ಗಾಳ ಹಾಕಿ ಕೂತ್ಕೊಂಡಾಗ ಆ ಕೂಟದ ಇದೆಯಲ್ಲ ಅದು ಸಮಥಿಂಗ್, ಏನೋ ಸಂಗೀತ ಹೇಗೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೋ ಹಾಗೆ ಈ ಕುಟುಕೋದು ಸುತ್ತ ಅದೆಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಮನುಷ್ಯನ ಅನಿಸುತ್ತೆ ನನಗೆ, ತೇಜಸ್ವಿ ಹಾಗೆ ಅನ್ಸ್ಕೊಳ್ತಿದ್ದಾರೆ. ಅದು ಯಾವ್ಯಾವ ಥರ ಅಂದರೆ, ಇನ್ನು ಮತ್ತೆ ಇನ್ನೊಂದು ಮೀನು ಕುಡುಕು ಅದು ಬರಲಿಲ್ಲ ತಪ್ಪೋಯಿತು, ಇನ್ನೊಂದು ಮೀನು ಕುಡುಕುತ್ತಾ ಬರುತ್ತಾ, ಅದೇನೋ ಒಂದು ರೀತಿಯಾಗಿ ಕಾಯ್ತಾ ಹಾಕೋರು ಅಂತ ಇದು ತಾಳ್ಮೆ ಕಲಿಸ್ತಾ ಇತ್ತು. ಎಷ್ಟೊತ್ತಾದರೂ ಕೂತ್ಕೊಂಡು ಆ ಅನುಭವಕ್ಕಾಗಿಯೇ ಅದು ಕೂತ್ಕೊಳ್ಳು. ನೆಕ್ಸ್ಟು ಒಂದು ಮೀನು ಸಿಕ್ಕಿದಾಗ ಅದು ತುಂಬ ಇನ್ನೂ ಒಂದು ರೀತಿಯಾಗಿ ಥ್ರಿಲ್ಲಿಂಗ್ ಆಗಿರುತ್ತೆ. ಇದೆಲ್ಲ ಸೇರಿಕೊಂಡೆ ಬಹುಶಃ ತೇಜಸ್ವಿ ಹೀಗೆ ಫಿಶಿಂಗ್ ಹೋಗ್ತಾಯಿದ್ರು ಅಂತ ನಾನು ಆಮೇಲೆ ಅನಿಸ್ಕೊಂಡೆ. ಅವರು ತುಂಬ ಚಿಕ್ಕಕ್ಕಿದ್ದಾಗಲೇನೆ ತೀರಾ ಎಳವೆಯಲ್ಲಿದ್ದಾಗ ಸುಮಾರು 7 ವರ್ಷದ ಇದ್ದಾಗಲೇ ಒಟ್ರಾಸಿ ಅಲ್ಲಿ ಹೋಗೋದು, ಒಂದು ಕುಕ್ನಳ್ಳಿ ಕೆರೆ ಅಲ್ಲಿ ಎಲ್ಲನೂ ಗಾಣ ಹಾಕ್ಕೊಂಡು ಕೂತ್ಕೊ ಇಡೀ ದಿವಸ ಕಳೆದಿರೋದು ಇದೆ. ತಾರಿಣಿಯವರು ಮಗಳ ಕಂಡ ಕುವೆಂಪುನಲ್ಲಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಒಂದು ದಿವಸ ತಾರಿಣಿ ಮತ್ತು ತೇಜಸ್ವಿ ಚೈತ್ರ ಮಕ್ಕಳೆಲ್ಲ ಗೋವಿದ್ಯರ ಮಕ್ಕಳಿಗೆ ಕಲಾ ಎಲ್ಲ ಕಲಾ ಹೋಗಿರೋದಿಲ್ಲ, ಸೇರಿಕೊಂಡಿರಲ್ಲ, ಎಲ್ಲ ಎಷ್ಟೊತ್ತಾದರೂ ಬೆಳಗ್ಗೆ ಹೋದವರು ಅಲ್ಲಿ ಮನೆಗೆ ಬರಲ್ಲ ಅಂದ್ಬಿಟ್ಟು ಕುವೆಂಪು ಟಾಂಗ ಹಿಡ್ಕೊಂಡು ಇದೇನು ಮಕ್ಕಳು ಬರಲಿಲ್ಲಲ್ಲ ಅಂತ ಹೇಳಿ ಹುಡ್ಕೊಂಡು ಹೋಗಿದ್ರಂತೆ ಕುಕ್ನಳ್ಳಿ. ಅಲ್ಲಿ ಅಣ್ಣ ಬಂದರು ಅಂತ ಹೇಳಿ ತಕ್ಷಣ ಹಿಡಿದಿದ್ದ ಮೀನು ಎಲ್ಲನೂ ಬಿಸಾಕ್ಬಿಡು ಅಲ್ಲಿಗೆ ಏನು ಮಾಡೇ ಇಲ್ಲ ಅನ್ನೋ ಥರಕ್ಕೆಲ್ಲ 3 ಜನ ಬಂದ್ವಿ ಅಂತ ತಾರಿಣಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಷ್ಟು ಚಿಕ್ಕಂದಲ್ಲೇ ಇವ್ರಿಗೆ ಆ ಥರಕ್ಕಿತ್ತು. ಆಮೇಲೆ ಇಲ್ಲಿ ದೊಡ್ಡವರಾಗ್ತಾ ಇವರು ಆ್ಯಕ್ಚುಲಾಗಿ ನಾವು ಚಿತ್ರಕೂಟಕ್ಕೆ ಬಂದಾಗ ಎಂದೂ ಹೋಗಿರಲಿಲ್ಲ ಇವರು. ನೋಡಿದ್ರೆ ಆಗ ಶಿಕಾರಿಗೆ ಹೋಗ್ತಾ ಇರ್ತಾಯಿದ್ರು ನಮ್ಮ ಕಿವಿ ನಾಯಿ ಎಲ್ಲ ಕರ್ಕೊಂಡು. ಆಮೇಲೆ ಈ ಫಿಶಿಂಗ್ ನಾವು ಈ ತೋಟಕ್ಕೆ ನಿರುತ್ತರಕ್ಕೆ ಬಂದಮೇಲೆ ಫಿಶಿಂಗ್ ಹೋಗೋಕ್ಕೆ ಶುರು ಮಾಡಿದ್ರು. ಆಗ ಈ ಜನರಲ್ಲಿ ಯಾವ ಥರಕ್ಕೆ ಇರುತ್ತೆ ಅಂದರೆ ಕೆಲವ್ರಿಗೆಲ್ಲ ಮಾತು ಬಾಯಿಂದ ಬಾಯಿಗೆ ತಲುಪಿ ಹೀಗೆ ಶಿಕಾರಿಗೆ ಎಷ್ಟೆಷ್ಟು ದೂರ ಹೋಗ್ತಾರಂತೆ, ಭದ್ರಾ ನದಿಗೆ ಹೋಗ್ತಾರಂತೆ ಅಂತ ಹೆಂಗಳೆಯರು ಎಲ್ಲರೂ ಮಾತಾಡ್ಕೊಳ್ಳೋರು ತೇಜಸ್ವಿ ಕಿವಿಗೆ ಬಿದ್ದಿದ್ದ ಮಾತು ಏನು ಅಂದರೆ, ಯಾಕೆ ಅಂಗಡೀಲಿ ಏನು ಮೀನು ಸಿಕ್ತಲ್ವಾ ಕೊಂಡ್ಕೊಳ್ಳೋಕ್ಕೆ, ಆ ರೀತಿಯಾಗಿ ಕಾಮೆಂಟ್ ಮಾಡಿದ್ರಂತೆ. ಇದನ್ನು ಕುವೆಂಪು ಹೇಳಿ ಅವರು ಬಿದ್ದು ಬಿದ್ದು ಹಾಕಿದ್ರು, ಅಯ್ಯೋ ಈ ಮೀನು ತಿನ್ನಕ್ಕೆ ಹಿಡ್ಕೊಳ್ಳೋಕ್ಕಾಗಿ ಆ ಶಿಕಾರಿಗೆ ಹೋಗೋದ ಅಂತ ಹೇಳಿ ಅದ್ರದ್ದು ರೀತಿನೇ ಬೇರೆ ಅಂತ ಅದಕ್ಕಾಗಿ ಅಂತ ಹೇಳ್ತಾರೆ. ಅವ್ರು ಹೋಗ್ಬೇಕಾದ್ರೆ ಈ ಥರಕ್ಕೆ ಅದು ಏನೋ ಒಂದು ಸ್ಫೂರ್ತಿ ಮೈ ಮೇಲೆ ಬಂದಂಗೆ ಮಾಡ್ಕೊಳ್ತಾ ಇರ್ತದಪ್ಪ, ತುಂಬ ನಗು ಬರುತ್ತೆ. ಆ ರಾಡ್ ಮೊದಲೆಲ್ಲ ಬರೀ ಒಂದು ಸಣ್ಣ ರಾಡು ಕೊಕ್ಕೆ, ಅದಕ್ಕೆ ಬೆಳಿಗ್ಗೆ 2-3 ಗಂಟೆ ಕಾಲ ಇಲ್ಲೇ ತೋಟದಲ್ಲೆಲ್ಲ ಅಗಿದು ಎರೆಹುಳ ಅದಕ್ಕೆ ಆಹಾರ ಅದನ್ನೆಲ್ಲ ಹಿಡಿದಿಟ್ಕೊಂಡು ಅದನ್ನ ಒಂದು ಸಣ್ಣ ಬ್ಯಾಗ್ ಅವರೇ ಹೊಲ್ಕೊಂಡಿದ್ರು. ತೇಜಸ್ವಿನೇ ಸೂಯಿಂಗ್ ಮೆಷಿನಲ್ಲಿ ಹೊಲಿಯೋದಕ್ಕೆ ಅವ್ರಿಗೂ ಭಾರಿ ಖುಷಿ ಇತ್ತು. ಅವರೇ ಒಂದು ಪುಟ್ಟ ಬ್ಯಾಗ್ ಹೊಲ್ಕೊಂಡು ಅದನ್ನೆಲ್ಲ ತುಂಬಿಟ್ಕೊಂಡು ಆಮೇಲೆ ರಾಡ್ ಹಿಡ್ಕೊಂಡು ಹೋಗ್ತಾ ಇರ್ತಿದ್ರು. ಅದ್ರದ್ದು ರೀತಿನೇ ಬೇರೆ. ಆಮೇಲೆ ಸ್ವಲ್ಪ ದಿವಸಕ್ಕೇನಾಯಿತು, ಇದು ಸ್ಪಿನ್ನರ್ ಶುರು ಮಾಡಿದ್ರು. ಆ ಸ್ಪಿನ್ನರಲ್ಲಿ ಅದಕ್ಕೆ ಒಂದು ಸ್ಪೂನ್ ಅಂತ ಇರ್ತದೆ, ಪಳ ಪಳ ಹೊಳೆಯೋದು ಇದರದ್ದು ಎಲ್ಲ ಸ್ಪಿನ್ನರ್ ಅಂತಲೇ ಅದಕ್ಕೆ ಮಣಿಗಳೆಲ್ಲ ಸೇರಿಸಿ ಮಾಡಿರ್ತಾರೆ ಅದರದ್ದು
ಇದ್ರದ್ದು ಹುಕ್ಕುಗಳೆಲ್ಲ ಸೇರಿಸಿ ಒಂದು ಸ್ಟೀಲ್ ರಾಡ್ಗೆ ಮಣಿಗಳನ್ನೆಲ್ಲ ಪೂರೈಸ್ಬಿಟ್ಟು ಮಾಡಿಕೊಂಡು ತೂರಿಸಿ ಅದ್ರದ್ದು ಎಷ್ಟು ದೂರಕ್ಕೆ ಬೇಕಾದ್ರೂ ನೈಲಾನ್ ಥರ ಹಾಕಿರ್ತಾರೆ, ಕೆರೆಗೆ ಎಸಿಬಹುದು. ಎಷ್ಟು ದೂರಕ್ಕೆ ಹಿಂಗೆ ಎಸ್ದಾಗ ಅದ್ರ ಅಲ್ಲೊಂದು ಸ್ಪೂನ್ ಇರುತ್ತೆ, ಅಂದರೆ ಹೊಳಿತಾ ಇರೋದು. ಆ ಹೊಳೆಯುವಿಕೆಗೆ ಈ ಮೀನುಗಳು ಆಕರ್ಷಿತವಾಗಿ ಅದ್ರ ಬರ್ತವೆ ಕೊಕ್ಕೆ ಹಿಡ್ಕೊಳ್ಳೋಕ್ಕೆ. ಅದ್ರ ತುಂಬ ಟ್ಯಾಕ್ಟ್ಫುಲ್, ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ. ಆಮೇಲೆ ಮೀನು ಎಳ್ಕೊಳ್ಳೋದು, ಇದು ಭಾಳ ಕಷ್ಟದ ಸುಲಭನ ಅಂದರೆ ಗೊತ್ತಾದ ಮೇಲೆ ಎಲ್ಲವೂ ಸುಲಭನೇ. ಆ ಸ್ಪೂನ್ ಬಹಳ 5 ರೂಪಾಯಿದ ಏನೋ ಇದನ್ನ 120 ರೂಪಾಯಿನ ಕೊಟ್ಟು ತರಬೇಕಾ ಅಂತ ಹೇಳಿ ಇವರೇ ಕೂತ್ಕೊಂಡು ಸ್ಟೀಲ್ ಕಟ್ ಚಮಚನ ಕಟ್ ಮಾಡಿ ಮಾಡಿದ್ರು ಅದನ್ನ. ಅದ್ರ ಒಂದು ಇನ್ನೊಂದು ಹೇಳ್ತೀನಿ, ನಮ್ಮ ಅತ್ತೆಯವರು ಚಿತ್ರಕೂಟಕ್ಕೆ ಬರಬೇಕಾದ್ರೆ 1 ಡಜನ್ ಈ ಚಮಚನೆಲ್ಲ ತಂದಿಟ್ಟಿದ್ರು, ಅದ್ರ ಮೇಲೆ ಕುವೆಂಪು ಅಂತ ಕೆಸ್ಕೊಂಡು ತಂದಿಟ್ಟಿದ್ರು. ನನಗಿವೆಲ್ಲ ಒಟ್ಟಾರೆ ಕುವೆಂಪು ಅಂತಿದೆ ಚಮಚ ಅಂತ ಎಲ್ಲ ಅಂದ್ಕೊಂಡು ಅದ್ರ ಬಗ್ಗೆ ಗೌರವ ಇಟ್ಕೊಂಡು ಇದ್ದೆ. ನೋಡಿದ್ರೆ ಇವ್ರು ಬೇಕು ಅಂತ ಹೇಳಿ ಆ ಚಮಚನೇ ತೊಗೊಂಡು ತಟ್ಟಿ, ಸ್ಟೀಲ್ ಚಮಚ ತಟ್ಟೋದು ಅಂದರೆ ಎಷ್ಟು ಶಕ್ತಿ ಬೇಕದು, ಆ ತಟ್ಟಿ ಅದನ್ನು ಇವರು ಸ್ಪೂನ್ ಮಾಡ್ಕೊಂಡಿದ್ರು ಸ್ಪಿನ್ನರ್ಗೆ ಹಾಕೋಕ್ಕೆ. ಒಂದ್ಸಲ ಅಮ್ಮ ಅಣ್ಣ ಎಲ್ಲ ಬರ್ತಾರೆ, ನಮ್ಮ ಅತ್ತೆಯವರು ಅಮ್ಮ ಅಣ್ಣ ಅಂದ್ರು ಬಂದವರು, ಅಯ್ಯೋ ನೀನು ಕುವೆಂಪು ಅಂತ ಕೆಚ್ಚಿಟ್ಟು ಚಮಚನೂ ಕೊಟ್ಬಿಟ್ಟು ಹಾಗಾದರೆ ಅಂತ ಅವ್ರಿಗೆ ಒಂಥರ ಬೇಜಾರಾಯಿತು. ಆದರೆ ಇವ್ರು ತಗೊಳ್ತಾರೆ, ನಾನು ನಿನ್ ಕೊಡೋದು ಬೇಡ, ಇವರು ತಗೊಳ್ತಾರೆ ಒಟ್ಟೆಲ್ಲಿ ಇವ್ರು ಕೇಳ್ದೆ ನಾವು ಕೊಡದೇನಕ್ಕೂ ಆಗೋದಿಲ್ಲ, ತಗೊಂಡಿದ್ರು. ಆ ಥರಕ್ಕೆಲ್ಲ ನಡೀತಿತ್ತು. ಆಮೇಲೆ ಹೋಗಬೇಕಾದ್ರೆ ಏನು ಮಾಡ್ತಿದ್ರು, ಹಿಂದಿನ ದಿವಸನೇ ಅದ್ರದ್ದು ಮನೆಯ ಒಳಗೆಲ್ಲ ಪೂರ್ತಿ ಸುತ್ತಿ 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 ದಾರನ, ಅದಕ್ಕೆ ಸ್ಪೆಷಲ್ ವಿಶಿಷ್ಟವಾದ ಗಂಟಿರುತ್ತೆ ಅದು ನನಗೆ ಹೇಳಿಕೊಟ್ಟಿದ್ರು. ಅಂದರೆ ಈಗ ಕಟ್ಟಾಗ್ತವೆ ಸ್ಪಿನ್ನರ್ ದಾರ, ಕಟ್ಟಾದಾಗ ಮತ್ತೆ ಗಂಟು ಹಾಕಿದ್ರೆ ಅದು ಬಿಚ್ಕೋಬಾರ್ದು ಅಂತ ಒಂದು ಸ್ಪೆಷಲ್ ಗಂಟಿದೆ ಅದನ್ನ. ಅದನ್ನೆಲ್ಲ ಹಾಕಿ ಸಿದ್ಧ ಮಾಡಿ ಒಂದು ರೌಂಡ್ ಸುತ್ತಿ 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 ಅದನ್ನೆಲ್ಲ ಮಾಡಿಕೊಂಡು ಊಟದ್ದು ಅದಕ್ಕೆ ಮುಖ್ಯವೇ ಆಗ್ತಿರಲಿಲ್ಲ ಅವ್ರಿಗೆ, ಅದನ್ನು ಅದಕ್ಕೆ ಮುಂಚೆನೇ ಹಿಂದಿನ ದಿವಸ ರೆಡಿ ಮಾಡ್ಕೊಳ್ತಿದ್ರು. ಬೆಳಗ್ಗೆ ದಿವಸ 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ಹೊರಟುಬಿಡ್ತಿದ್ರು. ಕೆಲವು ದಿವಸ ಸಿಗ್ತಾ ಇರಲಿಲ್ಲ, ಭದ್ರಾ ನದಿಗೆ ಅಷ್ಟು ದೂರ ಹೋಗ್ತಾ ಇರ್ತಿದ್ರು. ಕೆಲವು ದಿವಸ ಮೀನನ್ನು 20 ಕೆಜಿದು 18 ಕೆಜಿ ಮೀನು ಎಲ್ಲನೂ ಹಿಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಇನ್ನೂ ಒಂದು ಏನು ಪಾಯಿಂಟು ಅಂತ ಅಂದರೆ, ಭದ್ರಾ ನದಿ ಅಷ್ಟು ದೂರ ಎಲ್ಲ ಹೋಗ್ತಿರುವಾಗ ಬರೀ ಆ ಮೀನು ಗಾಳ ಹಾಕ್ಕೊಂಡು ಕೂತ್ಕೊಳ್ಳೋದ್ರದ ಅನುಭವ ಬೇರೆ ಒಂದು, ಜೊತೆಗೆ ಸುತ್ತಲಿನ ಪರಿಸರದ ಬಗ್ಗೆ ಇವ್ರಿಗೆ ಇನ್ನೇನು ಆಳವಾಗಿ ಇನ್ನಷ್ಟು ಹತ್ತಿರವಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅಲ್ಲಿ ಕೂತ್ಕೊಂಡಾಗ ಆಗ್ತಾ ಇರ್ತಿತ್ತು. ಒಂದು ರೀತಿಯಾಗಿ ಅದರದ್ದು ಏನು ಹೇಳಬೇಕು, ಒಂದು ರೀತಿಯಾಗಿ ಅರಿವು ಹೆಚ್ಚಾಗ್ತಾ ಹೋಗ್ತಾ ಇರ್ತಿದ್ರು. ಬಹಳ ಅದು ಮುಖ್ಯ ಆಗ್ತವೆ. ಅಷ್ಟೇ ಅಲ್ಲದೆ ಅದು ಪ್ರತಿಯೊಂದು ಆ ಸಂದರ್ಭದಲ್ಲಿ ಇವ್ರು ಎಷ್ಟು ಮಟ್ಟಿಗೆ ಅದ್ರ ತಲ್ಲೀನತೆ ಎಲ್ಲ ಹೋಗ್ತಾ ಇರ್ತಿತ್ತು. ಇದು ಪರಿಸರ ಸಂರಕ್ಷಣೆ ಮಾಡಿ ಅಂತ ಮುಂದೆ ಹೇಳುವಾಗ ಇದೆಲ್ಲವೂ ಇದರಲ್ಲಿ ಈ ಫಿಶಿಂಗ್ ಹಾಬಿಯೂ ಸುತ್ತ ಅದರೊಳಗೆ ಸೇರಿ ಹೋಗ್ತಾ ಇರ್ತಿತ್ತು. ಇದು ಇನ್ನು ಮುಂದೆ ಸ್ವಲ್ಪ ಬೇರೆ ವಿವರವಾಗಿ ನಾನು ಹೇಳ್ತೀನಿ. ಈ ಥರಕ್ಕೆ ನಾನು ಗ್ರಹಿಸ್ಕೊಂಡಿದ್ದೆ ಇವ್ರದ್ದು ಹೇಗೆ ಆ ಫಿಶಿಂಗ್ ಮಾಡೋದು ಅಂತ ಹೇಳಿದ್ರೆ, ಅದೇನೋ ಒಂದು ಗಾಣ ಹಾಕ್ಕೊಂಡು ಕೂತ್ಕೊಂಡು ಮೀನು ಹಿಡ್ಕೊಂಬರೋದಲ್ಲ, ಅದರ ಆಚೆಗೇನು ದೊಡ್ಡ ಒಂದು ಆದರ್ಶನೇ ಅದರೊಳಗೆ ಸೇರ್ಕೊಳ್ತಾ ಹೋಗುತ್ತೆ, ಆಲೋಚನೆ ಬರುತ್ತೆ ಅದರಲ್ಲಿ, ಅನುಭವದಲ್ಲಿ ಇವರ ಅನುಭವದಲ್ಲಿ ಆ ಥರಕ್ಕೆ ಬಂತು. ಆದರೆ ಅಷ್ಟರ ಜೊತೆಗೆ ಅದೆಷ್ಟು ತಲ್ಲೀನತೆ, ಅದು ಎಂಥ ಮಕ್ಕಳ ಜೊತೆಗೆ ಹೇಗೆ ಆಡ್ತಾ ಇರ್ತಿದ್ರು ನಡೀತಾ ಇರ್ತಿತ್ತು ಅಂದರೆ, ಇದು ಈ ಫಿಶಿಂಗ್ ಕೆಲವು ಸಂದರ್ಭದಲ್ಲಿ ಹಿಡ್ಕೊಂಬರುವಾಗ ಅದನ್ನು ಎಂಜಾಯ್ ಮಾಡಿ ನಾವು ತಿಂತಾ ಇರ್ತಿದ್ವಿ ಚೆನ್ನಾಗಿ. ಎಲ್ಲ ಮೀನುಗಳು ಏನು ತಿಂತಾ ಇರಲ್ಲ, ಕೆಲಸ ಎಲ್ಲ ನಮ್ಮ ಮನೆ ಅಂಗಳದಲ್ಲಿರುವ ಕೆರೆಗೆ ಬಿಟ್ಬಿಡ್ತಾ ಇರ್ತಾ ಇರ್ತೀವಿ, ತೊಗೊಂಡೋಗಿ ಬಿಟ್ಬಿಡ್ನ ಅಂದರೆ ಅವು ಬದುಕ್ತಾವೆ, ಇನ್ನು ಸಾಯಕ್ಕಾಗಲ್ಲ ಅನ್ನುವಂಥ ಕೊಕ್ಕೆ ಸಿಕ್ಕಾಕೊಂಡಿದ್ರೆ ಅವನ್ನೆಲ್ಲ ತೊಗೊಂಡೋಗಿ ಬಿಟ್ಬಿಡ್ತಿದ್ರೆ ಅವರು ತಿಂತಾ ಇರಲ್ಲ. ಕೆಲವು ಸಲ ಏನಾಗುತ್ತೆ, ಅವು ಬದುಕದಿಲ್ಲ, ಅವು ಅಷ್ಟು ಚುಚ್ಕೊಂಡಿರುತ್ತೆ. ಅಂಥವನ್ನು ಮಾತ್ರ ನಾವು ಅಡುಗೆ ಮಾಡಿ ಉಪಯೋಗಿಸ್ತಾ ಇರ್ತಿದ್ವಿ. ಅದು ಎಷ್ಟರ ಮಟ್ಟಿಗೆ ನಡೀತಾ ಇರ್ತಿದ್ರು, ರಾತ್ರಿ 10:30 ಗಂಟೆಗೂ ಕ್ಲೀನ್ ಮಾಡಬೇಕಾದ್ರೆ ಒಂದು ದೊಡ್ಡ ಕೆಲಸ, ಅವರೇ ಒಂದು ದೊಡ್ಡ ಮುಚ್ಚು ಗಿಚ್ಚು ಎಲ್ಲ ಇಟ್ಕೊಂಡು, ಅವ್ರ ಚಿಕ್ಕಪ್ಪನ ಮಗ ಇಲ್ಲಿ ಒಬ್ರು ಗಂಗೆ ಅಂತ ಇದ್ರು, ಇಬ್ಬರು ಸೇರಿಕೊಂಡು ಅದನ್ನು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಸಾರು ಪಲ್ಯ ಎಲ್ಲ ನಡೆಯೋದು, ಕೊನೆಗೆ ವಡೆಯಿಂದ ಎಂಡ್ ಆಗ್ತಾ ಮುಕ್ತಾಯ ಆಗ್ತಿತ್ತು, ಅಷ್ಟೊಂದು ಪ್ರಮಾಣ ಇರ್ತಿತ್ತು. ಕಟ್ಲೆಟ್ ಎಲ್ಲ ನಡೀತಾ ಇರ್ತಿತ್ತು. ಒಂದ್ಸಲ ಒಬ್ಬ ಡಾಕ್ಟರ್ ಬಂದಿದ್ದವರು ಆ ಕಟ್ಲೆಟ್ ತಿಂದ್ಬಿಟ್ಟು ಇಷ್ಟು ರುಚಿಯಾಗಿದೆ,
100 ಕಟ್ಲೆಟ್ ತಯಾರಿಸಿಟ್ಟಿದ್ದೀನಿ ಅಂತ. ಏನು ಮಿಕ್ಕಿದ್ದು ಸಾರು ಫ್ರೈ ಎಲ್ಲ ಮುಗಿದ ಮೇಲೆ 100 ಕಟ್ಲೆಟ್, ಒಂದು ಕೆಲಸ ಮಾಡಿಬಿಡಿ ನೀವೊಂದು ಅಂಗಡಿ ತೆಕ್ಕೊಂಡು ಕೂತ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ನಗಾಡಿದರು. ಈ ಥರಕ್ಕೆ ಅವ್ರದ್ದು ಫಿಶಿಂಗ್ ಹಾಬಿ ನಡೀತಾ ಇರ್ತಿತ್ತು ಮೊಮ್ಮಗಳಿಗೆ. ಆಮೇಲೆ ಅದು ಪಾಂಡಲ್ಲಿ ತಗೊಂಡೋಗಿ ಬಿಡ್ತಾ ಇರ್ತಿದ್ರಲ್ಲ, ಆಗ ಸುಮ್ಮನೆ ಬೇಜಾರಾದಾಗ ಸುತ್ತ ಆ ಕೆರೆ ಹತ್ರ ನಮ್ಮ ಅಂಗಳದಲ್ಲಿರುವ ಕೆರೆ ಹತ್ರನೇ ಹೋಗಿ ಕೂತ್ಕೊಂಡು ಗಾಳ ಹಾಕ್ಕೊಂಡು ಎಷ್ಟೋ ಸಲ ಕೂತ್ಕೊಳ್ತಾ ಇರ್ತಿದ್ರು. ಎಷ್ಟೋ ಸುಮ್ಮನೆ ಕೂತ್ಕೊಂಡು ಹಿಡಿಯೋದು ಮತ್ತು ವಾಪಸ್ ಬಿಡೋದು ಈ ಥರನೇ ಮಾಡ್ತಾ ಇರ್ತಿದ್ರು. ಮೊಮ್ಮಗಳು ವಿಹಾ ಅವಳು ಸ್ವಲ್ಪ ದೊಡ್ಡವಳು ಆಗ್ತಿದ್ದಂಗೆ ಅವಳನ್ನು ಅಲ್ಲಿ ಪಕ್ಕದಲ್ಲಿ ಒಂದು ಸ್ಟೂಲ್ ಹಾಕ್ಕೂರಿಸಿ ಅವಳ ಕೈಗೆ ಒಂದಷ್ಟು ಮಂಡಕ್ಕಿ ಒಂದು ಬೌಲಲ್ಲಿ ಹಾಕ್ಕೊಟ್ಬಿಡು, ನೀನು ಹಾಕ್ತಾ ಇರು ಮೀನು ಬರುತ್ತೆ ಅಂತ ಹೇಳಿ ಅವಳಿಗೆ ಹಾಕ್ಸ. ಅವಳು ಒಂದೊಂದು ಕಾಳು ಹಾಕೋದು, ಒಂದು ಕಾಳು ಅವಳು ಬಾಯಿಗೆ ಹಾಕ್ಕೊಳ್ಳೋದು, ಅದು ಭಾರಿ ಅವ್ರಿಗೆ ಖುಷಿ ಕೊಡ್ತಿತ್ತು. ಅವು ಏನಾಗ್ತವೆ ಮೀನುಗಳು ಗಾಳಿಕ್ಕೆ ಹಂಗೆ ಮೀ ಮಂಡಕ್ಕಿ ಎಸ್ದಾಗ ಬ್ರೆಡ್ಡು ಇಲ್ಲಿ ನಮ್ಮ ಕೆರೆಯಲ್ಲಿ ಸುತ್ತ ಅವು ಬರ್ತವೆ, ತುಂಬ ಬರ್ತವೆ, ಸುಮಾರಿರೋ ಬರ್ತವೆ. ಅವನ್ನ ತೋರಿಸು ನೋಡೋದಕ್ಕೆ ಮಕ್ಕಳಿಗೆ ಹೇಗೆ, ಅದು ಒಂದು ಪಾಠ ಆ್ಯಕ್ಚುಲಾಗಿ. ಮೀನು ಹೇಗೆ ನೀರಿನಲ್ಲಿರುವ ಮೀನು ಏನು ಯಾವ ಥರಕ್ಕೆ ವರ್ತಿಸ್ತವೆ ಅನ್ನೋದು ಮಕ್ಕಳಿಗೆ ಪಾಠ ಆಗ್ತವೆ. ಅದನ್ನು ಅಷ್ಟು ಚೆನ್ನಾಗಿ ನೋಡಿ ಯಾವ ಥರಕ್ಕೆ ಅವ್ರ ಮಕ್ಕಳಿಗೆ ಉದ್ದೀಪನಗೊಳಿಸ್ತಾ ಇರ್ತಿದ್ರು. ಆ ಥರ ಅವೆಲ್ಲ ಭಾಳ ಮುಖ್ಯ ಆಗ್ತವೆ, ಒಂದು ಸಣ್ಣ ವಿಷಯ ಅನಿಸೋದೇ ಇಲ್ಲ. ಮತ್ತು ಅವತ್ತು ಏನಾಗುತ್ತೆ 2007 April 5th ಹಿಂದಿನ ದಿವಸ ಕರೀತಾರೆ, ಅವಳು ಇಲ್ಲೇ ಇದ್ಲು ಬಾ ಅಂತ. ಅವಳು ಬರೋದಕ್ಕೆ ಒಪ್ಪಲಿಲ್ಲ, ಏನೋ ಅಮ್ಮನ ಜೊತೆ ಇರ್ತೀನಿ ಅಂತ ಹೇಳಿದ್ರು. ಉಳ್ಕೊಂಡ್ಳು. ಆಗ ಇವರು ಮೀನು ಹಿಡ್ಕೊಂಬಂದು ಮನೆಗೆ ತಂದು ಅವಳ ಕೈಯಲ್ಲಿ ಮುಟ್ಟಿಸಿ ಅದನ್ನು ಮತ್ತೆ ತಗೊಂಡೋಗಿ ಬಿಟ್ಟು ಬಂದರು. ಇವತ್ತಿಗೆ ಹೇಗಾಗುತ್ತೆ, ಎಷ್ಟೋ ಮಕ್ಕಳು ನಮ್ಮ ಮನೆಗೆ ಬರ್ತಾರಲ್ಲ ವಿಸಿಟರ್ಸ್, ಇಲ್ಲಿ ಬಂದವರು ನಾನು ಕೆರೆಗೆ ಕರ್ಕೊಂಡು ಹೋಗ್ತೀನಿ, ಆ ಮಕ್ಕಳ ಕೈಯಲ್ಲೇ ಮಂಡಕ್ಕಿ ಹಾಕಿಸ್ತೀನಿ, ಬ್ರೆಡ್ ಹಾಕಿಸ್ತೀನಿ, 106 ಅಲ್ದಿದ್ರೂ ಒಂದು 20-30 ಬರ್ತವೆ ಮೀನುಗಳು, ಏನು ಖುಷಿ ಪಡ್ತವೆ. ಎಷ್ಟು ಮಟ್ಟಿಗೆ ಅಂದರೆ ಒಂದು ದಿವಸ ನಮ್ಮ ಮೊಮ್ಮಗಳು ವಿಹಾ ಅವಳು ಸ್ಕೆಚ್ನಲ್ಲಿ ತುಂಬ ಖುಷಿ ಇದೆ ಅಂತ ಒಂದು ಮೀನಿನ ಸ್ಕೆಚ್ ಬರೆದ್ರು ಸುಮ್ಮನೆ ರಫ್ ಆಗಿ. ಆಗ ನಾನು ಚೆನ್ನಾಗಿದೆ, ನಾನು ಸ್ವಲ್ಪ ಸಹಾಯ ಮಾಡಿದೆ, ಅಜ್ಜಿ ನೀರಿಲ್ಲ ನೀರು ಬರಿ ಅಜ್ಜಿ ಅದಕ್ಕೆ ಅಂತ ಹೇಳಿ ಅವಳು ಬರೀತಾಳೆ ನೀರನ್ನು. ಆ ರೀತಿಯಾಗಿ ಇಷ್ಟು ಮಟ್ಟಿಗೆ ಫಿಶಿಂಗ್ ಅಂದರೆ ಬರೀ ಒಂದು ಮೀನಿನ ಗಾಳ ಹಾಕಿ ಹಿಡ್ಕೊಂಬರೋದು ಅಷ್ಟೇ ಅಲ್ಲ, ಇನ್ನೂ ಅದರ ಅಗಾಧವಾದ ಅನುಭವ ಇದೆ, ಅದು ನಾವು ಅನುಭವಿಸ್ಕೋಬೇಕಷ್ಟೆ. ಹಿಂದೆ ನಾನು ಹೇಳಿದ್ದೀನಿ, ಈಗ ಮಾತಾಡೋ ಶುರುವಿನಲ್ಲೇ ಹೇಳಿದೆ, ಮತ್ತು ನನ್ನ ತೇಜಸ್ವಿ ಪುಸ್ತಕದಲ್ಲೂ ಬರೆದಿದ್ದೀನಿ, ಕಾಡು ತೇಜಸ್ವಿನ ರೂಪಿಸಿತು ಅಂತ. ಇದು ಬಹಳ ಮುಖ್ಯವಾಗಿ ಅನಿಸುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ ತೇಜಸ್ವಿಯ ಎಲ್ಲ ಕೃತಿಗಳಲ್ಲೂ, ಇವರ ಪ್ರತಿಯೊಂದು ಕೃತಿಗಳಲ್ಲೂ ಕಾಡು ಬಂದೇ ಬರುತ್ತೆ. ಅದು ಒಂದು ರೀತಿಯಾಗಿ ಇಲ್ಲಿ ಬದುಕಿದ್ದರಿಂದಲೇ ಕಾಡು ಬರುತ್ತೆ ಅಂದರೆ ಅದು ಸುಮ್ಮನೆ ಬರೋದು ಅಂತ ಅಲ್ಲ, ನಿಜ ಜೀವನದಲ್ಲಿ ಕಾಡಿನಲ್ಲಿ ಬದುಕಿರೋದ್ರಿಂದ ಬಂದಂತಹ ಇವರ ಸಾಹಿತ್ಯ ಇದೆ. ಹಾಗಾಗಿ ಕಾಡು ರೂಪಿಸಿದ್ದಕ್ಕೆ ಇದು ಈ ಥರಕ್ಕೆ ಬಂತು ಅಂತ ನಾನು ಯಾವಾಗ ಯೋಚನೆ ಮಾಡೋದು ಹಾಗೆ ಆಗುತ್ತೆ. ಒಂದು ರೀತಿಯಾಗಿ ಇವರ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಯ್ತು ಅದು, ಇವರ ಸಾಹಿತ್ಯ ಕೃಷಿಯೂ ಹಾಗೆ ನಡೀತು. ಈ ಯಾವುದೇ ಆಗಲಿ ಈಗ ನೋಡಿ ಅದು ಒಂದು ಫಿಕ್ಷನ್ ಯಾವುದೂ ಇಲ್ಲ ಇವ್ರದ್ದು ಸಾಹಿತ್ಯ ರಚನೆಯಲ್ಲಿ, ಅದು ನಿಜ ಜೀವನದಲ್ಲಿ ಬಂದಂಥವೇ ಆಗಿರ್ತವೆ. ಅದು ಏನು ಮಾಡುತ್ತೆ ಇವ್ರದ್ದು ಬದುಕಿನಲ್ಲಿ ಇದು ಯಾವ ರೀತಿಯಾಗಿ ಅದು ಕಾಡಿದಾಗುತ್ತೆ ಅಂದರೆ ಇವ್ರ ಪರಿಸರದ ಕಥೆಯಲ್ಲಿ ಬರ್ತಿದ್ದಾರೆ, ಎಲ್ಲೋ ಬರ್ತಿದ್ದಾರೆ, ಅದು ಸ್ಪಷ್ಟವಾಗಿ ಗೊತ್ತಿದೆ. ನಾನು ಮತ್ತು ನಮ್ಮ ನಾಯಿ ಕಿವಿ ಜೊತೆ ನಾನು ಯಾಕಾಗಿ ಕಾಡು ತಿರುಗ್ತಾ ಇದ್ದೆ, ಕಾಡಿನಲ್ಲಿ ಅಲಿತಿದ್ದೆ ಅನ್ನೋದು, ಯಾವ ಸಂತೋಷಕ್ಕಾಗಿ ಅನ್ನೋದು ನನಗೆ ಇವತ್ತಿಗೂ ಸ್ಪಷ್ಟವಾಗಿ ಹೀಗೀಗೆ ಅಂತ ಹೇಳೋದಕ್ಕಂತೂ ನನಗೆ ಆಗೋದಿಲ್ಲ. ಒಟ್ಟಾರೆ ನನಗೆ ಕಾಡು ತಿರುಗೋದು ಅನ್ನೋದೊಂದು ಒಂದು ಪರಮ ಸಂತೋಷ ಕೊಡ್ತಾ ಇದ್ದಿದ್ದು ಅಂತಲೇ ಇವರಿಗೆ ಮಾತು ಹೇಳ್ತಾರೆ. ಇದು ಕ್ರಮೇಣವಾಗಿ ಇವರಿಗೆ ಒಂದು ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋದು ಒಂದು ಆದರ್ಶನೇ ಆಗುತ್ತೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಕೆಲವು ವಿಮರ್ಶಕರು ಹೇಳ್ತಾರೆ, ಕನ್ನಡ ಇದ್ರದ್ದು ನನಗೆ ಜಿ ಎಚ್ ನಾಯ್ಕರಿ ಮತ್ತೊಂದು ಸಲ ಹೇಳಿದರು, ಈಗ ಆಧ್ಯಾತ್ಮಿಕ ಆದರ್ಶ ಇಟ್ಕೊಂಡಿರೋರು ಯಾವುದೋ ಒಂದು ಪಾಯಿಂಟಲ್ಲಿ ಈ ಆದರ್ಶ ತಲುಪಿದ್ವಿ ಅನ್ನುವಂಥ ಆದರ್ಶ ಇರುತ್ತೆ. ಬಟ್ ಈ ಆದರ್ಶ ತೇಜಸ್ವಿ ಹೇಳುವ ಪರಿಸರ ಸಂರಕ್ಷಣೆ ಇದೆಯಲ್ಲ,
ಇದೇನಾಗುತ್ತೆ, ಅದರ ಆಚೆಗೂ ಹೋಗುತ್ತೆ. ಇಲ್ಲಿ ಮಾನವನೇ ಸಮಬಾಳು, ಅವನು ಎಲ್ಲರಿಗೂ ಎಲ್ಲ ಮಾನವರು ಸಮ ಅನ್ನೋದಕ್ಕಿಂತ ಜೀವ ಸಂಕುಲ ಎಲ್ಲವೂ ಒಂದು ಸಮ, ಎಲ್ಲವಕ್ಕೂ ಬದುಕೋ ಹಕ್ಕಿದೆ ಅನ್ನುವಂಥದ್ದು, ಅದರದೇ ಸ್ನಾನ ಇದೆ ಅವಕ್ಕೆ ಹಕ್ಕಿದೆ ಅನ್ನುವಂಥ ಅವರು ತೇಜಸ್ವಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಪರಿಸರ ಸಂರಕ್ಷಣೆಯ ಒಂದು ದೊಡ್ಡ ಆದರ್ಶವಾಗಿ ಇವರು ತೇಜಸ್ವಿ ಅದನ್ನು ಹಾಗೆ ಇದನ್ನು ಬಿಂಬಿಸ್ತಾ ಹೋಗ್ತಾರೆ. ಯಾವಾಗಲೂ ಇವ್ರು ಹೇಳ್ತಾ ಇದ್ದಿದೆ ಹಾಗೆ, ಅದನ್ನು ಮುಂದಿನ ಪೀಳಿಗೆಯವ್ರಿಗಾಗಿ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ. ಈ ಇದರಲ್ಲೇ ಇವ್ರದ್ದು ಹೋರಾಟನು ಈಗ ನೋಡಿ, ಕುದುರೆ ಮುಖ ಹೋರಾಟನೇ ಆಗಲಿ, ನಾವು ಕಾಡು ಉಳಿಸ್ಬೇಕು ಅನ್ನೋ ಹೋರಾಟನೇ ಆಗಲಿ, ಇದೆಲ್ಲವೂ ಇದರಲ್ಲೇ ಸೇರಿಕೊಳ್ಳುತ್ತೆ. ಈಗ ಒಂದು ಫಿಶಿಂಗ್ ಅಂತ ಅಂದ್ರೂ ಅದರಲ್ಲೂ ಇದು ಬರುತ್ತೆ. ಇವರೇನು ಹೇಳ್ತಾರೆ ತೇಜಸ್ವಿ ಅಂತ ಹೇಳಿದ್ರೆ, ಇವತ್ತಿಗೆ ಕಾಡು ನೆಲ ಕಚ್ಚಿದೆ ಮತ್ತು ನಮ್ಮ ನದಿಗಳು ಕೊಚ್ಚಗುಂಡಿಯಾಗಿ ಹರಿತಾ ಇದ್ದಾವೆ. ಮನುಷ್ಯ ಇವತ್ತಿಗೆ ಒಂದು ಮಾಸ್ಕ್ ಹಾಕ್ಕೊಂಡು ಉಸಿರಾಡಬೇಕು ಅನ್ನುವಂಥ ಮಟ್ಟಕ್ಕೆ ನಾವು ತಲುಪ್ತಾ ಇದ್ದೀವಿ. ಈ ಕಾಡು ಉಳಿಸಿ ಅನ್ನೋದಕ್ಕೆ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಕಾಡು ಉಳಿಸ್ಬೇಕು ಅನ್ನುವಂಥ ಆಗಿ ಈ ಕುದುರೆ ಮುಖನೆಲ್ಲ ನಾವು ಉಳಿಸ್ಬೇಕು ಅನ್ನುವಂಥ ಆಯಿತು. ಈ ಮಾತನ್ನ ತೇಜಸ್ವಿ ಅವಾಗಲೇ ಹೇಳ್ತಾ ಇರ್ತಿದ್ರು. ನಾವು ಅದಕ್ಕಾಗಿ ಪರಿಸರ ಸಂರಕ್ಷಣೆ ಇದು ಬಹಳ ಮುಖ್ಯವಾದ್ದು ಅಂತಾನೆ, ನಮ್ಮ ಮುಂದಿನ ಪೀಳಿಗೆಯವ್ರಿಗೆ ನಾವು ಇದನ್ನು ಉಳಿಸ್ಬೇಕು ಅನ್ನೋದ್ರದ್ದು ಒತ್ತು ಕೊಟ್ಟು ಯಾವಾಗಲೂ ಹೇಳ್ತಾ ಇರ್ತಿದ್ರು. ಇದೆಲ್ಲದಕ್ಕೂ ಇವರು ಇಲ್ಲಿ ಬದುಕ್ತಾ, ಕಾಡಿನಲ್ಲಿ ಬದುಕ್ತಾ, ಒಂದು ರೀತಿಯಾಗಿ ಇವರ ಅನುಭವದಲ್ಲೇ ಅದು ಬರ್ತಾ ಹೋಗ್ತಾ ಈ ಆದರ್ಶನ ಅವರು ಹೇಳ್ತಾ ಬಂದರು. ಮಹಾಜನ ಸ್ಕೂಲಲ್ಲಿ ಓದ್ತಾ ಇದ್ರು. ಆಗ ಒಂದು ಕಾಂಪಿಟೇಷನ್ ಇತ್ತಂತೆ, ಶಾರದಾ ಮಾತೆ ಸೆಂಟಿನರಿ ಆಚರಣೆಯಲ್ಲಿ ಪ್ರಬಂಧ ಬರೆಯೋದು, ರಾಮಕೃಷ್ಣ ಆಶ್ರಮದ ಮಹಾಮಾತೆಯವ್ರ ಮೇಲೆ ಒಂದು ಪ್ರಬಂಧ ಸ್ಪರ್ಧೆ ಇತ್ತು. 9ನೇ ಕ್ಲಾಸ್ನಲ್ಲಿ ಇದ್ದರು ಅಂತ ಕಾಣಿಸುತ್ತೆ ಇವರು ತೇಜಸ್ವಿ. ಪ್ರಬಂಧ ಸ್ಪರ್ಧೆಯಲ್ಲಿ ಬರೆದು ಇವ್ರಿಗೆ ಬಹುಮಾನವನ್ನು ಪಡ್ಕೊಳ್ತಾರೆ. ಆ ಸಮಯದಲ್ಲಿ ಮನೆಗೆ ಬಂದು ಏನು ಹೇಳೋದಿಲ್ಲಂತೆ, ಹಿಂಗೆ ಪ್ರೈಸ್ ಬಂತು ಏನು ಅಂತ. ಅಣ್ಣ ಹೇಳ್ತಾ ಇದ್ದು ಮನೆ ಯಾರೋ ಹೊರಗಿನವರು ಬಂದು ಮನೇಲಿ ಹೇಳಿದ್ರು ಈ ಥರ ಪ್ರೈಸ್ ಸಿಕ್ತು ಅಂತ, ತಾರಿಣಿನೂ ಹಾಗೆ ಹೇಳ್ತಾರೆ. ಆ ಪ್ರೈಸ್ ಹಣದಲ್ಲಿ ಇವರೊಂದು ಸಣ್ಣ ಬಾಕ್ಸ್ ಕ್ಯಾಮ್ರಾ ತೆಕ್ಕೊಳ್ತಾರೆ. ಆವತ್ತಿಗೆ ಎಷ್ಟು ಅಂದರೆ ಇದೆಷ್ಟು, ಇವರು 9ನೇ ಕ್ಲಾಸ್ನಲ್ಲಿ ಇದ್ದು ಅಂದರೆ 50ರ ದಶಕದ ಶುರುವಿನಲ್ಲಿ, ಸಣ್ಣ 50ರ ದಶಕನೇ. ಆಗ ಸಣ್ಣ ಕ್ಯಾಮ್ರಾ ತೊಗೊಂಡು ಅದರಲ್ಲಿ ಫೋಟೋ ತೆಗಿಯೋಕ್ಕೆ ಶುರು ಮಾಡ್ತಾರೆ. ಆಗ ದುಡ್ಡು ಎಲ್ಲ ಆ ಕಾಲದಲ್ಲಿ ಈಗಿನ ಆಗಿರೋದಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟು ಇದಾಗ್ತಿದ್ರು. ಫಿಲಮ್ಗೆಲ್ಲ ಅವ್ರ ಅಜ್ಜಿ ಮನೆಗೆ ಶಿವಮೊಗ್ಗಕ್ಕೆ ಹೋಗ್ತಿದ್ದಾಗ ಅವ್ರ ಅಜ್ಜಿ ಕೊಟ್ಟ ದುಡ್ಡಿನಲ್ಲಿ ಅದನ್ನು ಉಳಿಸ್ಕೊಂಡಿದ್ದು, ಸುಮ್ಮನೆ ಮಕ್ಕಳಿಗೆ ಕೊಡ್ತಾರಲ್ಲ ಉಳಿಸ್ಕೊಂಡಿದ್ದು, ಆ ದುಡ್ಡಿನಲ್ಲಿ ಫಿಲಮ್ ತೊಗೊಂಡು ಎಲ್ಲ ಫಿಲಮ್ಗೆ ಖರ್ಚು ಮಾಡ್ತಾ ಇರ್ತಿದ್ರಂತೆ. ಅದನ್ನು ಆಗ ಕ್ಯಾಮ್ರಾನಲ್ಲಿ ಫೋಟೋ ತೆಗಿತಾರೆ. ಆ ಸಮಯದಲ್ಲಿ ಅದೆಷ್ಟು ಅಣ್ಣ ಅಂತೂ ಕುವೆಂಪುರ ಅಂತೂ ಅದೆಷ್ಟು ಭಾವಕರಾಗ್ತಿದ್ರು ಅಂದ್ರೆ, ಆ ಸಮಯದಲ್ಲಿ ಅಣ್ಣ ಅಮ್ಮ ಅದು ತೆಗ್ದಿರೋದು ಆ ವಯಸ್ಸಿಂದು ತುಂಬ ಚೆನ್ನಾಗಿರೋದು ಇದೆ ಒಂದು ಫೋಟೋ. ಆ ಫೋಟೋನ ಕೊನೆಯಲ್ಲೂ ಸುತ್ತ ಅಣ್ಣ ಯಾವಾಗಲೂ ತೇಜಸ್ವಿ ತೆಗೆದಿದ್ದು ಅಂತ ನನಗೆ ಹೇಳಿ ಕಿಟಕಿ ಮೇಲೆ ಇಟ್ಕೊಂಡು ಕುಚ್ಚಿ ಪಿಟ್ಕೊಂಡು ನೋಡೋರು, ತುಂಬ ಸಂತೋಷ ಪಟ್ಕೊಳ್ತಿದ್ರು, ಭಾವಕರಾಗ್ತಾ ಇರ್ತಿದ್ರು ಯಾವಾಗಲೂ. ಆ ವಯಸ್ಸಿಂದ ಒಂದು ರೀತಿಯಾಗಿ ಈ ಥರಕ್ಕೆ ತೆಗಿಬೇಕು ಅಂತ ಹಾಗೆ ತೆಗ್ಕೊಳ್ತಾನೆ ಬಂದರು. ಆಮೇಲೆ ಅದೇ ಆಗಲಿಂದ ಒಂಥರ ಫೋಟೋಗ್ರಫಿ ಬಗ್ಗೆ ಎಷ್ಟು ಆಸಕ್ತಿ ಅಂದರೆ, ಆಗ ದುಡ್ಡಿರ್ತಾ ಇರಲಿಲ್ಲಲ್ಲ, ಹಾಗಾಗಿ ಪುಸ್ತಕ ಕೊಂಡ್ಕೊಳ್ಳೋಕ್ಕೂ ದುಡ್ಡಿರ್ತಾ ಇರಲಿಲ್ಲ. ಆ ಕಾಲದಲ್ಲಿ ಹೇಗೆ ಅಂದರೆ, ಒಂದು ಬೈ ನೋಟ್ ಪುಸ್ತಕ ಕೊಂಡ್ಕೊಂಡ ಮೇಲೆ ಅಂಗಡಿಯವ್ರನ್ನ ಎಷ್ಟು ಮೋಸ ಮಾಡಿತ್ತು ಅಂತ ಹೇಳಿ, 100 ಪೇಜಿನ ಪುಸ್ತಕ ಆದರೆ ಪ್ರತಿ ಪೇ 100 ಪೇಜ್ ಇದೆಯಾ ಅಂತ ಲೆಕ್ಕ ಮಾಡ್ತಾ ಇರ್ತಿದ್ರು. ನಾವು ಸುತ್ತ ಬೆಂಗಳೂರಿನಲ್ಲಿ ಹಾಗೆ ಮಾಡ್ತಿದ್ವಿ ಆ ಕಾಲ ಆಗಿತ್ತು. ಇವರು ಅದರದ್ದು ಯೂಸ್ ಮಾಡಿದ್ದು ಬರೆದಿದ್ದ ಪುಸ್ತಕದಲ್ಲಿ ಇವರ ಕನಸಿನ ಕ್ಯಾಮ್ರಾಗಳದ್ದು ಅಡ್ವರ್ಟೈಸ್ಮೆಂಟ್ನಲ್ಲಿ ಬರೋದ್ರನ್ನ ಎಲ್ಲ ಕಟ್ ಮಾಡಿ ಅಣಿಸಿಟ್ಕೊಂಡಿರೋದು ಪುಸ್ತಕ ಈಗಲೂ ಇದೆ ನನ್ನ ಹತ್ರ. 50ರ ದಶಕದ ಮಾತನ್ನ ಹೇಳ್ತಿದ್ರು. ಹಾಗೆ ಇವ್ರ ಕನಸು ಇಂಥ ಕ್ಯಾಮ್ರಾ ತೊಗೊಂಡು ನಾನು ಫೋಟೋ ತೆಗಿಬೇಕು ಅಂತ ಕೊನೆಯಲ್ಲಿ ಇವ್ರು ಹೇಳಿದರು. ನನ್ನ ಆ ಕನಸೆಲ್ಲ ಪೂರೈಸಿದೆ, ಅದು ಆಗಿದೆ ಅಂತಲೇ ಹೇಳ್ತಾ ಇರ್ತಿದ್ರು. ಅಷ್ಟು ಮಟ್ಟಿಗೆ ಅದರಲ್ಲಿ ಫುಲ್ಲಿ ತಲೀನರಾಗಿದ್ದರು. ಆಮೇಲೆ ಹಾಗೆ ಆಮೇಲೆ ನಿನ್ನ ತೋಟಕ್ಕೆ ಬಂದ್ವಿ, ತೋಟ ತಗೊಂಡಾಗ ಅಲ್ಲಿನೇ
72ನೇ ಇಸ್ವಿಯಲ್ಲೇ ಅಷ್ಟೊತ್ತಿಗಾಗಲೇ ಇವ್ರಿಗೆ ಬರ್ಡ್ ಫೋಟೋಗ್ರಫಿ ಎಲ್ಲ ಆಸಕ್ತಿ ಬಂದಿತ್ತು. ಇವ್ರಿಗೆ ಹೆಚ್ಚಿಗೆ ಬರ್ಡ್ ಫೋಟೋಗ್ರಫಿಲೇ ಹೆಚ್ಚು, ಪೋರ್ಟ್ರೇಟ್ಸ್ಗಿಂತ ಬರ್ಡ್ ಫೋಟೋಗ್ರಫಿಲೇ ಹೆಚ್ಚು ಆಸಕ್ತಿ ಇರ್ತಿದ್ದು. ಇದು ಕಾಲಿಗೆ ಎಲ್ಲೆಲ್ಲೋ ಕಾಡಲ್ಲೆಲ್ಲ ಹೋಗಿ ತೊಗೊಂಬರ್ತಾ ಇದ್ರು. ಕೆಲವು ಸಲ ಅಂತೂ ಆ ಹಕ್ಕಿ ಚಿತ್ರಗಳನ್ನು ಕ್ಯಾಚ್ ಮಾಡೋದಕ್ಕೆ, ಹಿಡಿಬೇಕು ಅನ್ನೋದಕ್ಕೆ ಅಂತ ಎಲ್ಲೆಲ್ಲೋ ನುಗ್ಗಿ ಕಾಲಿಗೆ ಗೂಟಗಳೆಲ್ಲ ತಾಗಿ ರಕ್ತ ಎಲ್ಲ ಬಂದು ಬರೀ ಗಾಯ ಮಾಡ್ಕೊಂಡು ಬರ್ತಾ ಇರ್ತಿದ್ರು. ಆ ಸಮಯದಲ್ಲಿಂದ ತೆಕ್ಕೊಳ್ತಾ ಬರ್ತಿದ್ದವರು. ಆಗಿನ ತುಷ ಎಲ್ಲ ಮ್ಯಾಗ್ಝಿನ್ಗಳಲ್ಲಿ, ತುಷಾರ, ಮಯೂರ ಮತ್ತು ಕಸ್ತೂರಿ, ಪ್ರಜಾವಾಣಿ ಎಲ್ಲ ಮ್ಯಾಗ್ಝಿನ್ಗಳ ಆಗಲೇನೇ ಆ ಪುಸ್ತಕದ್ದು ಆ ಫೋಟೋಗ್ರಫೀಸ್ ಉಪಯೋಗಿಸ್ಕೊಂಡು ಅದ್ರ ಬಗ್ಗೆ ಒಂದು ಚೆನ್ನಾಗಿ ಒಂದು ಆರ್ಟಿಕಲ್ ಆ ರೈಟಪ್ ಬರಿತಾ ಇರ್ತಿದ್ರು. ಅವು ಎಷ್ಟು ಇವರ ಶೈಲಿಯಲ್ಲಿ ಅದು ಎಷ್ಟು ಚೆನ್ನಾಗಿ, ಅವತ್ತಿಗೆ ನಾನು ಹೇಳ್ತಿರೋದು 72ನೇ ಇಸ್ವಿ, ಅಷ್ಟೇ ಎಷ್ಟು ಚೆನ್ನಾಗಿ ಆರ್ಟಿಕಲ್ಸ್ ಎಲ್ಲ ಬರೆದು ಅಂದರೆ ಅಲ್ಲಿ ಆ ಫೋಟೋ ತೆಗೆಯುವಾಗ ಅದರ ಶ್ರಮ, ಇವರ ಪ್ರತಿಭೆ, ಜೊತೆಗೆ ಒಂದು ಹಕ್ಕಿ ಚಿತ್ರನೇ ಆಗಲಿ ಅದರ ಹಕ್ಕಿಯ ಲೈಫ್ ಸ್ಟೈಲ್ ಏನು ಅದು ಪೂರ್ತಿಯಾಗಿ ಅದರ ಹಿಂದೆ ತುಂಬ ಮಾಹಿತಿ ಬೇಕಿರ್ತಿತ್ತು. ಅದನ್ನೆಲ್ಲವೂ ಇವರು ಸ್ಟಡಿ ಮಾಡ್ತಾ ಇರ್ತಿದ್ರು. ಅದು ಏನು ಬರೀ ಪುಸ್ತಕ ಓದ್ಕೊಂಡು ತಿಳ್ಕೊಳ್ಳೋದಲ್ಲ, ನಿಜ ಜೀವನದಲ್ಲೂ ಅದರ ಅನುಭವ ಅನುಭವಿಸ್ಕೊಂಡು ಆ ಫೋಟೋನೆಲ್ಲ ಹಾಗೆ ತೆಗಿತಾ ಬಂದರು. ಇದು ಅಷ್ಟು ಸುಲಭ ಆಗ್ತಿರಲಿಲ್ಲ. ನಾವು ಇಲ್ಲಿ ಈ ಚಿತ್ರಕೂಟ ಬಿಟ್ಟು ಈ ನಿರುತ್ತರಾಗಿ ಎಲ್ಲಿ ತೋಟಕ್ಕೆ ಬಂದಾಗಲೂ ತುಂಬಾ ಆ ಥರ ತೆಗೆದಿದ್ದಾರೆ. ಅದ್ರ ಪುಸ್ತಕ ನಾವು ಈಚೆಗೆ ತಂದಿದ್ದೀವಿ. ಅದು ತೆಗಿತಾ ಇರುವಾಗ ಹೇಗಾಗ್ತಾ ಇರ್ತಿತ್ತು ಅಂತ ಹೇಳಿದ್ರೆ ಒಂದು ಹೈಡ್ ಹಾಕ್ಕೊಂಡು ತೆಗಿತಾ ಇರ್ತಿದ್ರು. ಆ ಹಕ್ಕಿಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಬೇಕಾಗಿರ್ತಿತ್ತು. ಆ ಹೈಡ್ ಹಾಕ್ಕೊಂಡಿದ್ದಾಗಲೂ ಒಂದೇ ಪೊಸಿಷನಲ್ಲಿ ಕೂತ್ಕೋಬೇಕಲ್ಲ ಒಂದೇ ಇದರಲ್ಲಿ. ಆಗ ಕೆಲವು ಸಲ ಹೇಗೆ ಕಾಲೆಲ್ಲ ಹಿಡಿದು ಬಿಡ್ತಾ ಇರ್ತಿತ್ತು, ಸೊಂಟ ಎಲ್ಲ ಹಿಡಿದೋಗ್ತಾ ಇರ್ತಿದ್ರು. ಆದರೂ ಅವ್ರು ಬಿಡ್ತಾ ಇರಲಿಲ್ಲ. ಒಟ್ಟಾರೆ ಅದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಆ ಹಕ್ಕಿ ಚಿತ್ರ ತೆಗಿಲೇಬೇಕು ಅಂತ. ಆ ಹಕ್ಕಿ ಯಾವ ಸಮಯದಲ್ಲಿ ಬರುತ್ತೆ ಅನ್ನೋದನ್ನು, ಗೂಡು ಕಟ್ಟಿರೋದು ಎಲ್ಲಿರುತ್ತೆ ಮತ್ತು ಯಾವಕ್ಕಾಗಿ ಬರುತ್ತೆ ಹಾಗೆ ಅಂತ ಎಲ್ಲ ಅದನ್ನು ಸ್ಟಡಿ ಮಾಡ್ತಾ ಇರ್ತಿರ್ತಿದ್ರು. ಅದ್ರ ಪ್ರಕಾರ ಆಮೇಲೆ ಒಂದು 100 ಫೋಟೋ 100 ಏನು ಇವರು ಹೇಳ್ತಾ ಇದ್ದು 1000 ಅನಿಸೋದೆ ತೆಗೆದ್ರೆ ಅದರಲ್ಲಿ ಒಂದು 2 ಫ್ರೇಮ್ ಚೆನ್ನಾಗಿರೋ ಸಿಕ್ಕಿದ್ರೆ ಸಫಲವಾದಂತೆ ಅಂದ್ಕೊಳ್ತಿದ್ರು. ಆಗ ಇವರು ಅನುಭವಿಸಿದ ಆ ಯಾತ್ರೆ, ಒಂದೊಂದ್ಸಲ ಒಂದು ವಾರ ಎಲ್ಲ ಪೂರ್ತಿ ಸೊಂಟ ನೋವು ಅಂತ ಓಡಾಡ್ತಾ ಇರ್ತಿದ್ರು, ಅದೆಲ್ಲ ಮರ್ತೋಗುತ್ತೆ ಅಂತ ಹೇಳ್ತಾ ಇರ್ತಿದ್ರು. ಆ ಮಟ್ಟಕ್ಕೆ ಆಗ್ತಾ ಇರ್ತಾ ಇರ್ತಿತ್ತು. ಆ ಫೋಟೋಗ್ರಫಿ ಅಂದರೆ ಹಕ್ಕಿ ಚಿತ್ರಗಳು ತೆಗೆಯೋದಂದರೆ ಅಷ್ಟು ಕಷ್ಟಪಡಬೇಕಾಗ್ತಾ ಇರ್ತವೆ. ಕೆಲಸ ಒಂದು ಇನ್ನೊಂದ್ಸಲ ಒಂದು ಹೇಳ್ತೀನಿ. ಈಗ ನೀವು ತೆಗ್ದಿದ್ದೀರಿ, ಮಂಗಾಟೆ ಹಕ್ಕಿ ತೆಗ್ದಿದ್ದೀರಿ, ಅದು ನಮ್ಮ ಮನೆ ಹತ್ರ ಇಲ್ಲಿರುವ ಸಂಪಿಗೆ ಮರಕ್ಕೆ, ಹೆಣ್ಣು ಸಂಪಿಗೆ ಮರಕ್ಕೆ ಬರುತ್ತೆ. ತುಂಬ ಬೀಜ ಎಲ್ಲ ಆಗಿರುತ್ತೆ, ನೀವು ತೆಕ್ಕೊಂಡಿದ್ದೀರಿ ಇಲ್ಲಿ. ಆ ಇವರು ಅದು ಯಾಕೆ ಈ ಮಂಗಾಟೆ ಹಕ್ಕಿ ಬರುತ್ತೆ ಅಂತ ಇವ್ರಿಗೆ ಕೂತು. ಅದು ಒಂದ್ಸಲ ಹಣ್ಣು ಎಲ್ಲ ಓಪನ್ ಆಗುತ್ತೆ, ಹಣ್ಣಾಗಕ್ಕೋ ಬೀಜ, ಆಗ ಕೆಂಪು ಅದರಲ್ಲಿ ಕಾಳಿರುತ್ತೆ, ಅದನ್ನೇ ತಿಂತಾವಲ್ಲ ಈ ಹಕ್ಕಿಗಳು ಅಂತ ಹೇಳಿ ಇವರು ಅದನ್ನ ನೆಕ್ಕು ನೋಡಿದ್ದಾರೆ. ಭಯಂಕರ ಕಹಿ ಅಂದರೆ ತಿನ್ನಕ್ಕಾಗೋದಿಲ್ಲ, ಮುಖ ಎಲ್ಲ ಹಿಂಗೆ ಮಾಡ್ಕೊಂಡು ಆ ಕಹಿ ಹೋಗ್ತಾನೆ ಇಲ್ಲ ದಿವಸ ಅಂತ ಹೇಳ್ತಿದ್ರು. ಇನ್ನು ಇಲ್ಲೇ ನೋಡ್ತೀರಿ ಇಲ್ಲೊಂದು ಜೀರಿಗೆ ಮೆಣಸಿದೆ. ಈ ಗಿಡದಲ್ಲೂ ಒಂದ್ಸಲ ಅದನ್ನು ಕಿತ್ತಾಕೋಕೆ ಹೋಗಿದೆ, ಮನೆ ಮೆಟ್ಲು ಪಕ್ಕನೇ ಬಂದಿದೆ. ಅಯ್ಯಯ್ಯೋ ನಿನಗೇನು ಏನಾದರೂ ಸ್ವಲ್ಪ ಬುದ್ಧಿಗೆ ನೆಟ್ಟಿದ್ಯಾ, ಅದಕ್ಕೆ ಪಿಕ್ಲಾರ ಬರುತ್ತೆ, ಕಾಜಾಣ ಬರುತ್ತೆ, ರಾಬಿನ್ ಬರುತ್ತೆ, ಇವೆಲ್ಲ ಹಕ್ಕಿಗಳು ಬಂದು ಕೂತ್ಕೊಂಡು ತಿನ್ಕೊಂಡು ಹೋಗ್ತಾಯಿವಿ ಈಗಲೂ, ಅದಕ್ಕೆ ನಾನು ಆ ಗಿಡನ ಹಾಗೆ ಬಿಟ್ಟಿದ್ದೀನಿ. ಅದು ನೋಡಿದ್ರೆ ಜೀರಿಗೆ ಮೆಣಸು ಅಂದರೆ ಭಯಂಕರ ಖಾರ, ಇವರು ಆಶ್ಚರ್ಯಪಡ್ತಾರಲ್ಲ ನಮಗಿಷ್ಟು ಖಾರ ಆಗುತ್ತೆ, ಈ ಪಕ್ಷಿಗಳಿಗೆ ಹಾಗಾದ್ರೆ ಖಾರನೇ ಆಗೋದಿಲ್ವಾ, ಅಷ್ಟು ಬಂದು ತಿನ್ಕೊಂಡು ಹೋಗ್ತಾವಲ್ಲ ಅಂತ ಆಶ್ಚರ್ಯಪಡ್ತಾ ಇರ್ತಿದ್ರು. ಈ ಥರಕ್ಕೆ ನಿರಂತರವಾಗಿ ನಡೀತಾ ಇರ್ತಿತ್ತು. ಮತ್ತು ನಮ್ಮ ಮಗಳು ಈಶಾನ್ಯ, ಅವಳು ಕ್ಯಾಮ್ರಾ ತೊಗೊಂಡು ಅವಳು ಸ್ವಲ್ಪ ವರ್ಷಗಳಿಂದ, ಒಂದು 10 ವರ್ಷದಿಂದ ಏನೋ ಕಾಗದ ಬರಿತಾಳೆ ಅಂತ ಕ್ಯಾಮ್ರಾ ತೊಗೊಂಡಿದ್ದೀನಿ ಅಂತ. ಆಗ ಭಾಳ ಚೆನ್ನಾಗಿ ಸಲಹೆ ಕೊಟ್ಟರು, ನೀನು ನಿಜವಾದ ಫೋಟೋಗ್ರಾಫರ್ ಆಗಬೇಕು ಅಂತ ಆದರೆ ನನ್ನ ಅನುಭವ ನಾ ಹೇಳಲಾದ್ದು ಅಂತ ಹೇಳಿ, ಟೆಲಿಸ್ಕೋಪಿಕ್ ಲೆನ್ಸ್ ಮುಖ್ಯ ಅಲ್ಲ ಅಲ್ಲಿ, ಒಂದು ನಿಂತಲ್ಲಿ ಕೂತಲ್ಲಿ ಆ ಫೋಟೋ ತೆಗಿತೀನಿ, ಈ ಫೋಟೋ ತೆಗಿತೀನಿ ಅಂತ ನೀನು ತೆಗಿಯೋಕ್ಕೆ ಹೋಗ್ಬೇಡ. ಕೆಲವರು ಅದೇ ಸುಮ್ಮನೆ ಟಿಕ್ ಟಿಕ್ ಕಾಣಿಸ್ತಾ ಇರ್ತಾರೆ, ಅದು ಅಲ್ಲೂ ಏನೂ ಪ್ರಯೋಜನ ಆಗೋದಿಲ್ಲ. ಮತ್ತು ಬೇರೆ ಫೋಟೋಸ್ನ ತೆಗೆದವ್ರನ್ನ ನೀನು ಸ್ಟಡಿ ಮಾಡ್ತಾ ಇರಬೇಕು, ಯಾವ ಆ್ಯಂಗಲ್ನಲ್ಲಿ ತೆಗ್ತಿದ್ದಾರೆ, ಏನೋ ಹೇಗಾಗಿದೆ ಅನ್ನೋದನ್ನ ಸ್ಟಡಿ ಮಾಡ್ತಾ
ನಿಂದು ಎಷ್ಟು ಮಟ್ಟಿಗೆ ಅವ್ರದ ಹತ್ರ ಒಳ್ಳೊಳ್ಳೆ ಫೋಟೋಗ್ರಾಫ್ಸ್ ಸ್ಟಡಿ ಮಾಡಿಕೊಂಡು ಅಂದರೆ ನಿಂದು ಎಷ್ಟು ಮಟ್ಟಿಗೆ ಅದು ತಲುಪಿದೆಯಾ ಅದಕ್ಕೆ ಅಂತ ಒಂದು ಗುರುತಿಸ್ಕೊಳ್ತಾ ಇರಬೇಕು. ಅದರಲ್ಲಿ ಲೈಟ್ ಇದು ಇದಾಗುತ್ತೆ, ಪರಿಣಾಮನೂ ಅದೆಲ್ಲ ಆಗಿದೆ. ಇದು ಇವರು ಇವತ್ತಿನ ಫೋಟೋಗ್ರಫಿಯಲ್ಲಿ ಡಿಜಿಟಲ್ ಈ ಟೆಕ್ನಾಲಜಿ ಡಿಜಿಟಲ್ದು ಆಯಿತು. ಇನ್ನು ಅದಕ್ಕೂ ಹಿಂದೆ ಹೋಗಬೇಕು ಅಂತ ಹೇಳಿದ್ರೆ ಇವರು ಅಣ್ಣನ ನೆನಪಿನಲ್ಲಿ ಎರಡು ಚಾಪ್ಟರೇ ಬರೆದಿದ್ದಾರೆ. ಇವರು ಶ್ರವಣ ಮಾಡಿಕೊಂಡಿರೋದು ಹೇಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗೆದಾಗ ಇವರೇ ವಾಶ್ ಮಾಡ್ತಾ ಇದ್ದಿದ್ದು, ಆ ಹೈಪೋ ಮಿಶ್ರ ಮಾಡಿ ಅದರದ್ದು ಡೆವಲಪ್ ಮಾಡ್ತಾ ಇದ್ದಿದ್ದಿದ್ದಲ್ಲ, ಅದನ್ನು ನನ್ನ ಸುಸ್ತು ಹೊಡೆದು ಹೋಗ್ತಾ ಇರ್ತಿದ್ರು. ಅದು ಭಾಳ ಚೆನ್ನಾಗಿರ್ತಿತ್ತು. ಇವತ್ತಿಗೆ ಆ ಟೆಕ್ನಾಲಜಿ ಎಲ್ಲೂ ಇಲ್ಲ. ಇವತ್ತಿನ ತಲೆಮಾರಿನವ್ರಿಗೆ ನೋಡೋದಕ್ಕೂ ಸಿಕ್ಕೋದಿಲ್ಲ. ಆ ಎಕ್ವಿಪ್ಮೆಂಟ್ ಎಲ್ಲ ಪೂರ್ತಿ ಮನೇಲಿ ಇಟ್ಕೊಂಡಿರ್ತಿದ್ರು. ಆ ಹೈಪೋಮಿಶ್ರ ಸರಿ ಪ್ರಮಾಣದಲ್ಲೇ ಮಾಡಬೇಕದು, ಒಂದು ಆಗಲೇ ಕರೆಕ್ಟಾಗಿ ಬರೋದು, ಇಲ್ಲದ್ರೆ ಫೋಟೋ ಸರಿಯಾಗಿ ಅದು ಡೆವಲಪ್ ಆಗೋದಿಲ್ಲ. ಆ ಎನ್ಲಾರ್ಜ್ ಕೆಳಗೆ ಆ ಲೈಟಿಗೆ ಎಕ್ಸ್ಪೋಸ್ ಮಾಡಿಕೊಂಡು ಅದು ತೊಗೊಂಡಿದ್ದು ಹೈಪೋಮಿಶ್ರದಲ್ಲಿ ಹಿಂಗೆ ಹಾಕ್ತಾನೆ ಆ ಚಿತ್ರ ಮೂಡುತ್ತಲ್ಲ, ಅದು ಒಂದು ದೊಡ್ಡ ಒಂದು ಸಂತೋಷ ಆನಂದ ಕೊಡುವಂಥದ್ದು ಅಂತ ಇವರು ಯಾವಾಗಲೂ ಹೇಳ್ತಾ ಇರ್ತಿದ್ರು. ಆಮೇಲೆ ಅಲ್ಲಿ ಆ ಎನ್ಲಾರ್ಜರ್ನಲ್ಲಿ ಫ್ರೇಮಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಭಾಳ ಒಂಚೂರು ಸೊಟ್ಟಾಗಿಟ್ಕೊಂಡಾಗ ಆ ಇದ್ರ ಎಕ್ಸ್ಪ್ರೆಷನ್ನೇ ಬದಲಾಯಿಸ್ಬಿಡ್ಬೋದು ಅನ್ನೋದನ್ನು ಭಾಳ ತೋರಿಸ್ಕೊಡ್ತಾ ಇರ್ತಿದ್ರು, ಹೇಳ್ತಾ ಇರ್ತಿದ್ರು ತೇಜಸ್ವಿ. ಹೀಗೆ ಅವ್ರದ್ದು ಫೋಟೋಗ್ರಫಿಲಿ ಅಷ್ಟು ಅಗಾಧವಾದ ಆಸಕ್ತಿ ಅನುಭವ ಎಲ್ಲ ಇತ್ತು. ಅದಕ್ಕೂ ಒಂದ್ಸಗೆ ತಾಳ್ಮೆ ಬೇಕು, ಎಲ್ಲದಕ್ಕೂ ಆಳವಾಗಿ ತಿಳ್ಕೊಬೇಕು, ಅನುಭವಿಸ್ಕೋಬೇಕು. ಅದೆಲ್ಲವೂ ಫೋಟೋಗ್ರಫಿ ಅಂದರೆ ಅದೆಲ್ಲವೂ ಬರುತ್ತೆ ಅಂತ. ಅಲ್ಲಿ ನೋಡಿ ಎಷ್ಟು ಅಷ್ಟೊಂದು ಫೋಟೋಗ್ರಾಫ್ಸ್ ತೆಗೆದು ಎಲ್ಲ ಮಾಡಿದಾಗ ಒಂದು ಪುಸ್ತಕ ತರೋದಕ್ಕೆ ಅದನ್ನು ಪುಸ್ತಕ ತರಬೇಕು ಅಂತ ಇವ್ರಿಗೆ ಭಾಳ ಇಷ್ಟ ಇತ್ತು. ಬಟ್ ಅದು ಹೇಗಾಗಿ ತುಂಬ ಖರ್ಚಾಗುತ್ತೆ ಒಳ್ಳೆ ಅದ್ರ ಗೆಟಪ್ ತರಬೇಕು ಅಂದರೆ, ಹಾಗಾಗಿ ಇವ್ರಿಗೆ ತರೋಕ್ಕಾಗಿರಲಿಲ್ಲ, ತುಂಬ ದುಡ್ಡು ಖರ್ಚಾಗುತ್ತೆ. ನಾವು ಅದು ಪ್ರಿಂಟ್ ಮಾಡಿಸಿದ ಮೇಲೆ ಅದು ಮಾರ್ಕೆಟಿಂಗು ಅದ್ರದ್ದು ಮಾರಾಟ ಆಗಬೇಕು ಅನ್ನೋ ದೃಷ್ಟಿ ಇತ್ತು. ಆದರೆ ಇವರು ಅಷ್ಟು ಇವರು ಪಟ್ಟ ಶ್ರಮೆ ಪ್ರತಿಭಾ ಮತ್ತೆಲ್ಲ ಇವರ ತಿಳುವಳಿಕೆ ಹಾಳಾಗಬಾರ್ದು, ಅದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಇವರು ಹೋಗಾದಮೇಲೆ ಪುಸ್ತಕ ಪ್ರಕಾಶನದಲ್ಲಿ ಶ್ರೀರಾಮ ನಾನು ರಘು ಎಲ್ಲ ಸೇರಿಕೊಂಡು ತರಲೇಬೇಕು ಎಷ್ಟಾದರೂ ಪರವಾಗಿಲ್ಲ ಅಂತ ಹೇಳಿ ಅದರದ್ದು ಒಂದು ತುಂಬ ಚೆನ್ನಾಗಿರೋದು. ಕೆ ಸಿ ಶಿವಾರೆಡ್ಡಿಯವರು ಅದರದ್ದು ಸಂಪಾದಕತ್ವದಲ್ಲಿ ಅವ್ರಿಗೂ ಬಹಳ ಟೇಸ್ಟ್ ಇದೆ, ಅದು ತಂದಿವಿ. ಅದು ಮಾರಾಟ ಆಗ್ತಿದೆ. ಅದು ಎಷ್ಟು ಮಟ್ಟಿಗೆ ಅಂದರೆ ಕೆಲವರು ಹೇಳ್ತಾರೆ ಪ್ರತಿಯೊಬ್ಬರ ಮನೆಯ ಕಪಾಟಿನಲ್ಲೂ ಈ ಪುಸ್ತಕ ಇರಬೇಕಾದಂಥ ಪುಸ್ತಕ ಅಂತ ಮೆಚ್ಚುಗೆ ಪಟ್ಟು. ಮತ್ತು ಇದು ಮಾಯೆ ಮುಖಗಳು ಅಂತ ಈಚೆಗೆ ನಾವು ತಂದ್ವಿ, ಆದರೆ ತೇಜಸ್ವಿಗೆ ತರಬೇಕು ಅನ್ನೋ ಆಸೆ ಇತ್ತು. ಬಟ್ ಇಷ್ಟು ಚೆನ್ನಾಗಿರೋದು ಅಂದರೆ ಇಷ್ಟು ಖರ್ಚು ಮಾಡಿ ತರೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ, ಜೊತೆಗೆ ಜನಕ್ಕೆ ತಿಳಿಬೇಕು ಅದರಲ್ಲೂ ಯಂಗ್ಸ್ಟರ್ಸ್ ತಿಳಿಬೇಕು ಅಂತ ಹೇಳಿ ಹಕ್ಕಿ ಪುಕ್ಕ ಅದರಲ್ಲಿ ಫುಲ್ ಮಾಹಿತಿ, ಹಕ್ಕಿಗಳ ಬಗ್ಗೆ ಫುಲ್ ಮಾಹಿತಿ ಇದೆ. ಮತ್ತು ಹೆಜ್ಜೆ ಮುಡಿದ ಹಾದಿ ಇವರ ಅನುಭವದ ಜೊತೆಗೆ ಅದು ಒಂದು ಕಥನ ಶೈಲಿಯಲ್ಲಿ ಬರ್ತಿರುವ ಎರಡು ಪುಸ್ತಕಗಳು ತಂದಿದ್ದಾರೆ. ಅದು ಎಷ್ಟೋ ಜನ ಅದರಲ್ಲಿರುವ ಮಾಹಿತಿಯನ್ನು ಇದು ಮಾಡ್ತಾರೆ, ರೆಫರ್ ಮಾಡ್ತಾರೆ. ಈವನ್ ಗೋರ್ಪಡೆಯವರು ಸುತ್ತ ಅವರು ಪುಸ್ತಕದಲ್ಲಿ ಸುತ್ತ ನಾವು ಇವ್ರದ್ದು ರೆಫರ್ ಮಾಡಿ ಇಂತಿಂಥ ರೆಫರೆನ್ಸಿಂದ ಈ ಪುಸ್ತಕ ತೆಕ್ಕೊಂಡಿದ್ದೀವಿ. ಅಷ್ಟು ಉಪಯುಕ್ತವಾಗಿದೆ ಆ ಪುಸ್ತಕಗಳು, ಮತ್ತು ತುಂಬ ಚೆನ್ನಾಗಿದೆ. ತೇಜಸ್ವಿಗೆ ನಾಯಿಗಳು ಅಂದರೆ ತುಂಬ ಪ್ರೀತಿ. ಸಾಮಾನ್ಯವಾಗಿ ಎಲ್ಲರಿಗೂ ನಾಯಿಗಳಂದ್ರೆ ಪ್ರೀತಿ ಇರುತ್ತೆ ಅಂತ ನಾವು ಅಂದ್ಕೊಳ್ತೀವಿ, ಹಾಗೆ ಅಲ್ಲ. ಅದು ಮಕ್ಕಳಿಗಂತೂ ಬಹಳ ಪ್ರೀತಿ ಇರುತ್ತೆ. ನನಗೂ ನಿಜ ಹೇಳಬೇಕು ಅಂದರೆ ಮೊದಲೆಲ್ಲ ನಾಯಿಗಳ ಬಗ್ಗೆ ಅಂದರೆ ನಾಯಿಗಳು ಅಂದ್ಕೊಂಡಿರ್ತಿದ್ವಿ, ಆದರೆ ಮಕ್ಕಳಾಗಿ ಒಂದು ಖುಷಿ ಏನೋ ಒಂದು ಮರಿನ ಇದು ಮಾಡೋದು ಅಂತ. ಬಟ್ ಆದರೆ ತೇಜಸ್ವಿ ಸಹವಾಸದಲ್ಲಿ ಅದನ್ನ ಎಷ್ಟು ಚೆನ್ನಾಗಿ ಅವರು ನಾಯಿಗಳಿಗೆ ಬಗ್ಗೆ ಆಸಕ್ತಿ ಪ್ರೀತಿ ಇತ್ತು ಅನ್ನೋದು ನಾವು ಸಾಕ್ತಾ ನಮ್ಮ ನಾಯಿನ ಸಾಕ್ತಾ ಗೊತ್ತಾಗ್ತಾ ಹೋಯಿತು ನನಗೆ. ಆಮೇಲೆ ನನಗೂ ನಾಯಿಗಳ ಬಗ್ಗೆ ಪ್ರೀತಿ ಹುಟ್ಟಿತು. ಈಗ ಕರ್ವಾಲನಲ್ಲೇ ಆಗಲಿ ನೋಡಿ, ಕಿವಿ ಬಗ್ಗೆ ಒಂದು ಫುಲ್ ಒಂದು ಕ್ಯಾರೆಕ್ಟರೇ ಬಂದುಬಿಟ್ಟಿದೆ. ನನಗೆ ಯಾವಾಗಲೂ ಅನ್ಸೋದು ಅದು ಪೂರ್ತಿ ಬಂದೇ ಇಲ್ಲ, ಅದರದ್ದು ನಮ್ಮ ಕಿವಿದ ವ್ಯಕ್ತಿತ್ವದ ಬಗ್ಗೆ ಪೂರ್ತಿ ಬಂದಿಲ್ಲ ಅಂತ. ಅದೊಂದು ವ್ಯಕ್ತಿತ್ವವಾಗಿ ಅದು ಡೆವಲಪ್ ಆಗಿಬಿಟ್ಟಿದ್ದು. ಅದು ಬಿಕಾಸ್ ಆಫ್ ತೇಜಸ್ವಿ ಅಂತಲೇ ಹೇಳಿದ್ರೆ ತಪ್ಪಾಗಲಾರ್ದು. ನಾವು ಅದು ಮರಿ ಇದ್ದಾಗಲೇ ಒಂದ್ಸಲ ಬೂತನ ಕಡೆಯಲ್ಲಿದ್ದಾಗ ನಾನು ಒಂದು ಸ್ಪ್ಯಾನಿಯಲ್ ನಾಯಿ ಮರಿ ತೊಗೊಂಬರ್ತೀನಿ,
20 ದಿವಸ ಆಗಿದೆ, ಈಗಷ್ಟೇ ಕಂಡುಬಿಡ್ತಾ ಇದೆ ಅಂತ ಹೇಳಿದರು. ನನಗಂತೂ ಅಯ್ಯೋ ಈ ಜಾತಿ ನಾಯಿಗಳಪ್ಪ ಹೆಂಗೆ ಸಾಕೋದು ಅಂತ ಒಂದ್ಸಲ ಗಾಬರಿನೇ ಬಿದ್ದಿತ್ತು ಹೇಳಬೇಕು ಅಂತ. ಆದರೆ ತೊಗೊಂಬಂದರು, ಅದನ್ನು ತುಂಬ ಚೆನ್ನಾಗಿ ಸಾಕಿ ಸಾಕಿದ್ರು. ಮರಿಯಾಗಿದ್ದಾಗಲೇ ಬಹಳ ಚೆನ್ನಾಗಿ, ಅದು ಪುಟ್ಟ ಮರಿಯಾಗಿದ್ದಾಗಲೇ, 1 ವರ್ಷದ ಮರಿಯಾಗಿದ್ದಾಗಲೇ ಇವರು ಅದನ್ನು ಎಷ್ಟು ಚೆನ್ನಾಗಿ ಒಂದು ಮೂಳೆ ಕೊಟ್ಟು ಎಷ್ಟು ಚೆನ್ನಾಗಿ ಅದರದ ಬೊಗಳುವಂತೆ ಮಾಡಿಸ್ತಾ ಇದ್ರು ಅಂತ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಅಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇರ್ತಾ ಒಂದು ನಾಯಿನ ಸಾಕೋದ್ರ ಮಟ್ಟಿಗೆ ಅಂತ ಆಗುತ್ತೆ. ನೆಕ್ಸ್ಟ್ ಅದು ಇವ್ರ ಜೊತೆಗೆ ಶಿಕಾರಿ ಸ್ಪ್ಯಾನಿಯಲ್ ನಾಯಿಗಳು ಅಂದರೆ ಸಾಮಾನ್ಯವಾಗಿ ಎಸೆನ್ಷಿಯಲ್ ಶಿಕಾರಿ ನಾಯಿಗಳಂತೆ. ಇವರು ಅದನ್ನು ಶಿಕಾರಿಗೆಲ್ಲ ಕರ್ಕೊಂಡೋಗಿ ಒಂದು ರೀತಿಯಾಗಿ ಟ್ರೈನಿಂಗ್ ಕೊಡ್ತಾಯಿದ್ರು. ಅವು ಪುಟ್ಟು ಗುಣ ನಾಯಿಗಳು ಶಿಕಾರಿ ನಾಯಿ ಆದರೂ ಸುತ್ತ ಟ್ರೈನಿಂಗ್ ಕೊಡದೆ ಯಾವ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದಿದ್ದು ತೇಜಸ್ವಿ ಅಂತ ಯಾವಾಗ್ಲೂ ಇಂಡೋರ್ ಗೇಮ್ ಅಂತ ಒಂದು ಮ್ಯಾಗ್ಝೈನ್ ಇರ್ತಿತ್ತು ನಮ್ಮ ಇದೆ ಮನೆಯಲ್ಲಿ. ಯಾವಾಗಲೂ ಅಂದರೆ ಎಚ್ಚರಾಗಿದ್ದಾಗಲೆಲ್ಲ ಮಲಗೋದು ಬಿಟ್ಟು ಉಳಿದ ಸಮಯದಲ್ಲಿ ಆರಾಮ ಕುರ್ಚಿ ಮೇಲೆ ಕೂತ್ಕೊಂಡು ಆ ಇಂಡೋರ್ ಮ್ಯಾಗ್ಝೀನೇ ಓದ್ತಾ ಇರ್ತಿದ್ರು. ಅದರಲ್ಲಿ ಏನು ಓದ್ತಾರೆ ಅಂತ ನನಗೆ ಅವರು ಕುತೂಹಲ ಆಗ್ತಿತ್ತು. ಅಲ್ಲಿ ಬರುವ ನಾಯಿಗಳ ಬಗ್ಗೆ, ಫಿಶಿಂಗ್ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಓದ್ತಾ ಇರ್ತಾ ಇರ್ತಿದ್ರು. ಅದು ಏನು ಒಂದ್ಸಲ ಕಾಮೆಂಟ್ ಮಾಡಿದ್ದೆ, ಏನು ಯಾವಾಗಲಿಂದ ಓದ್ತಾ ಕೂತ್ಕೊಳ್ತಿದ್ದೆ, ಹೋಗದ್ಲಾಗೆ ನಿಂಗೆ ಅಂತ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಲೇವ್ರಿ ಮಾಡಿ ಕಳಿಸಿದ್ರು. ಆ ಮಟ್ಟಿಗಿತ್ತು. ಅದರಲ್ಲಿ ಆಮೇಲೆ ತೆಗೆದು ನೋಡ್ತೀನಿ ಎಷ್ಟು ಚೆನ್ನಾಗಿ ಆ ಮ್ಯಾಗ್ಝೀನ್ಗಳು ಒಂದು ನಾಯಿಯ ವ್ಯಕ್ತಿತ್ವ ಹೇಗೆ ಬರುತ್ತೆ ಅನ್ನೋದ್ರದ್ದು ಅದು ಗೊತ್ತಾಗ್ತಾ ಹೋಯ್ತು ನನಗೆ. ಈಗ ಅದು ಕಿವಿ ಸುಮಾರು ವರ್ಷ 11 ವರ್ಷನ 12 ವರ್ಷನ ಇತ್ತು. ಅದಾದಮೇಲೆ ಮತ್ತೆ ಸ್ಪ್ಯಾನಿಯಲ್ ನಾಯಿಗಳೇ, ಯಾಕೆಂದರೆ ಈ ಸ್ಪ್ಯಾನಿಯಲ್ ನಾಯಿಗಳು ತುಂಬ ಹಚ್ಕೊಳ್ತವೆ ಮನುಷ್ಯನಿಗೆ. ಅದು ತೇಜಸ್ವಿಗೆ ಬಹಳ ಮುಖ್ಯ ಅನ್ನಿಸ್ತಾ ಇರ್ತಿತ್ತು. ಬೇರೆ ಒಂದು ಡೋಬರ್ ಮ್ಯಾನ್ ಆಗಲಿ ಅಥವಾ ಒಂದು ಆಲ್ಸೇಷನ್ ಆಗಲಿ ಅವುಗಳೆಲ್ಲ ಕ್ಯಾರೆಕ್ಟರ್ಸ್ಗಳೇ ಬೇರೆ ಆಗ್ತಿರ್ತಿತ್ತು. ಇದು ಹಾಗಾಗಿ ಮನುಷ್ಯನಾಗೆ ನಮ್ಮ ಮನೆಯೊಳಗೆ ಇದನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಒಂದು ರೀತಿಯಾಗಿ ಮನುಷ್ಯನ ಜೊತೆಗೆ ಬೆಳೆದ್ಬಿಡ್ತವೆ ಅಂತ. ಆಮೇಲೆ ಸ್ಪ್ಯಾನಿಯಲ್ ನಾಯಿಗಳು ಸಿಗೋದು ಕಷ್ಟ, ಹಾಗಾಗಿ ನಮ್ಮ ಮಕ್ಕಳು ಸುಸ್ಮಿತಾ ಈಶಾನ್ಯ ಬೆಂಗಳೂರಿನಲ್ಲಿದ್ದಿರುವಾಗ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಅವರು ಇಡೀ ಬೆಂಗಳೂರಿನ ತಲಾಶ್ ಮಾಡಿ ಕೊನೆಗೆ ಒಬ್ಬ ವೆಟರ್ನರಿ ಸರ್ಜನ್ ಮುಖಾಂತರ ಈ ಒಂದು ಮರಿ ಅನ್ನೋದು ನಮ್ಮ ನಾಯಿಯಿಂದ ಕೊಂಡ್ಕೊಂಬಂದರು. ಅದು ಒಂದು 20 ದಿವಸದ ನಾಯಿ ಮರಿ ನಿನ್ನೆ. ಅದರದ್ದು ಇನ್ನೇನು ಬೊಂಬಾಯಿಗೆ ಯಾರ್ದೋ ಕರ್ನಲ್ ಮನೆಗೆ ಹೋಗೋದಕ್ಕೆ ಫ್ಲೈಟಿಗೆ ಸಿದ್ಧವಾಗಿತ್ತಂತ ಅದು ನಮಗೆ ಬೇಕು ಅಂತ ತೊಗೊಂಡ್ಬಂದ್ರು. ಅದು ಇವರಂತೂ ಅದು ಎಷ್ಟು ಹಚ್ಚಿಕೊಂಡಿದ್ರು ಅಂದ್ರೆ ಮನೆಯೊಳಗೆ ಇತ್ತು. ಅದಕ್ಕೆ ರಾತ್ರಿ ಹೊತ್ತು ಬೆಡ್ಶೀಟ್ ಹಾಸೋದು ಸರಿಗೆ ಮಾಡಿಟ್ಟು ಬಂದರೆ ಅದು ಹಾಗೇ ಮಲ್ಕೊಳ್ತಾ ಇರ್ತಿತ್ತು, ಅದ್ರ ಮೇಲೆ ಕದಲ್ತಾನೆ ಇರಲಿಲ್ಲ. ಆ ಮಟ್ಟಿಗೆ ಆ ನಾಯಿಗಳು ಅಂತ ಹಚ್ಕೊಂಡು ಬಿಡುತ್ತೆ ಅದು. ಆದರೆ ಕಿವಿಯಷ್ಟು ಒಂದು ರೀತಿಯಾಗಿ ಸ್ಪ್ಯಾನಿಯಲ್ ನಾಯಿ ಆಗಿದ್ದರೂ ಸುತ್ತ ಹಂಟಿಂಗ್ ನಾಯಿ ಆಗಲಿಲ್ಲ. ಯಾಕೆಂದರೆ ಅಷ್ಟೊತ್ತಿಗಾಗಲಿ ಇವರು ಹಂಟಿಂಗ್ ಬಿಟ್ಟಾಗಿತ್ತು, ಶಿಕಾರಿ ಬಿಟ್ಟಾಗಿತ್ತು ಅದನ್ನು. ಹಾಗಾಗಿ ಆದರೂ ಅದು ಒಂದು ನಾಯಿ ಮೆಚ್ಚಿನ ನಾಯಿಯಾಗೆ ಬೆಳೀತು. ಇವರು ಸಂಜೆ ಅದು 11-12 ವರ್ಷ ಆಯಿತು. ಒಂದು ನಾಯಿಯ ಲೈಫ್ ಸ್ಟೈಲ್ ಲೈಫ್ ಟೈಮ್ ಅಷ್ಟಿರುತ್ತೆ. ಅದು ಸತ್ತೋದ್ಮೇಲೆ ಇನ್ನೊಂದು ನಾಯಿ ಅಂಥದೇ ಒಂದು ನಾಯಿ ಬೇಕು ಅಂತ ಹೇಳಿ ಮಕ್ಕಳಿಗೆ ಹೇಳಿ ಬೆಂಗಳೂರಿನಲ್ಲೇ ತರಿಸ್ಕೊಂಡ್ರು. ಇದು ಏನು ಮಾಡ್ತಾ ಇರ್ತಿತ್ತು ಈ ನಾಯಿ, ಇದ್ರದ್ದು ಚಾಲ ಯಾವ ಥರಕ್ಕೆ ಅಂದರೆ ಅದು ಯಾಕೆ ಹತ್ತರಕ್ಕೆ ಅಭ್ಯಾಸ ಮಾಡ್ಕೊಂಡಿತ್ತು ಏನಿಲ್ಲ, ಎಲ್ಲೆಲ್ಲೋ ದೂರ ಹೋಗ್ಬಿಡ್ತಿತ್ತು. ಒಂದ್ಸಲ ನಮ್ಮ ಹ್ಯಾಂಡ್ ಪೋಸ್ಟ್ಗೂ ಹೋಗಿತ್ತು ಅಂತ ಹೇಳಿ ತೇಜಸ್ವಿ ಹುಡ್ಕೊಂಡು ಹೋಗಿ ಅಲ್ಲಿಂದ ಕರ್ಕೊಂಡು ಬಂದಿದ್ರು. ಅದಕ್ಕಾಗಿ ಈ ನಾಯಿಗಳ ಸ್ವಭಾವ ಹಾಗೆ ಅಂತೆ ಓದಿದ್ದೀವಿ ಪುಸ್ತಕದಲ್ಲಿ, ಎಲ್ಲೆಲ್ಲೋ ಹೋಗ್ಬಿಡ್ತಿದ್ದಕ್ಕಿದ್ದಾಗೆ ಅಂತ. ಅದಕ್ಕಾಗಿ ಇವರೇನು ಮಾಡ್ತಾಯಿದ್ರು, ಅದಕ್ಕೊಂದು ಅಭ್ಯಾಸ ಮಾಡಿಸ್ತೀನಿ ಅಂತ ಹೇಳಿ ಸ್ಕೂಟರ್ ಸ್ಟಾರ್ಟ್ ಮಾಡ್ತಿದ್ರು. ಸ್ಕೂಟರ್ ಸ್ಟಾರ್ಟ್ ಮಾಡಿ ಸದ್ದಿಗೆ ಎಲ್ಲಿದ್ರೂ ದಿಕ್ಕಾಪಾಲಾಗಿ ಯಾವುದು ಮರದ ತುಂಡುಗೋ ಯಾವುದಕ್ಕೂ ಡಿಕ್ಕಿ ಕೊಡೋದು ಲೆಕ್ಕಿಸ್ದೆ ಓಡ್ಕೊಂಬಂದ್ಬಿಡೋದತ್ತೆ. ಸ್ಕೂಟರ್ ಸ್ಟಾರ್ಟ್ ಆದ ತಕ್ಷಣ ಓಡ್ಕೊಂಡು ಬಂದು ಅದನ್ನೇ ಕೂರಿಸಿರ್ತಿದ್ರು. ಕೂರಿಸೋಕ್ಕೂ ಅಭ್ಯಾಸ ಮಾಡಿದ್ರು, ಅದನ್ನು ಕೂರಿಸ್ಕೊಂಡು ಎಲ್ಲ ಕಡೆ ತಿರುಗ್ತಿದ್ರು. ಈಗ ನಮ್ಮ ಕಿವಿನೂ ಸುತ ನೋಡಿ ಅಮ್ಮ ನಾಯಿಗಳು ಯಾವ ಥರ ಡೆವಲಪ್ ಆಗ್ತವೆ ಅಂದರೆ, ಇಲ್ಲಿ ನಮ್ಮ ತೋಟದಿಂದ ಮೈಸೂರಿಗೆ ಹೋಗ್ತಾ ಇರ್ತಿತ್ತು ಸ್ಕೂಟರ್ ಮೇಲೆ. ಅದು ಎಷ್ಟು ಫೇಮಸ್ ಆಗಿತ್ತು ಅದರ ದಾರಿಯಲ್ಲಿ, ಆ ಥರ ಹೋಗಿ ಹುಡುಗರು ಅಯ್ಯೋ ಕಿವಿ ಹೋಗ್ತಿದೆ ಅಂತ ಕಿರ್ಚ್ಕೊಳ್ತಾರೆ ಬೇಲೂರಿನಲ್ಲಿ. ಯಾರು ಅವ್ರಿಗೆ ಏನು ಗೊತ್ತಿರಲ್ಲ, ಆದರೆ ಕಿವಿ ಹೋಗ್ತಿದ್ದೆ. ಅಷ್ಟು ಮಟ್ಟಿಗೆ ಫೇಮಸ್ ಆಗಿತ್ತು ಅದು ಆ ಕಾಲಕ್ಕೆ.
ಇದು ಅದೇ ರೀತಿ ಅಭ್ಯಾಸ ಆಗಲಿ ಅಂತ ಹೇಳಿ ಆ ಥರಕ್ಕೆ ತರಿಸ್ಕೊಂಡಿದ್ವಿ. ಚೆನ್ನಾಗಿ ಮನೆ ಒಳಗೆ ಸಾಕಿದ್ದು ಅದು ತುಂಬ ಚೆನ್ನಾಗಿ ಸಾಕ್ಕೊಂಡಿದ್ರು. ಇವರು ತೇಜಸ್ವಿ, ಅದರದ್ದೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ಇವರೇನೇನೇ ಕಾಡಲ್ಲಿ ತಿರುಗ್ದಾಗ ಮುಳ್ಳು ಚುಚ್ಕೊಳ್ಳೋದು, ಮತ್ತು ಅದ್ರ ತುಂಬ ದೊಡ್ಡ ಕಿವಿ ಆಗಿದ್ದರಿಂದ ಕಿವಿ ಹರಿದೋಗ್ಬಿಡೋದು ಕಾಡಿನಲ್ಲೆಲ್ಲ ತಿರುಗ್ತಾ ಮಾಡ್ತಾ, ಆಗ ಅದರದ್ದೆಲ್ಲ ಟ್ರೀಟ್ಮೆಂಟು ತೇಜಸ್ವಿನೇ ಮಾಡ್ತಾಯಿದ್ರು. ಅಷ್ಟು ಆಸಕ್ತಿ ಇರ್ತಿತ್ತಪ್ಪ ಅದು, ಹೇಗೆ ಅವ್ರಿಗೆ ತಾಳ್ಮೆ ಮತ್ತು ಆಸಕ್ತಿ ಅದೆಲ್ಲ. ಸುಮ್ಮನೆ ಒಟ್ಟಾರೆ ಕಿವಿ ಹೊಲಿತಾ ಇರ್ತಿರು, ಕಾಲಿನ ಮುಳ್ಳಿನ ಇವರೇನೆ ಪಿಂಚಣಿಯಿಂದ ತೆಗಿತಾ ಇರ್ತಿರು, ಆಮೇಲೆ ಅದ್ರದ್ದು ಇಲಾಜ್ ಪೂರ್ತಿ ಇವರೇ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ನಾಯಿಗಳು ನೋಡ್ಕೊಳ್ತಾ ಇದ್ವು, ನಾಯಿಗಳು ನಮ್ಮ ಬಗ್ಗೆ ಅಷ್ಟೇ ಅಟ್ಯಾಚ್ಮೆಂಟ್ ಇರ್ತಾ ಇರ್ತಿದ್ವು. ಮತ್ತು ಅದು ಊಟಕ್ಕೆಲ್ಲ ಕಷ್ಟ ಆಗೋದು ನನಗೆ, ಊಟ ಮಾಡ್ಸಕ್ಕೆ ತಿಂತಾ ಇರಲಿಲ್ಲ. ಅದಕ್ಕೆ ತಪ್ಪದೇ ಹೋಗಿ ಇವರಿಗೆ ಈರಿ ಅಂತ ಎಂಥ ಸಿಗ್ತಾವೆ ನಾನ್ ವೆಜ್ ಊಟ, ಅದನ್ನು ಅದಕ್ಕೆ ಅವರು ಊಟ ಇಲ್ಲದಿರೋ ಪರವಾಗಿಲ್ಲ, ಹೋಗಿ ಅದು ಎಷ್ಟು ಮಟ ಮಟ ಮಧ್ಯಾಹ್ನ ಆಗ್ಬೋದು, ಎಂಥ ಬಿಸಿಲಾಗ್ಬೋದು, ತೊಗೊಂಬಂದು ಅದನ್ನು ಬೇಯಿಸಿ ಹಾಕ್ಬೇಕಾಗ್ತಿತ್ತು. ನಾವು ಬೇಯಿಸಿ ಅಡುಗೆ ಮಾಡಿ ಹಾಕ್ತಾ ಇರ್ತೀವಿ, ತಿಂದ್ಬಿಡೋದು. ಆ ಮಟ್ಟಕ್ಕೆ ಸಾಕ್ತಾ ಇರ್ತೀವಿ, ಸಾಕಿದ್ವಿ ನಾಯಿಗಳನ್ನು. ಕೊನೆಗೆ ಏನಾಯಿತು, ಅದು ಒಂದೂವರೆ ವರ್ಷ ಆಗಿದ್ದಾಗ ಆ ಮರಿ ಗೇಟ್ ಆಚೆ ಎಲ್ಲೋ ಮನೆಯಲ್ಲೂ ಇಲ್ಲ, ಕಣ್ಣಿಗೆ ಕಣ್ಣು ಮುಂದೆ ಇರಬೇಕು ಯಾವಾಗಲೂ ನಾಯಿ ಅನ್ನೋಂಗೆ ಇವರು ಅಂತೂ ಫೀಲ್ ಮಾಡ್ಕೋತಾ ಇರ್ತಿದ್ರು. ಯಾಕೆಂದರೆ ತೆಲ್ಲೆಲ್ಲ ಹೋಗ್ತಿರ್ತಿದ್ದಲ್ಲ, ಒಂದ್ಸಲ ಕರೆದ್ರು ಬರಲಿಲ್ಲ. ಅದಕ್ಕೆ ಎತ್ತಾಗ ಹೋಯ್ತೋಪ್ಪ ಇದು ಅಂತ ಹೇಳಿ ಸ್ಕೂಟರ್ ಸ್ಟಾರ್ಟ್ ಮಾಡಿದರೆ ಗೇಟ್ ಹಚ್ಚಿ ಹೋಗಿದ್ದಾರೆ. ಇದು ಸರಿ ದಿಕ್ಕಾಪಾಲಾಗಿ ಓಡ್ಕೊಂಬಂತು ಸ್ಕೂಟರ್ ಸ್ಟಾರ್ಟ್ ಆಯಿತು ಅಂತ, ಮೊದಲು ತೇಜಸ್ವಿನ ತಲುಪಿಡ ಸಾಕು ಅನ್ನೋಂಗೆ ನುಗ್ಗುತ್ತಂತೆ ಗೇಟ್ ಹತ್ರ. ಅಷ್ಟೊತ್ತಿಗೆ ಒಂದು ಟ್ರಕ್ ಬಂದು ಹೊಡಿತು, ಅದು ಸತ್ತೋಯ್ತು ತೇಜಸ್ವಿ ಕೈಯಲ್ಲಿ, ಅದು ಸತ್ತೋಯ್ತು. ನಮ್ಮ ಶಿವಾನು ಎಲ್ಲನೂ ಬಹಳ ಚೆನ್ನಾಗಿ ಅಟ್ಯಾಚ್ಡ್ ಆಗಿದ್ದ ತೇಜಸ್ವಿನಿ. ಅದಕ್ಕೆಲ್ಲ ಫುಲ್ಲು ದಿವಸ ಬಿಟ್ಟು ದಿವಸ ಸ್ನಾನ ಮಾಡಿಸೋದು ಒಣಸೋದು, ಅವ್ರದ್ದೊಂದು ಎಷ್ಟು ಹುಡುಗು ಬುದ್ಧಿ ಇರ್ತಿತ್ತು ಅಂದರೆ ಅದನ್ನು ಸ್ನಾನ ಎಲ್ಲ ಮಾಡಿಸಿ ಹೆಂಚು ಮೇಲೆ ಬಿಟ್ಬಿಡೋರು, ಅಲ್ಲಿ ಹೋಗಿ ಅದೆಲ್ಲ ಡ್ರೈ ಹಾಕ್ಕೊಂಡು ಬರಬೇಕು ಅದು ಬೇಸಿಗೆಯಲ್ಲಿ ಅಂತ. ಅದು ಖುಷಿ ಪಡ್ತಿದ್ದೆ, ಆ ಹೆಂಗೆ ಮಾಡುತ್ತೆ ನೋಡಿ ನಾಯಿ ಅಂತ ಆ ಮಟ್ಟಿಗೆ ಹುಡುಗಾಟಿಗೆ. ಆಮೇಲೆ ಹಿಂಗೆ ಸತ್ತೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಆವತ್ತು ಮರುದಿವಸ ನಾವು ಮೈಸೂರಿಗೆ ನವಂಬರ್ 1 ಹೋಗಿದ್ವಿ, ಹೋಗ್ತಾಯಿದ್ವಿ. ದಾರಿಲಿ ಎಷ್ಟು ಮಟ್ಟಿಗಾಯಿತು ಅಂತ ಅಂದರೆ ನಿಲ್ಲಿಸ್ಬಿಟ್ರು ಒಂದು ಕಡೆ, ನನಗೊಂದು ಕಡೆ ಅಳು ಬರ್ತಿದೆ, ಇವರು ಡ್ರೈವ್ ಮಾಡೋಕ್ಕಾಗ್ತಿಲ್ಲ ಅಂತಿದ್ದಾರ ನಾಯಿ ನೆನೆಸ್ಕೊಂಡು, ಅಷ್ಟರ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಯಿತು. ಆಮೇಲೆ ಮನೆಗೆ ಬಂದರೆ ಎರಡು ಇವ್ರದ್ದು ಆಸಕ್ತಿಗಳು ಹೇಗೆ ಅನ್ನೋಕ್ಕಾಗಿದೆ ಹೇಳ್ತಾ ಇದ್ದೀನಿ. ಎಷ್ಟು ಎರಡು ಪುಟ್ಟ ಚಂದನದು ಬಾತ್ಕೊಳ್ಳಿ ತಂದಿರ, ಅದು ಪುಟ್ಟು ಮರಿ ಇಷ್ಟೇ ಪುಟ್ಟು, ಎಷ್ಟು 12 ದಿವಸದ ಅದೆಷ್ಟು, ಇನ್ನೆಂಥಕ್ಕೆ ಸಾರ್ ಕೊಂಡ್ಕೊಂಡು ಹೋಗ್ತೀರಿ, ಇದೇನು ಬಣ್ಣ ಏನು ಚೆನ್ನಾಗಿಲ್ಲ ಹಂಗೆ ಅಂತ ಅಂಗಡಿಯವನ್ನೇ ಹೇಳ್ತಾನಂತೆ. ಇವ್ರು ಇರಲಿ ಕೊಡುವಂಥ ತೊಗೊಂಬಂದು ಸಾಕಿ ಬಾತ್ಕೋಳಿಗಳು, ಅವು ಎಂಥ ಚೆನ್ನಾಗಿ ನಮ್ಮ ಅಂಗಳದಲ್ಲಿ ಬಿಟ್ಟಿದ್ರೆ ಕೊರಳೆಲ್ಲ ನವಿಲು ಬಣ್ಣ ಅಷ್ಟು ಚೆನ್ನಾಗಿದ್ದವು. ನಾವು ಹೋಗಿದ್ದೀವಿ ತಾನೆ, ಅದನ್ನು ಯಾರು ಕೊದ್ಕೊಂಡು ಹೋದ್ರಂತ ಏನು ಈ ನಾಯಿ ಸತ್ ಮಾರ್ನಿಂದ ಮೈಸೂರಿಗೆ ಹೋದಿವ್ ತಾನೆ ಆ ನಾಯಿಗಳು ಬಾತ್ಕೋಳಿನ ಕೊದ್ಕೊಂಡು ಹೊರಟೋದ್ರಂತೆ. ಆ ಮಟ್ಟಿಗಿತ್ತು ಅಷ್ಟು ಚಂದ ಆ ಬಾತ್ಕೋಳಿಗಂತೂ, ಅದೇನು ಒಂದೇ ರುದಿಮಕ್ಕಾಗಿ ಹಳ್ಳದಲ್ಲಿ ಮೂವ್ ಮಾಡ್ತಾಯಿದ್ರೆ ಎಷ್ಟು ಚಂದ. ಆ ಅಂಗಳನ ತೇಜಸ್ವಿ ಐಡಿಯಾ ನೋಡಿ ಹೇಗಿದೆ, ಮನೆಯ ಮನೆಯಲ್ಲಿ ಮನೆ ಹಿಂಬದಿ ಒಂದು ಅಂಗಳ ಇರಬೇಕು ಅನ್ನೋದು ಕಲ್ಪನೆ, ಇದು ಎಷ್ಟು ಖುಷಿ ಆಗ್ತದೆ ಒಂದು ಅಂಗಳ ಇದ್ದರೆ. ಕೆಲವ್ರಿಗೆ ಅನುಕೂಲ ಇರೋದಿಲ್ಲ, ಬಟ್ ಆ ಕಲ್ಪನೆ ಇದೆಯಲ್ಲ, ಎಲ್ಲರೂ ಎಲ್ಲೇ ಹತ್ರಕ್ಕೆ ಮಾಡ್ಕೊಂಬರ್ತಾರೆ. ಅದಕ್ಕಾಗೇ ಈ ಮನೇನ ಇಷ್ಟು ತಗ್ಗಲ್ಲಿ ನಾವು ಕಟ್ಕೊಂಡಿದ್ದು, ಯಾಕೆಂದರೆ ಈ ಥರಕ್ಕೆ ಅಂಗಳ ಇರಬೇಕು ಅಂತ. ಇಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಜರಿನೂ ಹರಿತಾ ಇದೆ, ಇದು ಯಾವಾಗಲೂ ಜುಳು ಜುಳು ಸದ್ದು ಬರುತ್ತೆ ಮಳೆಗಾಲದಲ್ಲಿ. ಕುವೆಂಪು ಅವ್ರು ಬಂದಾಗ ಆಹಾ ಎಷ್ಟು ಚೆನ್ನಾಗಿ ಜುಳು ಜುಳು ಸದ್ದು ಬರ್ತಾನೇ ಇರುತ್ತೆ, ಇದು ಬೇಸಿಗೆಯಲ್ಲೂ ಹೀಗೆ ಬರ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಿದ್ರು. ನಾವು ಆ ದೃಷ್ಟಿಯಿಂದಲೇ ಅನೇಕ ತೊಂದರೆಗಳಿದ್ರು ಸುತ್ತ ನಾವು ಇಲ್ಲಿ ತಗ್ಗಲ್ಲಿ ಮನೆ ಮಾಡ್ಕೊಂಡಿದ್ದು, ರೋಡ್ ಬದಿ ಇರಬಾರ್ದು ಚೆನ್ನಾಗಿಲ್ಲ ಅಂತ ಇಲ್ಲಿ ಮಾಡ್ಕೊಂಡಿದ್ದು. ಈ ಇದ್ರ ಜರಿಯ ಜಾಡಿನಲ್ಲಿ ಅಂತ ಇವ್ರದ್ದೊಂದು ಪ್ರಬಂಧ ಇದೆ, ಒಂದು ಆರ್ಟಿಕಲ್. ಈ ಜರಿಯದ ಜಾಡಿನಲ್ಲಿ ಹೋಗಿ ಹೇಗೆ ಮನುಷ್ಯ ಜರಿಯನ್ನು ಹೇಗೆ ಹಾಳು ಮಾಡಬಲ್ಲ ಅನ್ನೋದು ಅಲ್ಲೂ ಸುತ್ತ ಇವ್ರದ್ದು ಒಂದು ರೀತಿಯಾಗಿ ಪರಿಸರದ ಬಗ್ಗೆ ಕಾಳಜಿಯಿಂದ ಬರೆದಿದ್ದಾರೆ. ಅದು ಭಾಳ ಚೆನ್ನಾಗಿದೆ ಅದು ಆ ರೀತಿಯಾಗಿ. ನೆಕ್ಸ್ಟು ಈ
ಈ ನಾಯಿಗಳ ಬಗ್ಗೆ ಬಂದರೆ, ಆ ನಾಯಿ ಹಾಗೆ ಸತ್ತೋಯ್ತು, ಇನ್ನು ಬೇಡ, ನಮಗೆ ವಯಸ್ಸಾಯಿತು, ಸ್ಪ್ಯಾನಿಯಲ್ಗಳು ಸಾಕೋದು ಕಷ್ಟ ಆಗುತ್ತೆ, ಅದು ನೋಡ್ಕೊಳ್ಳೋದು, ಇನ್ನು ಮಕ್ಕಳು ತಂದು ಕೊಡ್ತೀವಿ ಅಂತ ಅಂದರು ಸುಸ್ಮಿತಾ ಈಶಾನ್ಯ. ಬೇಡ ಅಂತ ಹೇಳಿ, ಆದರೆ ದಿವಸ ಆಗ 1 ಗಂಟೆ ವಾಕ್ ಹೋಗ್ತಾ ಇರ್ತಿದ್ರು, ಹೀಗೆ ಕಾಡದಾರಿಯಲ್ಲೇ ಹೋಗಿ ಬರ್ತಾ ಇರ್ತಿದ್ರು. ಆಗೇನಾಗಿತ್ತಂತೆ, ಒಂದು ನಾಯಿ ಇವ್ರು ವಾಕ್ ಹೋಗುವಾಗ ಅಲ್ಲೇ ಕಾಡಲ್ಲಿ ಒಂದು ನಾಯಿ ಸೇರ್ಕೊಳ್ತಿತ್ತು, ಒಂದು ಮುಳ್ಳು ನಾಯಿ ಇವ್ರ ಜೊತೆ. ಅದು ಮೇನ್ ರೋಡಿಂದ ನಡ್ಕೊಂಡು ಬಂದು ಗೇಟ್ ಬರ್ತಿದ್ರು, ಅದೇ ಇವ್ರ ಜೊತೆಲೇ ಬರ್ತಾಯಿತ್ತು. ಕಾಡೆ ಊಟಾರೆ ಅಲ್ಲೆಲ್ಲೋ ಅಲ್ಲೆಲ್ಲ ಪಕ್ಕದೆ ಸುತ್ತಮುತ್ತ ಒಂದು ಸಣ್ಣ ಗ್ರಾಮ ಇರ್ಬೋದು, ಬರ್ತಾ ಇದ್ರು. ಅದು ಗೇಟ್ವರೆಗೂ ಇವ್ರನ್ನ ಬಿಟ್ಬಿಟ್ಟು ಅದ್ರ ಬಾಡಿಗೆ ಮುಂದಕ್ಕೆ ಹೋಗ್ತಿತ್ತು, ದಾರಿಯೆಲ್ಲ ಹೆಡ್ಪೋಸ್ಕ ಎಲ್ಗ. ಒಂದು ದಿವಸ ಇವರು ಬಾ ಅಂತ ಕರೆದಿರುತ್ತೆ, ಅವತ್ತಿಂದ ಅದು ಇವ್ರ ಜೊತೆಲೇ ಬಂದು ಇಲ್ಲೇ ಇತ್ತು ನಮ್ಮ ಜೊತೆಲೆ. ಅದಕ್ಕೂ ಏನಾದರೂ ಕಾಯಿಲೆ ಆದಾಗ ಕಿವಿ ನೋವು ಎಂತೆತ್ತೋ ಆಗ್ತಿರ್ತಾವೆ ನಾಯಿಗಳಿಗೆ, ಅದನ್ನೆಲ್ಲ ಫುಲ್ ತೇಜಸ್ವಿನೇ ಇಲಾಜ್ ಮಾಡ್ತಾ ಇರ್ತಿದ್ರು. ಮತ್ತು ಬೆಳಗ್ಗಿನ ಹೊತ್ತು ಬ್ರೆಡ್ ಕೊಡ್ತಾ ಇರ್ತಿದ್ರು, ಅದಕ್ಕಾಗಿ ಬ್ರೆಡ್ ತೊಗೊಂಡ್ಬಿಡ್ತಿದ್ರು. ನಾನು ನಮ್ಮ ಬುದ್ಧಿ, ನಾನು ಅಯ್ಯೋ ಬ್ರೆಡ್ಗೆ ದುಡ್ಡು ಕೊಟ್ಟು ಕೊಂಡ್ಕೊಂಬಂದಿರ್ತೀರಿ ನೀವು, ಬ್ರೆಡ್ ಯಾಕೆ, ನಾ ಚಪಾತಿ ಮನೇಲಿ ಮಾಡಿರೋದು ಚಪಾತಿ ಹಾಕಿ ನೀನು ನಿಂತಿಂತವೇಪ್ಪ ಅಂತ ಹೇಳಿಬಿಟ್ಟು ಇವರು, ಅವು ಪಾಪ ನಾನು ಹೊರಗಡೆ ಹೋಗೋಕ್ಕೂ ಕೈ ಕೈ ನೋಡ್ತಾ ಇರ್ತವೆ, ಹಾಕಿದ್ರೆ ಅವಕ್ಕೂ ಒಂದು ಪ್ರೀತಿ ಬರುತ್ತೆ ಅಂತ ಹೇಳಿ ಅವನು ಇವರ ಹಾಗೆ ಒಂದು ಸ್ನ್ಯಾಕ್ಸ್ ಪ್ರಿಯಾನ ಮಾಡಿಟ್ಟಿದ್ರು. ಆಯಿತಾ, ಅದು ವಯಸ್ಸಾಗಿ ಸತ್ತೋಯ್ತು. ಆಮೇಲೆ ಅಷ್ಟಕ್ಕೆ ನಮ್ಮ ರೈಟ್ರು ಕೇಳಿ ಒಂದು ಈಗಿರುವ ಗುಂಡ ನಾಯಿನ ಒಂದು ನಾಯಿ ಮರಿ ತಂದ್ಕೊಂಡು ಅಂತ ಹೇಳಿದ್ರು, ನಾಯಿ ಮರಿ ತಂದ್ಕೊಟ್ಟು ಅದಕ್ಕೆ ಗುಂಡ ಅಂತ ತುಂಬ ಗುಂಡು ಗುಂಡಾಗಿತ್ತು. ಇವ್ರು ಎಷ್ಟರ ಮಟ್ಟಿಗೆ ಅವಕ್ಕೂ ಒಂಥರಕ್ಕೆ ಮನುಷ್ಯನಾಗಿ ಎಲ್ಲ ಥರದ್ದು ನಾಯಿಗಳಿರಬಹುದು, ಸಂಜೆ ಹೊತ್ತು ಮನೇಲೇ ಕೂತಿರುತ್ತೆ ಬೇಜಾರಾಗುತ್ತೆ ಅಂತ ಹೇಳಿ ಪಾಪ ಹೀಗೆ ಹೇಳ್ತಾ ಇದ್ರು. ಪಾಪ ಅವಕ್ಕೂ ಮನೇಲೇ ಕೂತು ಬೇಜಾರಾಗಿರುತ್ತಲ್ವಾ ಅಂತ ಅಂದ್ಕೊಂಡು ವಾಕನ್ನು ಕರ್ಕೊಂಡು ಹೋಗಿ ವಾಕ್ ಮಾಡಿಸ್ಕೊಂಡು ಕರ್ಕೊಂಬರ್ತಾ ಇರ್ತಿದ್ರು. ಈಗ ನಾ ಒಬ್ಳೇ ಇದ್ದೀನಿ, ಅದು ನನ್ನ ಕೈ ಕೈ ನೋಡ್ತಾ ಇರುತ್ತೆ, ನಾನು ಅದಕ್ಕೆ ಬ್ರೆಡ್ ಕೊಡ್ತಾ ಇರ್ತೀನಿ. ಇವತ್ತು ಬೆಳಿಗ್ಗೆ ಅನಂತಮೂರ್ತಿಯವರು ನನಗೆ ಫೋನ್ ಮಾಡಿದರು. ಆ ಸಂದರ್ಭದಲ್ಲಿ ಅವರ ತೇಜಸ್ವಿ ಹಿಂದೆ 1962 ತೇಜಸ್ವಿ ಬರೆದ ಕಾಡು ಮತ್ತು ಕ್ರೌರ್ಯ ಒಂದು ಕಾದಂಬರಿ ಇದ್ದು ಬಗ್ಗೆ ಅವರು ನೆನಪು ಮಾಡಿಕೊಂಡು ಫೋನ್ ಮಾಡಿದರು. ಯಾಕೆಂದರೆ ಮೊನ್ನೆ ಹಿಂದೂ ಪತ್ರಿಕೆಯಲ್ಲೂ ಅದ್ರ ಬಗ್ಗೆ ಹಿಂಗೆ ಪ್ರಕಟಿಸ್ತಾರಂತೆ ಅಂತ, ಮೊದಲನೇ ಕಾದಂಬರಿ ಅಂತ ಅವರು ನೆನಪು ಮಾಡಿಕೊಂಡ್ರು. ಹಿಂದೂನಲ್ಲಿ ತೀರಾ ಈಚೆಗೆ ಹಾಕಿದ್ದಾರೆ, ಮೊನ್ನೆ ಹಾಕಿದ್ರು. ಅದು ಏನು ಅಂತ ಅಂದರೆ, 62 ತೇಜಸ್ವಿ ಒಂದು ಕಾದಂಬರಿ ಬರೆದ್ರು, ಸಣ್ಣ ಕಾದಂಬರಿ 135 ಪುಟದ್ದು, ಕಾಡು ಮತ್ತು ಕ್ರೌರ್ಯ ಅಂತ. ಅದು ಅವತ್ತಿಗೆ ಬರೆದು ಅದರಿಂದ ನನ್ನ ಕೈಯಲ್ಲಿ ನೀನು ಕಾಪಿ ರೀಕಾಪಿ ಮಾಡಿಕೊಡು ಅಂತ ಹೇಳಿ ಕೊಟ್ರು. ನಾನು ಕಾಪಿನೂ ಮಾಡಿಕೊಟ್ಟಿದ್ದೀನಿ, ಅದು ಇದೆ. ಆದರೆ ಆಮೇಲೆ ಎಷ್ಟೋ ಸಲ ಅವ್ರಿಗೆ ತೇಜಸ್ವಿಗೆ ಅದು ರೀರೈಟ್ ಮಾಡಬೇಕು ಅನ್ನುವ ಆಸೆ ಬಹಳ ಇತ್ತು. ಹಾಗಾಗಿ ರೀರೈಟ್ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ರು. ಆದರೆ ಅದು ಯಾಕೋ ಏನೋ ರೀರೈಟ್ ಅಂತೂ ಮಾಡಲಿಲ್ಲ. ಇವರ ಕಾಗದಗಳು, ಇವರು ನನಗೆ ಬರೆದ ಕಾಗದಗಳು, ನಾನು ಇವ್ರಿಗೆ ಬರೆದ ಕಾಗದಗಳು ಜೊತೆಯಲ್ಲಿ ಆ ಪುಸ್ತಕ, ಕಾಡು ಮತ್ತು ಕ್ರೌರ್ಯ ಕಾದಂಬರಿಯ ಪ್ರತಿ ಹಸ್ತಪ್ರತಿಯನ್ನು ಒಂದು ಹಳೆ ಟ್ರಂಕ್ನಲ್ಲಿ ಅಟ್ಟದ ಮೇಲೆ ಜೋಪಾನವಾಗಿ ಇಟ್ಟಿದ್ದರಲ್ಲಿ ಅದು ಜೋಪಾನವಾಗೇ ಇತ್ತು, ಇದೆ. ಅದನ್ನು ಈಗ ನಾವು ಪುಸ್ತಕ ಪ್ರಕಾಶನದವರು ಪ್ರಕಟಿಸ್ತಾ ಇದ್ದೀವಿ. ಬಟ್ ಕೊನೆಯಲ್ಲೂ ಸುತ್ತ ತೇಜಸ್ವಿ ಹತ್ರ ಮಾತಾಡಿದ್ವಿ, ನಾವು ಮಾತಾಡ್ಕೊಂಡ್ವಿ, ಅದೊಂದು ಕಾದಂಬರಿ ಇದೆಯಲ್ಲ ಅದನ್ನು ಪ್ರಕಟಿಸ್ಬೇಕಲ್ಲ ಅಂತ. ತೇಜಸ್ವಿ ಆಗೆಲ್ಲ ಸುಮ್ಮನೆ ಒಂದು ಮುಗುಳನಾಗೆ ನಕ್ಕು ಸುಮ್ಮನಾಗ್ಬಿಡ್ತಿದ್ರು. ಅದನ್ನು ಈಗ ನಾವು ಪ್ರಕಟಿಸ್ತಾ ಇದ್ದೀವಿ. ಹೆಚ್ಚಿನ ಅಂಶ ಈ ಡಿಸೆಂಬರಲ್ಲಿ ಅದು ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಅದ್ರ ಕಂಪೋಸಿಂಗ್ ಎಲ್ಲ ನಡೀತಾ ಇದೆ. ಅಲ್ಲಿ ಮತ್ತೆ ಒಂದು ಮೊದಲನೇ ಕಾದಂಬರಿ ಆಗಿರೋದ್ರಿಂದ ಒಂದು ರೀತಿಯ ಹೆಚ್ಚಿನ ಹುಡುಕಾಟ ಮತ್ತು ತಡಕಾಟಗಳೇ ತುಂಬ ಕಾಣಿಸ್ತವೆ ಅಂತ ತೇಜಸ್ವಿ ಹೇಳ್ತಾ ಇದ್ದಿದ್ದು ನೆನಪು ನನಗೆ. ಈ ತೇಜಸ್ವಿಗೆ ಈ ಸಿಟೌಟಲ್ಲಿ ಕೂತ್ಕೊಳ್ಳೋದು ಅಂದರೆ ಅದೇನೋ ಒಂದು ಸಂತೋಷದ ವಿಷಯ ಆಗ್ತಾ ಇರ್ತಿತ್ತು ಯಾವಾಗಲೂ. ನಾವು ಒಟ್ಟಾಗಿ ಬೇಕಾದಷ್ಟು ಸಲ ಸುಮಾರು ಸಮಯ ಅದೇನು ಇಂಥ ಬೆಳಗ್ಗೆ ಅಡುಗೆ ಪೂರೈಸ್ಕೊಂಡು ಬಂದು ಕೂತ್ಕೊಳ್ಳೋದು ಅಂತಲ್ಲ, ಸಂಜೆ ಹೊತ್ತು ಅಂತಲ್ಲ, ರಾತ್ರಿ ಹೊತ್ತು ಸುತ ಇಲ್ಲಿ ಬೆಳದಿಂಗಳು ಎಲ್ಲನೂ ಬರುತ್ತೆ ತುಂಬ ಚೆನ್ನಾಗಿ ಅಂತ ಹೇಳಿ ಇಲ್ಲಿ ಬಂದು ಅವಾಗ ಕೂತ್ಕೊಳ್ತಾ ಇರ್ತಿದ್ವಿ.
ಅದು ನನಗೆ ಯಾವಾಗಲೂ ಏನು ನೆನಪಿರೋದು ಅಂದರೆ ಇವರು ಇಲ್ಲಿ ಬಂದು ಕೂತ್ಕೊಂಡು ಸಾಮಾನ್ಯವಾಗಿ ಇಲ್ಲಿ ರಿಲ್ಯಾಕ್ಸ್ಡ್ ಮೂಡಲ್ಲಿ ಒಂಥರ ಕೂತ್ಕೊಳ್ತಾ ಇದ್ದಿದ್ದು. ಇವರು ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿನೋ, ನಾನು ಅಡುಗೆ ಮಾಡಿ ಬಂದೋ, ಏನೋ ಒಟ್ಟಾಸಿ ಇಲ್ಲಿ ಬಂದು ಕೂತ್ಕೊಂಡು ಬಿಡ್ತಾ ಇರ್ತಿದ್ವಿ ರಿಲ್ಯಾಕ್ಸ್ಡಾಗಿ. ಸಾಮಾನ್ಯವಾಗಿ ನನಗೆ ಯಾವಾಗಲೂ ಏನು ನೆನಪಿರುತ್ತೆ ಅಂದರೆ ಇವರು ಹಾಗೆ ಕೂತ್ಕೊಂಡವರು ಬಲಗೈ ತೆಕ್ಕೊಂಡು ಎಡಗೈ ಭುಜದ ಮೇಲೆ ಹಿಂಗೆ ತಂದಿಟ್ಕೊಳ್ಳೋರು, ಅದಂತೂ ಯಾವಾಗಲೂ ನನ್ನ ಕಾಡುತ್ತಾ ನೆನಪು ಹೇಳಬೇಕು ಅಂದರೆ. ಎಷ್ಟೋ ಸಲ ಇಲ್ಲಿ ಕೂತ್ಕೊಂಡಾಗ ಬರೀ ಪಕ್ಷಿಗಳನ್ನ ನೋಡೋದು ಒಂದೇ ಥರಕ್ಕೆ ಆಗ್ತಿರಲಿಲ್ಲ. ಇಲ್ಲೆಲ್ಲ ಕಾಡಲ್ವಾ, ಕಾಡು ಕಾಣ್ತಾ ಇರುತ್ತೆ, ಏನೇನೋ ಮಾತಾಡ್ತಾ ಇರ್ತಾ ಇರ್ತಿದ್ದು. ಅದು ಬಹಳ ಒಂದು ಭಾಷೆಯ ಬಗ್ಗೆ ಆಗಬಹುದು, ಎಂತೆಂಥವೋ ಒಂದು 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 ರೀತಿಯಾಗಿ ಡಿಸ್ಕಷನ್ ತರ್ಕೋ ಮಾತಾಡ್ತಾ ಇರ್ತಿದ್ರು. ಇನ್ನೊಂದು ಸಲ ಸುಮ್ಮನೆ ಕೂತ್ಕೊಳ್ತಾನೂ ಇರ್ತಾ ಇರ್ತಿದ್ವಿ ಮಾತಿಲ್ಲದೆ, ಅದೇ ಬಹಳ ಚೆನ್ನಾಗಿರ್ತಿತ್ತು. ಇನ್ನೊಂದು ಸಲ 2005 ಅನಿಸುತ್ತೆ ನನಗೆ, ಅಥವಾ ಇನ್ನು ಸ್ವಲ್ಪ 2006 ಇರ್ಬೋದು. ಎಷ್ಟು ಆಶ್ಚರ್ಯ ಅಂದರೆ ಒಂದು 20 3 ಮಳೆ ಸುರಿದಿದೆ, ಅದಂತೂ ಕಲ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದನ್ನು ಒಂದೇ ಸಮ ಮಳೆನೇ ನೋಡಿಕೊಂಡು ಎಷ್ಟು ಚೆನ್ನಾಗಿ ಇತ್ತು ಅಂತ ಅನುಭವಿಸ್ಕೊಂಡಿರೋದು ನನಗಂತೂ ತುಂಬ ಕಾಡುತ್ತೆ. ಅದು 20-30 ಅರ್ಧ ಗಂಟೆಗೂ ಕಡಿಮೆಯಲ್ಲಿ ಮಳೆ ಅಷ್ಟು ಧಾರಾಕಾರದ ಎಂಥ ಮಳೆ ಇರ್ಬೋದು ನೋಡಿ. ಹಾಗೆ ಈ ಸಿಟೌಟು ಭಾಳ ಚೆನ್ನಾಗಿ ಇದೆ, ಅವ್ರ ನೆನಪು ಯಾವಾಗಲೂ ಇಲ್ಲಿ ಬರ್ತಾ ಇರ್ತವೆ. ಮತ್ತು ಕೆಲವರು ಕೇಳ್ತಾರೆ, ನೀವು ಈಗ ಅಷ್ಟೊಂದು ಇದಾಗ ಬಾಳದವರು ಹೇಗೆ ಸಮಯ ಕಳೀತಿರ್ಬೋದು ಅಂತ. ನನಗಿದು ಭಾಳ ಡಿಸ್ಟರ್ಬಿಂಗ್ ಥಿಂಗ್ ಅಂತ ಇಟ್ಕೊಳ್ಳಿ. ಬಟ್ ಏನಾಯಿತು ಅಂದರೆ, ನಾನು ಪುಸ್ತಕ ಬರೀಬೇಕು, ನನ್ನ ತೇಜಸ್ವಿ ಪುಸ್ತಕ ಬರೀಬೇಕು ಅಂತ ನಾನು ಒಂದು ನಿರ್ಧರಿಸ್ಕೊಂಡು ಹಠದ ಮೇಲೆ ಬರೆದ್ನಲ್ಲ, ಅದು ಸುಮಾರು 2.5 ನನಗೆ ಬರೆಯೋದಕ್ಕೆ ತಗೊಳ್ತಲ್ಲ. ಆಗ ಫೋಲ್ ತಿಂಗ್ ಪೂರ್ತಿ ನಾನು ಮಹಾರಾಜಾಸ್ ಕಾಲೇಜಿಂದ ಹಿಡಿದು ಕೊನೆಯವ್ರಿಗೂ ಸುತ್ತ ನಾನು ಏನು ಹೇಳಬೇಕು, ಒಂದು ಮತ್ತೆ ಬದುಕಿ ಬರೆದೆ ಅನ್ನೋ ತರಕ್ಕೆ ಬರೆದೆ. ಕೆಲಸ ಅಂತೂ ಬರಿತಾ ಬರಿತಾ ಮತ್ತೆ ಬದುಕಿದೆ ಅಂದರೆ ಅದು ಹೊತ್ಕೊಂಡೇ ಬರೆದಿದ್ದೀನಿ ಅಂತ ಹೇಳಿದ್ರೂ ಉತ್ಪ್ರೇಕ್ಷೆ ಆಗಲಾರ್ದು. ಆ ಥರ ಬರಿತಾ ಇದ್ದಿದ್ದು ನನಗೆ ಎಷ್ಟೋ ಸಲ ತುಂಬಾ ಕನ್ಸೋಲ್ ಮಾಡ್ತು ಅಂತ ಹೇಳಬೇಕು. ಮತ್ತೆ ಪುನಃ ಬದುಕದಂಗೆ ಆಯಿತು ಅದು ಅಷ್ಟೇ. ಎಷ್ಟೋ ಸಲ ಅಂತೂ ಹೊತ್ತು ಹೊತ್ತು ಬರೀತಾನೆ ಅದು ಪುಸ್ತಕ, ಲೇಖನೆ ಹಿಡಿದ್ರೆ ಅದು ಏನು ಪದಗಳೇ ಕಾಣ್ತಾ ಇಲ್ಲ ನನಗಾಗ್ತಿತ್ತು. ಅಷ್ಟರ ಮಟ್ಟಿಗೆ ಇವರ ನೆನಪು ಯಾವಾಗಲೂ ಕಾಡ್ತಾನೇ ಇರುತ್ತೆ, ಇವತ್ತಿಗೂ ಕಾಡ್ತಾ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಇವರಿಗೆ ಇದ್ದಕ್ಕಿದ್ದಂಗೆ ಸಿಟ್ಟು ಅಂತ ಬರೋದು, ಅದು ಸಿಟ್ಟು ಅಂತ ಮೂಗುನೇರಿಕೆ ಇರುತ್ತೆ ಅಂತ ಕೆಲವರು ಕಾಮೆಂಟ್ ಮಾಡ್ತಾರೆ, ಅದು ಒಪ್ಪೋದಿಲ್ಲ ನನಗೆ. ಆದರೂ ಏನು ಹೇಳಬೇಕು, ಈಗ ನೋಡಿ ಇಲ್ಲಿ ಇಲ್ಲಿ ಅಂಗಳದಲ್ಲಿ ಒಂದು ಕೆರೆ ಇದೆಯಲ್ಲ, ಅದೇ ರೀತಿ ಇನ್ನೊಂದು ಚೂರು ಕೆಳಗೆ ಹೋದರೆ ಇನ್ನೊಂದು ದೊಡ್ಡ ಕೆರೆ ಮಾಡಿಸಿದ್ದಾರೆ, ತೇಜಸ್ವಿನೇ ಮಾಡಿಸಿರೋದು. ಅದು 2 ಇರುವಂಥ 2 ಆಳದ ಕೆರೆ ಅದು, ತೇಜಸ್ವಿ ಮಾಡಿಸಿದೆ. ಅದನ್ನು ಸ್ಪ್ರಿಂಕ್ಲರ್ಗೆ ನಾವು ಉಪಯೋಗಿಸ್ತೀವಿ ನೀರು ಇದರ ಸಂದರ್ಭದಲ್ಲಿ. ಅದು ಮಾಡಿಸುವಾಗ ಏನಾಯಿತು, ಈ JCB ಎಂಥದ್ದು ಒಂದು ದೊಡ್ಡ ವಾಹನ ಇರ್ತಲ್ಲ ಮಣ್ಣು ತೆಗೆಯೋದು, ಅದನ್ನು ತರಿಸ್ಬೇಕು ಅಂತ ತರಿಸಿದ್ರು. ಆಯಿತು, ಇಲ್ಲಿ ಏನಾಗಿರುತ್ತೆ ದಾಟಾಡ್ಕೊಂಡು ಹೋಗುವಾಗ ನಮ್ಮದು ಹಳ್ಳ ಹರ್ಕೊಂಡು ಹೋಗ್ತಿರುತ್ತೆ, ಅದಕ್ಕೆ ಅದನ್ನ ಹೇಗೆ ದಾಟಿಸೋದು ಅನ್ನೋದಕ್ಕೊಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಆಗ ಇವ್ರಿಗೆ ಸಿಟ್ಟು ಅಂದರೆ ಸಿಟ್ಟು ಬಂದಿತ್ತು, ಸರಿ ಕೂಗಾಡಿದ್ರು. ಇಲ್ಲಿ ಮನೆ ಹತ್ತಿರ ಇರೋದೇ ಒಂದು ನಾಗಲಿಂಗ ಪುಷ್ಪದ ಮರ ಹಾಕಿದ್ದೀನಿ ನನ್ನ ಆಸಕ್ತಿಯಿಂದ, ಮತ್ತು ಇಲ್ಲಿ ಮ್ಯಾಗ್ನೋಲಿಯಾ ಗ್ರ್ಯಾಂಡ್ ಫ್ಲೋರಾ ಅಂತ ಒಂದು ದೊಡ್ಡ ಮರನೂ, ಇದು ತುಂಬ ಚೆನ್ನಾಗಿ ಹೂ ಕೊಡುವಂಥ ಮರಗಳು, ಇವನ್ನೆಲ್ಲ ನಾನೇ ಸುತ್ತಮುತ್ತ ನೆಟ್ಕೊಂಡಿರೋದು. ಈ ಥರಕ್ಕೆಲ್ಲ ಇಲ್ಲಿ ಕೆಂಡಸಂಪಿಗೆ ಹೂನೂ ಅಷ್ಟೇ, ಅದ್ರದ್ದು ಮರನ ಹಾಕ್ಕೊಂಡಿರೋದು ನಾನೇ. ಇವ್ರಿಗಾಗ ಹೇಗೆ ಸಿಟ್ ಆಯಿತು ಅಂದರೆ, ಊರು ತುಂಬ ನೀನು ಎಲ್ಲ ಗಿಡದ ಹೂಗಿನ ಗಿಡ ಅಂದ್ಕೊಂಡು ಊರು ತುಂಬ ನೆಟ್ಕೊಂಡಿರ್ತೀಯ, ಈಗ ಅದು ಹೇಗೆ ತೊಗೊಂಡೋಗೋದ ಯಂತ್ರನ JCBನ ಅಂತ ಕೂಗಾಡಿದ್ರು. ಆ ಮರ ಕಡಿಸ್ಬೇಕಾಗತ್ತೆ ಅಷ್ಟೇ ಅಂತ ಕೂಗಾಡಿದ್ರು. ಆಯಿತು ಅದು ಕಡಿಸಿಬೇಕಾದ್ರೆ ಅಂತ ಹೇಳಿದೆ. ಆದರೆ ಅದು ಯಾರಿಗೂ ಆ ನಾಗಲಿಂಗ ಪುಷ್ಪದ ಮರ ಕಡಿಯೋದಕ್ಕೆ ಯಾರಿಗೂ ಮನಸ್ಸಾಗಲ್ಲ. ಅದು ಯಾಕೆ ಅಂದರೆ ಅದು ಸುಮಾರು 28 ವರ್ಷದ ಹಳೆಯದು, ಅದನ್ನು
ತೇಜಸ್ವಿಯ ಚಿಕ್ಕಪ್ಪನ ಮಗಳು ಬೆಂಗಳೂರಿನ ರಾಮಕೃಷ್ಣಾಶ್ರಮದ ಅಲ್ಲಿನ ಮರದಿಂದ ಬೀಜ ತಂದು ಗಿಡ ಮಾಡಿ ತಂದುಕೊಟ್ಟು ನಾನಿಲ್ಲಿ ನೆಟ್ಟು ಅಷ್ಟೊಂದು ರಕ್ಷಿಸಿ ಬಂದ್ಕೊಂಡಿರೋದು. ಇವ್ರಿಗೆ ಲಾಸ್ಟ್ ಮಿನಿಟಲ್ಲಿ ಅಷ್ಟು ಸಿಟ್ಟಾಡ್ತವ್ರು, ಒಂದ್ಸಾರಿ ಇರಲಿ ಬಿಡೋ ಅಂತ ಹೇಳಿ ಇನ್ನೊಂದು ಉಪಾಯನೇ ಮಾಡಿ ಬೇರೆ ಥರಕ್ಕೆ ಸಾಕ್ಸಿದ್ರು. ಹಾಗೆ ಏನಾಗ್ತಿತ್ತು, ಇವರು ಮಂಗಗಳು ಬರುತ್ತಲ್ಲ ಅದನ್ನು ಬಹಳ ಚೆನ್ನಾಗಿ .22 ರೈಫಲ್ನಿಂದ, ಇವರು ಮನೆಯಲ್ಲಿದೆ ಅವ್ರದೇ ಇದೆ, ಅದನ್ನು ಹೊಡೆದು ಕಂಟ್ರೋಲ್ ಮಾಡ್ತಾ ಇರ್ತಿದ್ರು. ಇವತ್ತಿಗೆ ಇವರಿಲ್ಲ, ಎಷ್ಟು ಕಷ್ಟ ಕಾಟ ಕೊಡ್ತವೆ ಮಂಗಗಳು ಅಂತ ಹೇಳಿದ್ರೆ ನಮ್ಮ ಫಸಲೇ ಕಡಿಮೆ ಆಗಬೇಕು, ಒಂದು 5% ಅನ್ನೋ ಮಟ್ಟಿಗೆ ಹಾಳು ಮಾಡ್ತಿದೆ. ಆಗ ಇವರು ಒಂದು ಮಂಗ ಬಂತು ಅಂದರೆ ತಕ್ಷಣ ನಾಯಿನ ಕರ್ಕೊಂಡು ಹೋಗಿ .22 ರೈಫಲಲ್ಲಿ ಕೊಡ್ತಾ ಇರ್ತಿದ್ರು. ಆಗ ನಮ್ಮ ತುಂಬಾ ಕಂಟ್ರೋಲ್ ಮಾಡ್ತಾಯಿದ್ರು ಆ ಥರ. ಹಾಗೇನಾಯಿತು, ಕಳಿಸಲ್ಲ ಕೊನೆಯಲ್ಲಿ 2006 .22 ರೈಫಲ್ ಮಂಗ ಬಂದಿದೆ ಅಂತ ಹೇಳಿ ಹೋಗ್ತಿದ್ದಾರೆ. ಹೂವಿನ ಗಿಡ ಎಲ್ಲ ತೊಂದರೆ ಕೊಡ್ತಿದ್ದಾವೆ. ಮತ್ತೊಂದು ಸರ್ತಿ ಜೋರಾಗಿ ಕೂಕೊಂಡ್ರು. ನಿನ್ನ ದೇಸೆಯಿಂದಾಗಿ ಕಾಲಿಗೆಲ್ಲ ತಾಗಿ ಬರೀ ನೋವಾಯಿತು ತುಂಬ. ನಿನ್ನ ದೇಸೆಯಿಂದಾಗಿ ಊರು ತುಂಬ ನೆಟ್ಕೊಳ್ತೀಯ ಅಂತ ಹೇಳಿ ಸಿಟ್ಟು ಸಿಟ್ಟು ಬಂದಿತ್ತು. ಸುಮ್ಮನೆ ಏನು ಮಾಡೋದು, ಸುಮ್ಮನೆ ಆಗೋದು ಅಷ್ಟೇ, ಸುಮ್ಮನೆ ಆಗ್ತಿದ್ರು. ಮತ್ತು ಈ ಬಿರಿಯಾನಿ ಮಾಡೋದು ಒಂದು ಹೇಳಬೇಕು ಇವ್ರಿಗೆ. ತೇಜಸ್ವಿಗಂತೂ ನಾನ್ ವೆಜ್ ಅಂದರೆ ಭಾಳ ಇಷ್ಟ. ನನಗೆ ಆ್ಯಕ್ಚುಲಾಗಿ ಆ ಥರದ್ದು ಇವರು ನಾನ್ ವೆಜ್ ಇಷ್ಟ ಆದರೂ ಈ ಥರದ್ದು ಇವ್ರ ಪ್ರೀತಿ ಅಷ್ಟು ನನಗೆ ಪ್ರೀತಿ ಇರ್ತಿರಲಿಲ್ಲ. ಬಟ್ ಶಿಕಾರಿ ಮಾಡ್ತಾ ಇರ್ತಿದ್ರಲ್ಲ ಬಹಳ ಹಿಂದೆ, ನಾವು ಚಿತ್ರಕೂಟದಲ್ಲಿದ್ದಾಗ ಶುರುವಿನಲ್ಲಿ ಕಿವಿ ಜೊತೆಗೆ ಶಿಕಾರಿ ಹೋಗ್ತಾ ಇರ್ತಿದ್ರು. ಆಗ ಅಲ್ಲಿ ಸುಮಾರು ಕಾಡು ಕುರಿ ಕಾಡು ಕೋಳಿ ಎಲ್ಲ ತುಂಬ ಶಿಕಾರಿ ಮಾಡ್ಕೊಂಡು ಬರ್ತಾ ಇರ್ತಿದ್ರು. ಆಗ ಶ್ರೀರಾಮ್ ಅವರ ಬೆಸ್ಟ್ ಸಹಾಯಕ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ, ಆಪ್ತ ಸಹಾಯಕ ಅಂತ ಹೇಳಿದ್ರೆ ಚೆನ್ನಾಗಾಗುತ್ತೆ, ಆಪ್ತ ಗೆಳೆಯ ಅನ್ನೋದಕ್ಕಿಂತ. ಎಲ್ಲ ರೀತಿಯಲ್ಲಿ ಪರಿಸರದ ಕಥೆಯಲ್ಲಿ ಓದಿರೋರಿಗೆಲ್ಲರಿಗೂ ಶ್ರೀರಾಮ್ ಅಂದ ತಕ್ಷಣವೇ ಒಂದು ಥ್ರಿಲ್ಲಿಂಗ್, ಮೈಯಲ್ಲೆಲ್ಲ ಒಂದು ರೋಮಾಂಚನಗೊಳ್ತಾರೆ. ಆ ಥರಕ್ಕೆ ಇವರಿಬ್ಬರದ ಶಿಕಾರಿ ಫ್ರೆಂಡ್ಶಿಪ್ ಇರ್ತಾ ಇತ್ತು. ಆಗ ಅವರು ಬಂದು ಬಂದಿರ್ತಿದ್ದಾಗಲೇ ಶಿಕಾರಿಗೆ ಹೋಗ್ತಾ ಇರ್ತಿದ್ರು. ಶಿಕಾರಿ ಮಾಡ್ಕೊಂಡು ಬಂದಾಗ ಅದು ಸಾಮಾನ್ಯ ಸುಮಾರು ಇರುತ್ತಲ್ಲ ಅದರದ್ದು ಮಾಂಸ ಎಲ್ಲ, ಹಾಗಾಗಿ ಅದು ಅದ್ರ ತೊಗೊಂಬಂದು ಅದರದ್ದು ಕ್ಲೀನಿಂಗು ಅದನ್ನು ಹೇಗೆ ಬಿಡಿ ಬಿಡಿ ಮಾಡಬೇಕು ಅನ್ನೋದು ಶ್ರೀರಾಮ್ ವಹಿಸ್ಬಿಡ್ತಾ ಇರ್ತಾಯಿದ್ರು. ಅದನ್ನು ಪೂರ್ತಿ ಬಹಳ ನೀಟಾಗಿ ಮಾಡಿಕೊಡ್ತಾ ಇರ್ತಿದ್ರು. ಅದರಲ್ಲಿ ತರಾವರಿ ಅಡುಗೆ ಮಾಡ್ತಾ ಇರ್ತಿದ್ದು ಬೇಕಾಗ್ತಿತ್ತು. ಆಗಲೇ ನಾನು ಹೊಸದಾಗಿ ಅಡುಗೆ ಮಾಡೋಕ್ಕೆ ಕರೀತಾ ಇದ್ದಿತ್ತು. ರಾತ್ರಿ 10 ಆಗೋಗಿರೋದು. ಆ ಸಂದರ್ಭದಲ್ಲಿ ಒಟ್ಟಾರೆ ಇವರಿಗೆ ಬಿರಿಯಾನಿ ಮಾಡು ಅಂತ ಹೇಳ್ತಿದ್ರು. ನಾನು ಹೊಸದಾಗಿ ಕಲಿತಿದ್ದು, ಇಷ್ಟೊತ್ತನ್ನೆಲ್ಲ ಒಗ್ಗರಣೆ ಕೊಡಬೇಕಲ್ಲಪ್ಪ ಅಂತ ಕೆಲಸ ಶುರುವನ್ನೆಲ್ಲ ಅಂತ ಹೊತ್ಕೊಂಡು ಮಾಡಿದ್ದೀನಿ. ಆಮೇಲೆ ಅದು ಅಭ್ಯಾಸ ಆಯಿತು, ಓ ಇವ್ರಿಗೆ ಸಂತೋಷ ಅಂತ ಅವತ್ತಿಂದ ಅಭ್ಯಾಸ ಆಗಿತ್ತು. ಕೊನೆಯವರೆಗೂ ಇವ್ರಿಗೆ ಬಿರಿಯಾನಿ ಅನ್ನೋಕ್ಕೆ ಭಾರಿ ಪ್ರೀತಿ ಇತ್ತು. ಆ ಕಾಡು ಕುರಿ ಮಾಂಸನ ಒಣಗಿಸು ಇಡ್ತಾ ಇರ್ತಿದ್ದೆ ನೋಡಿ ಆ ಮಟ್ಟಿಗೆ. ಶುರುವಿನಲ್ಲಿ ಅದು ಮೊದಲು ಬಿರಿಯಾನಿ ಅಂತೆ ಫ್ರೈ ಅಂತೆ ಸಾರಂತೆ ಎಂತದ್ದು ಮಾಡಾದ್ಮೇಲೆ ಅದರದ್ದು ವಡೆ ಅದಕ್ಕೆಲ್ಲ ಐಡಿಯಾ ಕೊಡ್ತಾ ಇದ್ದಿ ತೇಜಸ್ವಿನೇ. ಅದರದ್ದು ಕಾಡು ಕುರಿಯ ಮಾಂಸದ ವಡೆ ಅಂತೆ, ಮತ್ತು ಅದು ಒಣಗಿಸಿ ಇಡ್ತಿದ್ದೆ. ಅದು ಎಷ್ಟು ಸ್ಪೆಷಲ್ ಅಂತ ಹೇಳಿದ್ರೆ ಲಾರಾ ಇಂಗ್ಲಿಷ್ ಕತೆ ಪುಸ್ತಕ ಓದ್ದವ್ರಿಗೆ ಅದು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿ ಲಾರಾ ಇಂಗ್ಲಿಷ್ ಅಮೆರಿಕಾಗೆ ಹೋದಾಗ ಅಲ್ಲಿ ಎಲ್ಲ ಅಲ್ಲಿ ಹೋಗಿ ಸೆಟ್ಲ್ ಆದಾಗ ಅಲ್ಲಿನ ಮಾಂಸನ ಒಣಗಿಸಿಟ್ಟಿದ್ದು ಅವರು ಅಲ್ಲಿ ತುಂಬ ಥಂಡಿಯಲ್ಲ ಅದರದ್ದು ಉಪಯೋಗಿಸ್ತಿದ್ರಂತೆ. ಆ ಕಲ್ಪನೆಯಲ್ಲಿ ನಾನು ಒಣಗಿಸಿಡ್ತಿದ್ದೆ. ಬಾಳೆಹಣ್ಣು ಒಣಗಿಸಿಡ್ಬೇಕು ಅಂತ ತೇಜಸ್ವಿ ಹೇಳ್ತಾ ಇರ್ತಿದ್ರು. ನನಗೆ ಅದು ಆ್ಯಕ್ಚುಲಾಗಿ ಅವೆಲ್ಲ ಗೊತ್ತೇ ಇರಲಿಲ್ಲ. ಅದು ಹಿಂದೆ ತೀರ್ಥಳ್ಳಿಯಲ್ಲಿದ್ದಾಗೆಲ್ಲ ಕುವೆಂಪು ಹೇಳ್ತಾ ಇರ್ತಿದ್ರು ಆ ಥರಕ್ಕೆ ಒಣಗಿಸ್ತಾ ಇರ್ತಿದ್ರು ಅಂತ. ಹಾಗಾಗಿ ನಾನು ಇಲ್ಲಿ ಒಣಗಿಸಿ ಅದನ್ನು ಮೈಸೂರಿಗೆ ತೊಗೊಂಡೋಗಿ ಅಣ್ಣಂಗೆ ಕೊಟ್ಟು ಬರ್ತಾ ಇರ್ತಿದ್ವಿ. ಅವರಂತೂ ಎಷ್ಟು ಸಂಭ್ರಮಿಸಿ ಹಳೆಯ ನೆನಪುಗಳನ್ನು ಮೆಲುಕ್ತಾ ಇದು ಭಾಳ ರುಚಿಯಾಗಿದೆ ಅಕ್ಕ, ಇದು ಖರ್ಜೂರ ತಿಂದಂಗಾಗುತ್ತೆ ಅಂತ ಹೇಳ್ಕೊಂಡು ತಿಂತಾ ಇರ್ತಿದ್ರು. ಈ ಒಣಗಿಸ್ತಿದ್ವಿ ಮಾಂಸನ ಅಂತ ಹೇಳ್ತಿದ್ದೆ ನೋಡಿ. ಅದು ಬಿರಿಯಾನಿ ಒಂದು ರೀತಿಯಾಗಿ ಅಲ್ಲಿಂದೆಲ್ಲ ಇವರಿಗೆ ಬಿರಿಯಾನಿ ಅವರ ಇಂಟ್ರೆಸ್ಟ್ ಬಿರಿಯಾನಿ ಆಸಕ್ತಿ ಬಗ್ಗೆ ಹಾಗೇ ಬೆಳ್ಕೊತಾ ಬಂತು.
ಆಮೇಲೆ ಸಂಪೂರ್ಣ ಶಿಕಾರಿ ಮಾಡೋದು ನಿಲ್ಲಿಸೇ ಬಿಟ್ಟಿದ್ರು ಆ ತೋಟಕ್ಕೆ. ಕಿವಿ ಹೋದ್ಮೇಲೆ ಸಂಪೂರ್ಣವಾಗಿ ಶಿಕಾರಿ ಮಾಡೋದು ನಿಲ್ಲಿಸೇ ಬಿಟ್ಟಿದ್ರು. ಇಲ್ಲಿಗೆ ಬಂದಮೇಲೆ ಆದರೂ ಅವರು ಬಿರಿಯಾನಿ ಆಸೆ ಮಾತ್ರ ಹಾಗೇ ಇತ್ತು, ಯಾವಾಗಲೂ ಮಾಡ್ತಾ ಇರ್ತಿದ್ವಿ, ನಡೀತಿತ್ತು. ಆದರೂ ಕೊನೆಯಲ್ಲಿ ಬರ್ತಾ ಬರ್ತಾ ಇವರು ನಾನೇ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿ ಮೂಡಿಗೆರೆಗೆ ಹೋಗಿ, ಅದು ಹೊತ್ತಲ್ಲದ ಹೊತ್ತಿನಲ್ಲಿ ಮಧ್ಯಾಹ್ನ 2 ಗಂಟೆ ಆಗ್ಬೋದು ಎಷ್ಟೊತ್ತಾದರೂ ಸರಿ, ಮೂಡಿಗೆರೆಗೆ ಹೋಗಿ ಮಟನ್ ಕೊಂಡ್ಕೊಂಬಂದು ಅವರೇ, ನೀನೇನು ನಂಗೆ ಅಡುಗೆ ಮನೆಗೆ ಬರಬೇಡಪ್ಪ ನಾನಿರೋವರೆಗೂ ಅಂತ ಹೇಳೋರು. ಅಡುಗೆ ಮನೇಲಿ ಅವರಿರೋವರೆಗೂ ನಾನು ಹೋಗ್ತಾನೆ ಇರಲಿಲ್ಲ. ಈರುಳ್ಳಿ ಹೆಚ್ಚಿಕೊಳ್ಳೋದಂತೆ, ಶುಂಠಿ ಅಂತ ಅವರದೇ ಒಂದೆಲ್ಲ ಒಂದು ಏನು ಹೇಳೋದು, ಒಂದು ಒಂದು ರೀತಿಯಾದ ಇದು ಹೇಗೆಗೆ ಮಾಡಬೇಕು ಅನ್ನೋದು ಒಂದು ಅವ್ರದೇ ಒಂದು ಸಿಸ್ಟಮ್ ಡೆವಲಪ್ ಮಾಡಿಕೊಂಡ್ರು, ಸುಲಭದ ಹೇಗೆ ಮಾಡ್ಬೋದು ಬಿರಿಯಾನಿನ ಅಂತ ಹೇಳಿ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡು ಕಂಪ್ಲೀಟ್ ಮಾಡಿಟ್ಬಿಡ್ತಿದ್ರು. ಬಹಳ ಫಾಸ್ಟಾಗಿ ಮಾಡ್ತಾರಲ್ಲ ಇವರು ಅನ್ಸೋದು ನನಗೆ, ಹಾಗೆ ಹೇಳಿ ಕಾಮೆಂಟ್ ಮಾಡ್ತಿದ್ರು. ಮತ್ತು ಅಷ್ಟೊಂದು ಸಮಯ ನಿಮ್ಗೆ ಗೊತ್ತೇ ಮಾಡ್ಕೊಳ್ಳೋದಿಲ್ಲ, ನೀವು ಹೆಂಗಸುಗಳು ಎಷ್ಟು ಫಾಸ್ಟಾಗಿ ಈ ಥರ ಅಡುಗೆ ಎಲ್ಲ ಮಾಡಿಬಿಟ್ಟು ಪೂರೈಸ್ಕೋಬೋದು ಅಂತ ಅವೆಲ್ಲ ಗೊತ್ತು ಮಾಡ್ಕೋಬೇಕು ನೀನು ಅಂತ ಹೇಳೋರು. ಹಂಗೆ ಮಾಡಿ ಕೂಡಲೇ ಒಂದು ಸ್ವಲ್ಪ ಒಂದು 3 ಟೇಬಲ್ಸ್ಪೂನು ರುಚಿನೂ ನೋಡಿ ಕರೆಕ್ಟ್ ಹದ ಇದೆಯಾ ಅಂತ ಹೇಳಿ ಮಾಡೋರು. ಆಮೇಲೆ ಹೋಗಲಿ ನೀನೇ ಮಾಡು ಅಂತ ಹೇಳಿ ಒಂದು ಸಲ ಅಂತೂ ಆದರೂ ನನ್ನ ಪಾಡಿಗೆ ನಾನು ಮಾಡೋದು ನಡೆಯೋದು ಅವ್ರದ್ದು ನಡೆಯೋದು. ಒಂದು ಸಲ ಖಾರ ನೀನು ಮಾಡೋದು ಕಡಿಮೆ ಅಂತ ಎಷ್ಟು ಖಾರ ಮಾಡಿದ್ರು ಅಂದರೆ ಮಾಡಿದಷ್ಟು ಒಂದೊಂದು ಫುಲ್ ಕೆಜಿನೇ ಮಾಡಬೇಕಾಗಿತ್ತು ಅವ್ರಿಗೆ, ಯಾವಾಗಲೂ ತುಂಬ ಇರಬೇಕಿತ್ತು. ಅದು ಮಾಡಿದಷ್ಟು ಕೆರೆಗೆ ಹಾಕಬೇಕಾಗ್ಬಿತ್ತು. ನಮ್ಮ ಕೆಲಸಗಾರರು ತಿನ್ನೋಕ್ಕಾಗಲ್ಲ ಅನ್ನೋಷ್ಟು ಖಾರ. ನನಗೆ ಯಾವ ಮಟ್ಟಕ್ಕೆ ಕೆರೆಗೆ ಹಾಕೋ ಅನ್ನಿಸ್ತು ಅಂದರೆ ಮೀನಿಗೂ ಖಾರ ಆಗುತ್ತೋ ಏನೋ ಅಂತ ಅಂಥ ಖಾರ ಮಾಡಿಟ್ಟಿದ್ರು. ಇದು ನೆಕ್ಸ್ಟ್ ಇವ್ರು ಮಾಡಿದ ಸಾಕಾಗಿ ಮೂಡಿಗೆರೆಯಲ್ಲಿ ಒಂದು ಹೋಟೆಲ್ ಕಂಡ್ಕೊಂಡಿದ್ರು, ಮುಸ್ಲಿಂ ಹೋಟೆಲ್. ಅವನು ಅದು ಹೇಗೆ ಪತ್ತೆ ಹಚ್ಕೊಂಡ್ರೋ ಗೊತ್ತಿಲ್ಲ, ಅವನು ಬಿರಿಯಾನಿ ಮಾಡ್ತಾನೆ ಅಂತ ಹೇಳಿ ಹೋಗಿ ಕೊಂಡ್ಕೊಂಬಂದರು. ರೆಗ್ಯುಲರಾಗಿ ಕೊಂಡ್ಕೊಂಡು ಬರ್ತಿದ್ರು, ಶುಕ್ರವಾರ ಮಾತ್ರ ಅವನು ಮಾಡ್ತಾ ಇದ್ದಿದ್ದ. ಎಷ್ಟು ಮಟ್ಟಿಗೆ ಆಯಿತು ಅಂದರೆ ಎಲ್ಲರೂ ತೇಜಸ್ವಿ ಬಿರಿಯಾನಿ ಪ್ಯಾರಡೈಸ್ ಅಂತಲೇ ಹೆಸರು ಇಟ್ಕೊಂಡಿದ್ದಾನೆ ಅಂತ ತಮಾಷೆ ಮಾಡೋರು ತುಂಬ. ಯಾವಾಗ ಇವ್ರು ಹೋಗೋಕ್ಕೆ ಶುರು ಆಯಿತೋ ಅವನು ವೆರಿ ಪಾಪ್ಯುಲರ್ ಅಂತೆ, ಚೆನ್ನಾಗಿ ಮಾರ್ಕೆಟ್ ಆಗ್ತಾ ಇರ್ತಿತ್ತು ಅಂತೆ. ಅವನು ಬಂದು ಇದು ಮಾಡ್ತಿದ್ದ ಅಷ್ಟು ಇದಾಗಿ. ಆಮೇಲೆ ಅವತ್ತೊಂದು ದಿವಸ ಸುತ 2007 5 ತಾರೀಕು ಮಕ್ಕಳು ಬಂದಿದ್ರು, ಅಳಿಯ ಮಗಳು ಅಳಿಯ ಅಂತ ಹೇಳಿ ಇವರು ಆರ್ಡರ್ ಕೊಟ್ಟು ಬಂದಿದ್ದರು. ಅದು ತೊಗೊಂಬರ್ಬೇಕು ಅಂತ ಗಡಿಬಿಡಿಯಲ್ಲಿ ಹೋಗಿ ದೊಡ್ಡ ಕುಕ್ಕರ್ ಸೀನಿಯರ್ ಪ್ರೆಷರ್ ಕುಕ್ಕರ್ನೇ ತೊಗೊಂಡು ಹೋಗಿ ತೊಗೊಂಡು ಬಂದು ನಾವೆಲ್ಲ ಊಟ ಮಾಡುತ್ತಿದ್ವಿ. ತುಂಬ ಮಸಾಲೆ ಹಾಕ್ಬಿಟ್ಟಿದ್ದಾನಪ್ಪ, ನನಗೇನು ಚೆನ್ನಾಗಿ ಕಾಣ್ತಿಲ್ಲ ಅಂತ ನಂದು ಕಾಮೆಂಟಾಗಿ ನೀವು ನಾಳೆ ಹೋಗಿ ಅವನಿಗೆ ಹೇಳಬೇಕಾಗತ್ತೆ, ಅದು ಪಾಠ ಕಲಿಸ್ಬೇಕಾಗತ್ತೆ, ಅವ್ನಿಗೆ ಇಷ್ಟೊಂದು ಮಸಾಲೆಗಳು ಹಾಕಬೇಡ ಅಂತ ಅಂತ ನಾನು ಕಮೆಂಟ್ ಮಾಡ್ತಿದ್ದೆ. ನಮ್ಮ ಮಗಳು ಈಶಾನೆ ಹೇಳಿದ್ಲು ನನಗೆ ಹೊಟ್ಟೆ ಕೆಡಿಸ್ತಾನೆ ಅಷ್ಟೇ ಈ ಬಿರಿಯಾನಿ ಅಂತ ಹೇಳಿದರು. ಅಷ್ಟೇ ಇವರು ನನಗೇನೋ ಹೊಟ್ಟೆ ತುಂಬ ನಾನು ತಿಂದಿದ್ದೀನಪ್ಪ ನಂಗೆ ಖುಷಿ ಆಯಿತು ಅಂತ ಹೇಳಿದರು. ಅಷ್ಟೇ ತಿಂದ್ಕೊಂಡು ಆಮೇಲೆ ಸಂಬಂಧ ನಮ್ಮ ಅಭ್ಯಾಸ ಅದನ್ನೆಲ್ಲ ಮೂಳೆಗೆಲ್ಲ ನಾಯಿನ ಮೆತ್ತನೆ ಮೂಳೆನ ಮಾತ್ರ ನಾಯಿಗೆ ಹಾಕೋ ಅಭ್ಯಾಸ, ನಾನು ಅದನ್ನೆಲ್ಲ ಹಾಕ್ತೀನಿ ಬಿಡಿ ಅಂತ ಹೇಳಿದೆ. ಇವರು ಹೋಗಿ ಕೈ ತೊಳ್ಕೊಂಡ್ರು, ಅಷ್ಟೇ ದಡಾರ ಅಂತ ಸದ್ದಾಯ್ತು. ಯಾವುದೋ ನಮ್ಮ ತೋಟದ ಮರ ಬಿತ್ತು ಹೋಯ್ತು, ದೊಡ್ಡ ಮರ ಬಿತ್ತು ಅಂದ್ಕೊಂಡೆ ಅಷ್ಟೇ ಬಿದ್ದೋಯ್ತು. ಆಮೇಲೆ ಅದೇ ಈ ಥರಕ್ಕಾಗುತ್ತೆ, ಎಲ್ಲರೂ ಜನ ಇವು ಅಲ್ಲಿ ನೋಡಿ ಅದು ಜನ ಬಂದು ಹೋಗ್ತಾ ಇರುವಾಗ ಆ ಬಿರಿಯಾನಿ ಪರ ಸಾಬೂನು ಬಂದು ಎಲ್ಲರ ಜೊತೆಗೆ ಬಂದು ನೋಡುವಾಗ ಕಾಮೆಂಟ್ ಮಾಡಿದಂತೆ, ಇವರ ತೇಜಸ್ವಿಯ ಬಿರಿಯಾನಿ ಅಭಿರುಚಿ ಇವ್ರದ ಆಸೆ ಬಗ್ಗೆ ಕಾಮೆಂಟ್ ಮಾಡಿದ್ದಕ್ಕೆ ನಮ್ಮ ಮಗಳು ಈಶಾನೆ ಹೇಳ್ತಾಳೆ, ಆ ದುಃಖದಲ್ಲೂ ಅಷ್ಟು ಜನ ಬಂದು ಹೋಗ್ತಿರುವಾಗ ಒಂದು ನಗು ತರಿಸಿತ್ತು ಅಂತ ಅವಳು ನೆನಪು ಮಾಡ್ಕೊಂಡು. ಯಂತ್ರ ರಿಪೇರಿ ಅಂತ ಹೇಳಿದ್ರೆ ಒಂದು ತುಂಬ ಖುಷಿ, ಒಂದು ರೀತಿಯಾಗಿ ಖುಷಿ ಅಂತಲೇ ಹೇಳಬೇಕು. ಒಟ್ರಾಸಿ ಇವರ ವ್ಯಕ್ತಿತ್ವದಲ್ಲಿ ಎಲ್ಲವನ್ನೂ ತಿಳ್ಕೊಬೇಕು,
ಎಲ್ಲವನ್ನೂ ಕಲಿಬೇಕು, ಕಣ್ಮುಂದೆ ಬಂದಿದ್ದೆಲ್ಲ ಕಲಿಯುವಂಥ ಆಸಕ್ತಿ ಇರುವಂಥ ಇರ್ತಾನೆ ಇವರು. ಹಾಗಾಗಿ ಯಂತ್ರದಲ್ಲೂ ತುಂಬ ಆಸಕ್ತಿನೇ ಇತ್ತು. ಇದನ್ನು ನಾವು ಇವರ ಅಣ್ಣನ ನೆನಪಿನಲ್ಲಿ ಸ್ಕೂಟರ್ ರಿಪೇರಿ ಮಾಡೋದ್ರ ಬಗ್ಗೆ ಹೇಳ್ತಾ ಇರೋದು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಗಮನಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿದ್ದಾಗ್ಲೂ ಅಷ್ಟೇ, ಒಂದು ಸಲ ಏನಾಗುತ್ತೆ, ನಮ್ಮದು ಮಿಕ್ಸಿ ನಂದು ಕೆಟ್ಟೋಗ್ಬಿಟ್ಟಿರುತ್ತೆ. ಆ್ಯಕ್ಚುಲಾಗಿ ಇದುವರೆಗೂ ನಾನು ಅಂಗಡಿಗೆ ಕೊಟ್ಟು ಮಿಕ್ಸಿನ ರಿಪೇರಿ ಮಾಡಿಸಿಲ್ಲ ಅಂತಲೇ ಹೇಳಬೇಕು. ಇವತ್ತಿಗೂ ಸುತ್ತ ಅದೇನೋ ಒಂದು ಸ್ವಲ್ಪ ಸಣ್ಣ ರಿಪೇರಿ ಅಂತ ಆಗಿದ್ರೂ ಸುತ್ತ ದೊಡ್ಡವನ ಅದ್ರದ್ದು ಪಾರ್ಟ್ ಹೆಸರು ಬರೋದಿಲ್ಲ, ಅದನ್ನು ಮಾಡ್ಕೊತ್ತೆ ಬ್ಲೇಡ್ ಅಲ್ಲ, ಅದು ಇನ್ನೊಂದು ಇರುತ್ತೆ ಅದರದ್ದು ಅಲ್ಲ, ಅದ್ರ ಇವರೇ ಹೋಗಿ ನನಗೆ ತಕ್ಷಣಕ್ಕೆ ಅದು ಜ್ಞಾಪಕ ಬರ್ತಿಲ್ಲ, ಅದು ಮೂಡಿಗೆರೆಗೆ ಹೋಗಿ ಅಲ್ಲೇತಲ್ಲಿ ಇವರೇ ಅದನ್ನು ತಯಾರು ಮಾಡ್ಕೊಂಬಂದು ತಂದು ಹಾಕಿರೋದು ಉಂಟು ಮಿಕ್ಸಿಗೆ. ಒಂದ್ಸಲ ಏನಾಗುತ್ತೆ, ಇವರು ಗೌರಿ ಮತ್ತು ಕವಿತಾ ಲಂಕೇಶ್ ಇಬ್ಬರು ಬರ್ತೀವಿ ಅಂತ ಹೇಳಿದರು ಬೆಳಗ್ಗೆಗೆ. ನನಗೆ ಇನ್ನು ಅವ್ರಿಗೆ ಒಳ್ಳೆ ರುಚಿಕಟ್ಟಾದ ಅಡುಗೆ ಮಾಡಬೇಕು ಅನ್ನೋ ನನ್ನ ಇರುತ್ತ, ಏನಪ್ಪ ಮಾಡೋದು ಅಂದ್ಕೊಂಡು ಸುಮ್ಮನೆ ಇದ್ದೆ. ಅಯ್ಯೋ ಹಿಂಗಾಗೋಯ್ತು, ಸರಿ ನಾಳೆ ನೋಡ್ಕೊಂಡು ಅಂತ ಮಧ್ಯರಾತ್ರಿ ಸುಮಾರು 12:30 ಇವರು ಬಂದು ಕಂಪ್ಯೂಟರ್ ಅಲ್ಲಿವರೆಗೂ ಕಂಪ್ಯೂಟರ್ ಕೆಲಸ ಮಾಡಿದ್ದಾರೆ. 12:30 ಬಂದು ಎಬ್ಬಿಸಿ ನನ್ನನ್ನು ಇದೊಂಚೂರು ಹಿಡ್ಕೊಬಾ ಅಂತ ಹೇಳಿ, ಇದು ಮೋಟಾರ್ ಸ್ವಲ್ಪ ಏರುಪೇರಾಗಿದೆ ಅಂತ ಹೇಳಿ ಅದನ್ನ ಸರಿ ಮಾಡಿ ಕೊಟ್ಟರು. ಅಷ್ಟರ ಮಟ್ಟಿಗೆ ಇವ್ರಿಗೆ ಅದ್ರ ಬಗ್ಗೆ ಒಂದು ಮಾಡಬೇಕು, ತಾವು ಇಮ್ಮಿಡಿಯೇಟಾಗಿ ಅದು ಸುಸ್ಥಿತಿಯಲ್ಲಿ ಇರಬೇಕು ಅನ್ನೋದು ಮುಖ್ಯ. ಅದು ಆ ಥರಕ್ಕೆ ಮಾಡಿಕೊಟ್ಟು ಆಮೇಲೆ ಗಿರ್ ಅನಿಸಿ ಅದನ್ನು ಕರೆಕ್ಟ್ ವರ್ಕ್ ಮಾಡ್ತಿದ್ದೆ ನೋಡು ಅಂತ ಹೇಳಿ ಬೆಳಗ್ಗೆಗೆ ನಿನಗೆ ಅಡುಗೆ ಮಾಡ್ಕೊಳೋಕ್ಕಾಗುತ್ತೆ ಮಾಡ್ಕೊಂಡು. ಇದು ಬರೀ ಒಂದು ಸಣ್ಣ ಮಿಕ್ಸಿ ಬಗ್ಗೆ ಅಂತ ಅಲ್ಲ, ಯಾವುದೇ ಆಗಲಿ ಇವ್ರದ್ದು ಹತ್ತಿರಕ್ಕೆ ಒಂದು ಯಂತ್ರದ ರಿಪೇರಿಗೆ ಕೈ ಹಾಕ್ತಾ ಇರ್ತಿದ್ರು. ಕಾರನ್ನು ಅದ್ಯಾಗೂ ಅಷ್ಟೇ, ನಮ್ಮ ಮೊದಲು ಜೀಪ್ ಇತ್ತು, ಕಾರ್ ಕೊಂಡ್ಕೊಳ್ಳೋಕೆ ಮುಂಚೆ 4-wheeler ಡ್ರೈವ್ ಜೀಪ್ ಇತ್ತು. ಅದನ್ನ ಫುಲ್ ಎಂಜಿನ್ ಡೌನ್ ಮಾಡಿ ಎಂಜಿನ್ ಕೆಳಗೆ ಮಲ್ಕೊಂಡು ಅದ್ರ ರಿಪೇರಿ ಮಾಡಿ ಓವರಾಲ್ ಮಾಡಿ ಅದು ಹಾಕ್ತಾ ಇರ್ತಿದ್ರು. ನನಗೆ ಈಗ ಒಂದು ಫೋಟೋನು ತೆಗೆದಿಟ್ಕೊಳ್ಳಲಿಲ್ಲ, ಫೋಟೋ ತೆಕ್ಕೊಳ್ಬೇಕು ಅಂತ ಅನಿಸ್ತಿಲ್ಲ, ಅದೇನು ಅಂದ್ಕೊಂಡು ಸುಮ್ಮನಿದ್ದೆ. ಆಮೇಲೆ ನೆಕ್ಸ್ಟು ಕಾರು ಬದಲಾಯಿಸಿದ ಮೇಲೆ ಕಾರ್ಗೂ ಹಾಗೆ ಮಾಡ್ತಿದ್ರು. ಫಿಯೆಟ್ ಇತ್ತು ನಮ್ಮದು ಕಾರು, ಮಾರುತಿ ಕೊಂಡ್ಕೊಳಕ್ಕೆ ಮುಂಚೆ ಫಿಯೆಟ್ ಕಾರ್ ಕಂಪ್ಲೀಟ್ ಕೆಳಗೆ ಮಲ್ಕೊಂಡು ರಿಪೇರಿ ಮಾಡ್ತಾ ಇರ್ತಿದ್ರು. ಅದರದ್ದು ಶಾಕ್ ಅಬ್ಸಾರ್ಬರ್ ಆಗ್ಬಹುದು, ಬೇರೆ ಯಾವುದು ಅದರದ್ದೆಲ್ಲ ಡೀಟೇಲಾಗಿ ಅದು ಮಾಡ್ತಾ ಇರ್ತಿದ್ರು. ಮತ್ತು ಗೇರ್ ಚೇಂಜ್ ಮಾಡೋವಾಗ ಸೂತ ನಾನು ಕಾರ್ ಕಲಿತಾಗ ಗೇರ್ ಗರ್ರ ಅಂತ ಚೇಂಜ್ ಮಾಡಿದಾಗ ಇವರು ತಕ್ಷಣ ಮಾಡ್ತಿದ್ರು, ರಿಯಾಕ್ಟ್ ಆಗ್ತಿದ್ರು. ಅದರಿಂದ ಎಷ್ಟು ಸೌದಿದೆ ಗೇರಂದು ಭಾಗ ಗೊತ್ತಾ ನಿನಗೆ, ಆ ಥರಕ್ಕೆಲ್ಲ ಚೇಂಜ್ ಮಾಡೋದು ಗೇರನ್ನ ಅಂತ ಹೇಳಿ ಅವರು ಅದರದ್ದು ಮೆಕ್ಯಾನಿಸಮ್ ಹೇಳ್ತಾ ಇರ್ತಿದ್ರು. ಇವರು ಹಾಗೇ ಭಾಳ ಸ್ಮೂತಾಗಿ ಕಾರು ಓಡಿಸ್ತಾ ಇತ್ತು, ಒಂದು ಆ್ಯಕ್ಸಿಡೆಂಟು ಮಾಡಿಲ್ಲ ಇವರು ಇದರಲ್ಲಿ. ಆಯಿತಾ, ಒಂದ್ಸಲ ಹೀಗೆ ಶಿವರುದ್ರಪ್ಪನವ್ರು ಬಂದಿದ್ದರು ಇಲ್ಲಿ ಮನೆಗೆ, ಇಲ್ಲಿ ಏನೋ ಫಂಕ್ಷನ್ಗೆ ಒಪ್ಕೊಂಡಿದ್ರಂತೆ. ನಾವು ತೇಜಸ್ವಿ ಮನೆ ನಿಮ್ಮ ಮನೆ ಇದೆ ಅಂತಲೇ ನಾನು ಇಲ್ಲಿ ಒಪ್ಕೊಂಡೆ ಬಂದೆ ಅಂತ ಹೇಳಿ ಇಲ್ಲೇ ಉಳ್ಕೊಂಡಿದ್ರು. ಆ ಸಮಯದಲ್ಲಿ ಬಂದಿದ್ದಾರೆ, ಆದರೆ ಕಾರ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಕೆಟ್ಟೋಗಿದೆ ಸ್ವಲ್ಪ. ಇವ್ರು ಬಂದಿದ್ದಾರೆ ದೊಡ್ಡ ಮನುಷ್ಯರು ಅಂತ ನನ್ನ ಮನಸ್ಸಿಗೆ, ಇವರು ಅದ್ರ ಮೊದಲು ಕಾರನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳಿ ಅದ್ರ ಕೆಳಗೆ ಮಲ್ಕೊಂಡು ಕಾರ್ ಕೆಳಗೆ ರಿಪೇರಿ ಮಾಡ್ತಿದ್ದಾರೆ. ನನಗೆ ಹೀಗಾಯ್ತಲ್ಲಪ್ಪ ಅಂತ ಒಂದಾಗ್ತಿತ್ತು. ಆದರೆ ಆ ಸಂದರ್ಭದಲ್ಲಿ ನಮ್ಮ ಮಗಳು ಈಶಾನ್ಯ ಅವಳು ತುಂಬ ತೀರ ಪುಟ್ಟವಳು, 4 ವರ್ಷದವಳು ಅಲ್ಲ 5 ವರ್ಷದವಳು ಅನಿಸುತ್ತೆ. ಅವಳು ಫುಲ್ಲು ಶಿವರುದ್ರಪ್ಪನವ್ರನ್ನ ತೋಟ ಎಲ್ಲ ತಿರುಗಿಸ್ಕೊಂಡು ಬಂದು ಮಾತಾಡಿಸಿ ಅಲ್ಲಿ ಅವರು ಶಿವರುದ್ರಪ್ಪನವರು ಮೇಷ್ಟ್ರು ಹೇಳಿದ್ದು ಅಲ್ಲ, ಇವಳು ಕೇಳ್ತಾಳೆ, ಇದು ಈ ಹಕ್ಕಿ ನಿಮಗೆ ಹೆಸರು ಗೊತ್ತಾ ಸರ್, ಇದು ಶ್ರೈಕ್ ಅಂತ, ಇದು ನಾವು ಸ್ಪಾಲರ್ ಶ್ರೈಕ್ ಅಂತ ಒಂದು. ಅಷ್ಟರ ಮಟ್ಟಿಗೆ ಮಕ್ಕಳಿಗಾಗಲೇ ಒಂಥರಕ್ಕೆ ಅದರದ್ದೆಲ್ಲ ಒಂದು ಇವರ ನಾಲೆಡ್ಜ್, ಇವ್ರ ಬದುಕಿನಿಂದ ಅದು ಹೇಗೆ ಮಕ್ಕಳಿಗೆ ವರ್ಗಾಯಿಸಲ್ಪಡುತ್ತೆ ಅನ್ನೋಕ್ಕಾಗಿ ನಾನು ಇದು ಮಾತು ಹೇಳ್ತಿರೋದು ಅಂತ ಹೇಳಿ, ನಮ್ಮಣ್ಣನಿಗೆ ಇದು ಬಹಳ ಇಷ್ಟ ಈ ಶ್ರೈಕ್ ಪಕ್ಷಿ, ಅದಕ್ಕೆ ಅದರದೇ ಫೋಟೋ ತೆಗೆದಿದ್ದಾರೆ ಅಂತಲೇ ಹೇಳ್ಕೊಳ್ತಾ ಫುಲ್ ಕಂಪನಿಗೆ ಕೊಟ್ಟು ಕರ್ಕೊಂಡು ಬರ್ತಾಳೆ. ಅಷ್ಟೊತ್ತಿಗೆ ಇವರು ರಿಪೇರಿ ಆಗಿರುತ್ತೆ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡಿದಾಗ ಇನ್ನೂ ಒಂದು ಸಂತೋಷ, ನಾನು ಅವತ್ತು ಸಾವಿಗೆ ಊಟ ಮಾಡಿದ್ದೆ. ಆಗ ಅವರು ಶಿವರುದ್ರಪ್ಪನವರು ತಮಾಷೆ ಮಾಡಿದ್ರು, ಏನಪ್ಪ ನೆಂಟರುಗಳಿಗೆ ಮನೆಗೆ ಬಂದವ್ರಿಗೆ ಅದು ಊಟ ಮಾಡಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕು ಅಂತ, ಈಗ ನಾನು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕೇನು ಅನ್ಕೊಂಡು ನಗಾಡಿದ್ರು ಅಷ್ಟೆ. ಓಕೆ, ಹಾಗೇ ರೀತಿ ಸ್ಕೂಟರ್ ಸುತ ಅದೇ ಮಾಡ್ತಿದ್ರು. ಪ್ರತಿಯೊಂದು ಸ್ಕೂಟರ್ದು ಎಲ್ಲ ಪಾರ್ಟ್ಸ್ ಅದ್ರ ಬಗ್ಗೆ ಟೆಕ್ನಿಕಲ್ಲಾಗಿ ತುಂಬ ತಿಳ್ಕೊಂಡಿರ್ತಾರೆ ಅವರು.
ಹಾಗಾಗಿ ಬಹಳ ಸುಲಭ ಆಗ್ತಿತ್ತು, ಅದೇನು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅದ್ರದ್ದು ರಿಪೇರಿನೂ ಮಾಡ್ತಾ ಇರ್ತಿದ್ರು. ಆದರೆ ಎಷ್ಟು ಮಟ್ಟಿಗೆ ಅದು ಸಂಬಂಧ ಅಂತ ಹೇಳಿದ್ರೆ, ಮೂಡಿಗೆರೆ ಗ್ಯಾರೇಜಿನವರು ಅಣ್ಣ ಅಂತ ಕರೀತಾ ಇರ್ತಿದ್ರು ಇವ್ರನ್ನ. ಮತ್ತು ಅವ್ರುಗಳಿಗೆ ಯಾರಿದ್ದವ್ರಿಗೇನಾಗುತ್ತೆ, ಕೆಲಸ ಮಾಡಿ ಅನುಭವದಿಂದ ಅದರದ್ದೆಲ್ಲ ವಿಷಯ ತಿಳಿದಿರುತ್ತೆ. ಬಟ್ ಅದ್ರ ಟೆಕ್ನಿಕಲ್ ಇವುಗಳು ತಿಳಿದಿರೋದಿಲ್ಲ. ಆದರೆ ಇವರು ಮುಖಾಂತರ ಟೆಕ್ನಿಕಲ್ ಆಗೋದು ಏನೇನು ಅಂತ ತಿಳ್ಕೊಂಡು ಅವರು ಇವ್ರ ಜೊತೆಗೆ ಅಷ್ಟು ಒಂದು ಸಂಬಂಧ ಇತ್ತು. ಹೌದು, ಆ ಮಟ್ಟಿಗೆ ಒಂದು ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಪಡ್ಕೊಳ್ಳುವಂಥದ್ದು, ಪ್ರಬುದ್ಧತೆ ಸಾಧಿಸೋದು ಖಂಡಿತ ಖಂಡಿತ. ಯಾವ್ದು ಗುರುಮುಖೇನ ಟ್ರೈನಿಂಗ್ ಇಲ್ಲ. ಇವರು ಪುಸ್ತಕಗಳು ಓದ್ತಾ ಇರ್ತಿದ್ರು, ತುಂಬಾ ಅದು ಓದ್ತಾ ಇರ್ತಿದ್ರು, ಮತ್ತೆ ಅದ್ರ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡ್ತಾ ಇರ್ತಿದ್ರು. ಹಾಗಾಗಿ ಕೈಗೆಲ್ಲವೂ ದಕ್ಕಿತ್ತು. ಇವು ಸರಿ, ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಬಾಪು ಇದ್ದಿದ್ರೆ ಅವ್ರ ಕೈಲಿ ತೆಗ್ಸಿ ಇದು ಮಾಡಿ ಅಂತ ಹೇಳ್ತಾ ಇರ್ತಿದ್ದೆ. ಪೇಂಟಿಂಗ್ಸ್ ಇವೆಲ್ಲ ಚೆನ್ನಾಗಿ ಸುಮ್ಮನೆ ಮಾಡಿದವು, ಕೆಲವೆಲ್ಲ ತುಂಬ ಚೆನ್ನಾಗಿರೋವು, ಕುವೆಂಪುದು ಎಲ್ಲ ಇದ್ದಾವೆ. ಆ್ಯಕ್ಚುಲಾಗಿ ಏನಾದರೂ ತೆಗಿಬೇಕು ಅದನ್ನ, ಪರವಾಗಿಲ್ಲ ಬಿಟ್ಟಾಕಿ ಅಂತ ತೆಗಿಬೇಕು ಅಂದರೆ ಎಲ್ಲ ನೀಟ್ ಮಾಡಿ ಮುಚ್ಚಿಟ್ಟೋಗಿರೋದು ಇವರು. ಹೋ, ಇವ್ರ ಪೇಂಟಿಂಗ್ಸ್ಗಳೇ ಇನ್ನೂ ಬೇಕಾದಷ್ಟು ಇವೆಲ್ಲವೂ ಅವೇನೇನೆ. ಇವು ಸಾಮಾನ್ಯದವು. ಮೊನ್ನೆ ಬಂದೆಲ್ಲ ಅದಕ್ಕೆ ಅಂಟು ತರಕಿದೆ. ಸಾರಿ, ಒಂದೆರಡು ತೆಕ್ಕೊಂಡ್ರೆ ಸಾಕಲ್ವಾ? ಇದು ತೇಜಸ್ವಿ ಪೇಂಟಿಂಗ್ಸ್ಗಳು ಎಲ್ಲ ಮಾಡಿದವು, ಹಾಗೆ ಸುಮಾರು ಇದ್ದಾವೆ. ಅವನ್ನೆಲ್ಲ ಬಾಪುಗೆ ಅವರು ವಹಿಸ್ಕೊಂಡು, ಈ ಮಳೆಗಾಲದಲ್ಲಿ ಎಲ್ಲ ಬೂಸ್ಟ್ ಬರುತ್ತೆ ಹಾಗೆ ಅಂತ ಹೇಳಿಕೊಂಡು ಅವರು ಬಂದು ಮನೆಗೆ ಬಂದು, ಅವರು ಆರ್ಟಿಸ್ಟ್ ಅಲ್ವಾ ಬಾಪು, ಅದಕ್ಕಾಗಿ ಈ ಪಿಕ್ಚರ್ ವಾರ್ನಿಶ್ ಅವನ್ನೆಲ್ಲ ತಗೊಂಡು ಬಂದು ಎಲ್ಲ ನೀಟ್ ಮಾಡಿಟ್ಟು ಹೋಗ್ತಾರೆ. ಇದೆಲ್ಲ ಸುಮಾರೆಲ್ಲ ತೇಜಸ್ವಿದೇ ಇರೋದು ಅವೆಲ್ಲ ಪೇಂಟಿಂಗ್ಸ್ಗಳು. ಹಾಗೆ ಅವನ್ನ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀವಿ ನಾವು ಈಗ. ಹೌದು, ಹೀಗೆ ಅದೇ ಲಂಬಾಣಿದು ಅದು ತೆಕ್ಕೊಳ್ಳಿ, ಅದು ಅವ್ರದ್ದೇ ಪೇಂಟಿಂಗ್. ಸರಿ, ಹೌದೌದು, ಆ ಥರಕ್ಕಾಗುತ್ತೆ. ಇವು ಅಷ್ಟೇ, ಈ ಗ್ರಾಫಿಕ್ ಪೇಂಟಿಂಗ್ಸ್ ಇವೆಲ್ಲ ನಮಗೆ ಹತ್ತಿರಕ್ಕೆ ಅದೇ ಹೇಳದ್ನಲ್ಲ, ಈ ಎನ್ ಲಾರ್ಜರ್ನಲ್ಲೇನೆ ತೇಜಸ್ವಿ ಉಪಯೋಗಿಸ್ತಾ ಇದ್ದಿದ್ದು. ಫೋಟೋ ಅವ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಡೆವಲಪ್ ಮಾಡಿ ತಾ ಇದ್ದಿದ್ದು ಈ ಎನ್ ಲಾರ್ಜರ್ನ ಉಪಯೋಗಿಸ್ಕೊಂಡೆ. ಇವರು ಟೇಬಲ್ ಟೆನಿಸ್ ತುಂಬ ಚೆನ್ನಾಗಿ ಆಡ್ತಿದ್ರು. ಇದು ಕೊಂಡ್ಕೊಂಬಂದು ಇಟ್ಕೊಂಡಿರೋದು ಬೆಳವಾಡಿ, ಅಲ್ಲ ಬೆಳವಾಡಿ ಇವ್ರು ಆಡಿರೋದೆಲ್ಲ ಕಡಿಮೆನೆ. ಅದು ಇದು ಕೃಷಿ ವಿಜ್ಞಾನಿಗಳು, ಅದೆಲ್ಲ ಶಟಲ್ ಕಾಕ್ ಅದೆಲ್ಲ ನಾವು ಆಡ್ತಾ ಇದ್ದೀವಿ ಹೊರಗಡೆ ಬ್ಯಾಡ್ಮಿಂಟನ್. ಇದು ಇನ್ನೊಬ್ರು ಎಫ್ ಎಸ್ ಇದ್ರು, ಫಾರಂ ಸೂಪರಿಂಟೆಂಡೆಂಟ್ ಇಲ್ಲಿ ಆರ್ ಆರ್ ಎಸ್ ಜಗನ್ನಾಥ್ ಅಂತ, ಅವ್ರು ದಿವಸ ಬಂದು ಇಬ್ರು ಆಡ್ತಾ ಇದ್ದಿದ್ದು. ತೇಜಸ್ವಿಗೆ ಅವಳು ಶಾರ್ಟ್ಸ್ ಕೊಡಬೇಕು ಅಂತ ಒಂದು ತುಂಬ ಚೆನ್ನಾಗಿ ಕೊಡ್ತಾ ಇದ್ರು, ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಗೆಲ್ಲಬೇಕು ಅನ್ನೋದು ಪಾಯಿಂಟ್ ಮುಖ್ಯ ಅಲ್ಲ ಇವ್ರಿಗೆ, ಅದು ಹೇಗೆ ಹೊಡಿತೀರಾ ಅನ್ನೋದು ಬಹಳ ಮುಖ್ಯ ಆಗ್ತಿರ್ತಿತ್ತು. ಎಂಥ ಫೈನ್ ಸ್ಟ್ರೋಕ್ಸ್ ಕೊಡೋರು ಎತ್ತಕ್ಕೆ ಆಗ್ತಿರ್ಲಿಲ್ಲ. ಅವರು ಇವರು ಎದುರ್ ಪಾರ್ಟಿ ಅವರು ಎಫ್ ಎಸ್ ಫಾರಂ ಸೂಪರಿಂಟೆಂಡೆಂಟ್ ಜಗನ್ನಾಥ್ ಅಂತ, ಅವ್ರ ಹೊಟ್ಟೆಲಿ ಗೆಲ್ಲೇಬೇಕು, ಟಕ್ಕ ಟಕ್ಕ ಎತ್ತಾಕಿ ಎತ್ತಾಕಿ ಹೊಟ್ಟೆಲ್ಲ ಅವ್ರಿಗೆ ಎಲ್ಲ ಅವ್ರ ದಿವಸ. ಅದಕ್ಕೆ ಇದು ನಾವು ಇವ್ರು ಕೊಂಡ್ಕೊಂಡಿದ್ದೆ ಆ್ಯಕ್ಚುಲಾಗಿ. ಇದು ನೋಡಿ, ಅದೊಂಚೂರು ತೆಗಿರಿ ಬೇಕಾದ್ರೆ, ಅಲ್ಲ ಮೇಲೆ ಮಾತ್ರ ಓಪನ್ ಮಾಡಿ ಸಾಕು. ಹಾಂ, ಅದು ಡೆಲ್ ಅಂತ, ಡೆಲ್ ಕಂಪನಿದು. ಈಗ ಇದ್ರದ್ದು ಸಾಫ್ಟ್ವೇರು ಇಲ್ಲ, ಎಂಥದ್ದು ಇಲ್ಲ, ಬಳಕೆನೂ ಇಲ್ಲ ಇದ್ರದ್ದು. ಆ್ಯಂಟಿಕ್ಕಾಗಿ ಆ್ಯಕ್ಚುಲಾಗಿ ಇದು ಮ್ಯೂಸಿಯಂ ಕೊಡೋಕ್ಕೆ ಅಂತ ಇಟ್ಟಿದ್ದೀನಿ. ಫಸ್ಟು ಇದ್ರದ್ದು ತೇಜಸ್ವಿ ಕಂಪ್ಯೂಟರ್ ಕಲ್ತಿದ್ದು ಈ ಕಂಪ್ಯೂಟರ್ನಲ್ಲಿ. ಇದು ಪ್ರದೀಪ್ ಕೆಂಜಿಗೆ ಅವರು ಅಮೆರಿಕಾಯಿಂದ ತಂದುಕೊಟ್ಟ ಡೆಲ್ ಕಂಪ್ಯೂಟರ್ ಇದು ವರ್ಷನ್ ದಾಸ್ ವರ್ಷನ್. ಹೌದು, ಅದ್ರದ್ದು ಅದೇ ಇದು ಅಷ್ಟೇ. ಹೌದು ಖಂಡಿತ, ಹೌದು. ಅವು ಇನ್ನೂ ದೊಡ್ಡ ದೊಡ್ಡ, ಅದು ಎಷ್ಟೆಷ್ಟು ಹಿಂದೆ ಎಲ್ಲ ಎಂತೆಂಥ ಕಂಪ್ಯೂಟರ್ಗಳು, ಅದು ಎಷ್ಟು ರೂಮ್ನಷ್ಟು ದೊಡ್ಡ ಕಂಪ್ಯೂಟರ್ ಫಸ್ಟ್ ಮಾಡಿದಾಗ ಎಲ್ಲ ಬಂದಿತ್ತಂತೆ ಎಲ್ಲ. ಆಯಿತು, ಆಮೇಲೆ ಇಲ್ಲಿ
ತೇಜಸ್ವಿ ಕಂಪ್ಯೂಟರ್ ವರ್ಕ್ ಮಾಡ್ತಾ ಮಾಡ್ತಾ ರೆಕಾರ್ಡ್ ಮಾಡ್ತಿದ್ದೀರಾ ವರ್ಕ್ ಮಾಡ್ತಾ ಮಾಡ್ತಾ ಇವರು ಪುಸ್ತಕ ಪ್ರಕಾಶನ ಶುರು ಮಾಡ್ಕೊಂಡ್ರಲ್ಲ ಆ ಸಂದರ್ಭದಲ್ಲಿ ಇವು ಅದರದ ಕಂಪ್ಯೂಟರ್ನಲ್ಲಿ ನಮ್ಮ ಕನ್ನಡ ಸಾಫ್ಟ್ ತಂತ್ರಾಂಶದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಇವರು ಅನುಭವಿಸೋಕೆ ಶುರು ಮಾಡಿದ್ರು. ಇಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ಗಳಿದ್ದಾವೆ ಇವತ್ತಿಗೂ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಕೆಲಸ ಮಾಡ್ತಿರೋರು ಕಂಪ್ಯೂಟರ್ನಲ್ಲಿ ಪ್ರೆಸ್ ರಿಪೋರ್ಟರ್ಸು ಎಲ್ಲರೂ ಹೇಳ್ತಾರೆ. ಇಲ್ಲಿ ಏನು ಅಂದರೆ ಬೇರೆ ಬೇರೆ ತಂತ್ರಾಂಶಗಳನ್ನ ಡೆವಲಪ್ ಕನ್ನಡ ಸಾಫ್ಟ್ವೇರ್ನಲ್ಲಿ ಇದೆ, ಆಯಿತಾ, ಕನ್ನಡ ತಂತ್ರಾಂಶದಲ್ಲಿ ಇದೆ. ಇವತ್ತಿಗೆ ಇಮೇಲು, ಇ ಕಾಮರ್ಸು ಎಲ್ಲವೂ ಈ ಇದು ಬಂದ್ಬಿಟ್ಟಿದೆ. ನಮ್ಮ ಬದುಕು ಅದ್ರ ಜೊತೆಗೆ ಮುಳುತು ಹೋಗಿದೆ. ಅದನ್ನ ಕನ್ನಡದಲ್ಲಿ ನಾವು ಯಾವಾಗ ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ತೀವೋ ನಾವು ಆಗ ಕನ್ನಡ ಭಾಷೆ ಉಳಿಯುತ್ತೆ, ಮುಂದೆ ಮುಂದೆ ಹೋಗಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದು ಇವರು ಇವರೇ ಸ್ವತಃ ಕೆಲಸ ಮಾಡಿದ್ರಿಂದ, ತೇಜಸ್ವಿ ಮಾಡ್ತಾ ಇದ್ದಿದ್ದರಿಂದ ಅದರದ್ದೆಲ್ಲ ಈ ನ್ಯೂನತೆಗಳು ಬಹಳ ಚೆನ್ನಾಗಿ ಅವ್ರಿಗೆ ತಕ್ಷಣ ಗೊತ್ತಾಯಿತು ಗೊತ್ತಾಯ್ತು. ಹಾಗಾಗಿ ಏನಾಗ್ತಿತ್ತು, ಇವರು ಅದನ್ನ ಒಂಥರ ಪಟ್ಟಿ ಹಿಡಿದು ತಾವು ಅದನ್ನ ಚೆನ್ನಾಗಿ ಡೆವಲಪ್ ಮಾಡಬೇಕು, ಕನ್ನಡ ಇಲ್ದಿದ್ರೆ ನಮಗೆ ಆಗ ಬದುಕು ಉಳಿಯೋದಿಲ್ಲ ಅನ್ನೋ ಮಟ್ಟಕ್ಕೆ ಇವರು ಗ್ರಹಿಸ್ಕೊಂಡಿದ್ದರಿಂದ, ಇವರ ಅನುಭವದಲ್ಲೇ ಅದರದ್ದು ಗೊತ್ತಾಗಿದ್ದರಿಂದ ಇವರು ಅದನ್ನ ತಂತ್ರಾಂಶ ಡೆವಲಪ್ ಮಾಡಬೇಕು ಅಂತ ಕೊನೆಗೆ ಕುವೆಂಪು ಹಂಪಿ ಯೂನಿವರ್ಸಿಟಿ ಜೊತೆ ಸೇರಿಕೊಂಡು ಕುವೆಂಪು ತಂತ್ರಾಂಶ ಅನ್ನೋದನ್ನ ಒಂದು ಮೊದಲ ಹೆಜ್ಜೆಯಾಗಿ ಶುರು ಮಾಡಿದ್ರು. ಇಲ್ಲಿ ಏನು ಅಂತ ಹೇಳಿದ್ರೆ, ಈಗ ನುಡಿ ಬರಹ ಇನ್ನು ಯಾವ್ಯಾವುದೋ ಸಾಫ್ಟ್ವೇರ್ಗಳು ಇದ್ದಾವೆ ಕನ್ನಡದ, ಈ ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ ಕೀಲಿಮಣೆ ಯಾವುದು ಸಾಫ್ಟ್ವೇರ್ ಹಾಕ್ಕೊಂಡ್ರು ಸುತ್ತ ಕೀಲಿ ಇದರಲ್ಲಿ ಕೀಬೋರ್ಡ್ನಲ್ಲಿ ಅದು ಓಪನ್ ಆಗಬೇಕು. ಪ್ರಾಪರ್ಟಿ ಒಂದೊಂದು ಇದಕ್ಕೆ ಒಂದೊಂದು ತರಕಿದೆ, ಹಾಗಾಗಿ ಅದು ಓಪನ್ ಆಗೋದಿಲ್ಲ. ಅದು ಮುಖ್ಯವಾದ ಮೊದಲ ನ್ಯೂನತೆ ಕನ್ನಡ ತಂತ್ರಾಂಶಕ್ಕೆ, ಇದು ಸರಿಪಡಿಸ್ಬೇಕು ಅನ್ನುವ ಕನಸು ಇವ್ರದ್ದು ತುಂಬ ಇತ್ತು. ಅದು ಒಂದು ಮೊದಲ ಹೆಜ್ಜೆಯಾಗಿಟ್ರು, ಅಷ್ಟರಲ್ಲಿ ಆಯಿತು. ಬಟ್ ಕೊನೆಯಲ್ಲಿ ಇನ್ನು ಯಾರ್ಯಾರು ಇವ್ರ ಜೊತೆ ಕೈ ಜೋಡಿಸಿದ್ರು, ನಾವು ಅದಕ್ಕೆ ಮಾಡ್ತೀವಿ ಅಂತ. ಕಂಬಾರರೊಬ್ರು ಮುಖ್ಯಮಂತ್ರಿ ಚಂದ್ರವರು ಸುತ ಆಯಿತು ಅಂತ ಹೇಳಿದರು, ಹಾಗೆ ನಡೀತು. ಅದು ಆಗಲಿಲ್ಲ, ಬಟ್ ಇದು ಮುಖ್ಯವಾಗಿ ಆಗ್ಬೇಕಾದ ಕೆಲಸ ಹೇಳ್ತಾ ಇರ್ತಾರೆ. ತೇಜಸ್ವಿ ಹೇಳ್ತಾ ಇದ್ದು ಬಳಸಿದಾಗ್ಲೇ ಯಾವುದೇ ಭಾಷೆ ಬಳಕೆ ಇಲ್ಲದಾಗ ಅದು ಇರುತ್ತೆ, ಇಲ್ಲದಿದ್ರೆ ಅದು ನಶಿಸಿ ಹೋಗುತ್ತೆ ಅನ್ನೋದು ಮುಖ್ಯ. ಇದು ಇಲ್ಲಿ ಇನ್ನು ಇವು ತೇಜಸ್ವಿ ಮನಗಂಡಿದ್ದು, ಈಗ ತಮಿಳು ತೆಲುಗು ಎಲ್ಲ ಬಹಳ ಮುಂದೆ ಹೋಗಿದೆಯಂತೆ. ಇವರು ನಾವು ಕನ್ನಡನ ಇದು ಮಾಡಬಾರ್ದು, ಸಾಯಕ್ಕೆ ಬಿಡಬಾರ್ದು, ಹಂಗೆ ಹಿಂಗೆ ಭಾಷಣ ಮಾಡ್ತಾರೆ. ಬಟ್ ಇದು ಇಮೇಲ್ ಎಲ್ಲಾದರೂ ಇವತ್ತಿಗೆ ಒಂದು ಬಸ್ ಡ್ರೈವರ್ ಸುತ ಕಂಡಕ್ಟರ್ ಒಂದು ಬಸ್ಗೆ ನಾವು ರಿಸರ್ವ್ ಮಾಡಿಸ್ಬೇಕಾದ್ರೂ ಅಲ್ಲಿ ಇದು ಬೇಕಾಗ್ತದೆ, ಇನ್ನು ಸಾಫ್ಟ್ವೇರ್ ಬೇಕಾಗ್ತವೆ ಅಂತ ಸಂದರ್ಭದಲ್ಲಿ ಅದರಲ್ಲೇ ಈ ಥರದ ತೊಂದರೆಗಳಿದ್ದರೆ ಎಲ್ಲಿ ಇದಾಗ್ತವೆ, ಬೆಳೆಯೋದು ಹೇಗೆ? ಆಮೇಲೆ ಅದು ಕಮ್ಯುನಿಕೇಷನ್ನೇ ಇರೋದಿಲ್ಲ, ಹಾಗಾಗಿ ಏನಾಗುತ್ತೆ, ಇಂಗ್ಲೀಷ್ಗೆ ಹೋಗ್ತೀವಿ. ಹಾಂ, ಆ ಥರ. ಹಾಗಾಗಿ ಇವ್ರಿಗೆ ಬಹಳ ಸ್ಪಷ್ಟವಾಗಿ ಅರಿವಾಗಿತ್ತು ಕನ್ನಡ ತಂತ್ರಾಂಶ ಅಭಿವೃದ್ಧಿ ಪಡಿಸ್ಬೇಕು ಅಂತ. ಅದು ಒಂದು ಆ್ಯಕ್ಚುಲಾಗಿ ಇವ್ರದ್ದು ಒಂದು ಕನಸು. ಖಂಡಿತ ಯಾರು ಕಂಬಾರ ಸ್ಟೇಟ್ಮೆಂಟ್ ಯಾವುದು ಪ್ರಜಾವಾಣಿ? ಓ, ಬಹುಶಃ ನಿಮ್ಮ ಬೆಂಗಳೂರು ಎಡಿಷನ್ ಅಲ್ಲಿ ಇತ್ತು ಅನ್ಸುತ್ತೆ, ನಮ್ಮ ಎಡಿಷನ್ ಅಲ್ಲಿ ಬಂದಿರಲಿಲ್ಲ ಅದು. ಅಯ್ಯೋ, ಇದು ತುಂಬಾನೇ ಸುಮ್ಮನೆ ಎಲ್ಲರದ್ದು ಮಾತಾಗ್ತಾ ಇದೆ, ಅದಕ್ಕೆ ಗೌರ್ಮೆಂಟ್ ಸೀರಿಯಸ್ ಆಗಿ ತಗೋಬೇಕು. ಗೌರ್ಮೆಂಟ್ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಎಲ್ಲ ಅವರ ಸಿಂಹಾಸನ ಗಟ್ಟಿ ಮಾಡ್ಕೊಳ್ತಾನೆ ಇರೋದ್ರಲ್ಲೇ ಅವ್ರದ್ದು ಶ್ರಮ ಎಲ್ಲ ಹೋಗ್ತಾ ಇದೆ, ಇನ್ನೆಲ್ಲ ಮಾಡ್ತಾರೆ. ಬಟ್ ಇದು ತೇಜಸ್ವಿಯ ಕನಸು ನೋಡೋಣ, ಒಂದು ದಿವಸ ಇದಾಗಲಿ ರೂಪುಗಳಲ್ಲಿ ಅಂತ ಆಶಿಸೋಣ ಅಷ್ಟೇ. ಅಲ್ಲ, ಅದು ನಾನೇ ಹೇಳ್ಬೇಕ. ಅದಕ್ಕೆ ಇವ್ರು ತೇಜಸ್ವಿ ಇದಕ್ಕೆ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲ ಇದು ಮಾಡ್ತಿರ್ಬೇಕಾದ್ರೆ, ಹಾಸನದ ಆನಂದ್ ಅನ್ನೋರು ಮತ್ತು ಮಂಜಾಚಾರ್ಯ ಅನ್ನೋರು ಇಬ್ಬರೂ, ನಾವು ಒಂದು ಡೆವಲಪ್ ಮಾಡ್ತಾ ಇದ್ದೀವಿ ಸರ್, ನಿಮ್ಮ ಜೊತೆ ಬರ್ತೀವಿ ನಿಮ್ಮ ಸಹಾಯಕ್ಕೆ ಅಂತ ಹೇಳಿ ಮನೆಗೆ ಬರ್ತಾರೆ. ಆಯಿತು, ಏನಾದರೂ ಒಟ್ಟಲ್ಲಿ ನಾವು ಮುಂದಕ್ಕೆ ತೊಗೊಂಡು ಹೋಗಬೇಕು ಅನ್ನುವ ಅಭಿಪ್ರಾಯ ತೇಜಸ್ವಿದಾಗಿ ಅವ್ರ ಜೊತೆ ಸೇರಿಕೊಂಡೇ
ಈ ಕುವೆಂಪು ತಂತ್ರಾಂಶನ ಮತ್ತು ಹಂಪಿ ಯೂನಿವರ್ಸಿಟಿ ಜೊತೆ ಸೇರಿಕೊಂಡು ಅದನ್ನು ಅಭಿವೃದ್ಧಿ ಮೊದಲ ಹೆಜ್ಜೆಯಾಗಿ ಅಭಿವೃದ್ಧಿ ಮಾಡಿ ಅದರದ್ದು ಬಿಡುಗಡೆ ಮಾಡ್ತಾರೆ. ಅಲ್ಲ ನನಗೇನಿಸ್ತಂದ್ರೆ ಯಾಕೆ ಅವರು ಅದನ್ನು ಸೀರಿಯಸ್ ತಗೊಂಡು ಡೆವಲಪ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಯಾರು ಸರ್ಕಾರ ಆಗಲಿ ಅಥವಾ ಹಂಪಿ ಯೂನಿವರ್ಸಿಟಿ ಅದೆಲ್ಲೋ ಇಲ್ಲ ಆ ಹಂಪಿ ಯೂನಿವರ್ಸಿಟಿ ಆಮೇಲೆ ಅದರಲ್ಲಿ ಏನಾಗುತ್ತೆ ಫ್ರೀ ಸೋರ್ಸ್ ಕೋಡ್ ಕೊಡಬೇಕು ಅದು ಬಹಳ ಮುಖ್ಯ ಅಂತೆ. ಈ ಥರ ಮಾಡಿದ ತೇಜಸ್ವಿ ಅದಕ್ಕೆ ಫ್ರೀ ಸೋರ್ಸ್ ಕೊಡಬೇಕು ಅಂತ ಅದಕ್ಕೂ ಎಷ್ಟು ಒತ್ತು ಹೇಳಿದ್ರು. ಬಟ್ ಎಲ್ಲರೂ ಮನುಷ್ಯ ಅಷ್ಟೇ, ಯಾರಿಗೆ ಆ ಡ್ರೈವಿಂಗ್ ಫೋರ್ಸ್ ಇರಬೇಕಲ್ಲ ನಾವು ಹಿಂಗೆ ಮಾಡಬೇಕು ಅಂತ. ಅಲ್ಲಿ ಹಂಪಿ ಯೂನಿವರ್ಸಿಟಿಲಿ ಅದು ಮಾಡಿ ಅದು ಹಾಕಿದ್ರೂ ಸುತ್ತ ಈಗ ಏನಾಗ್ತವೆ ಅದು ಫಾಲೋ ಅಪ್ ನಡಿಬೇಕಾಗ್ತದೆ. ಒಬ್ಬ ಟೆಕ್ನಿಷಿಯನ್ ಇರಬೇಕು, ಅದನ್ನು ಉಪಯೋಗಿಸ್ತವರು ಇಂತಿಂಥ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ ನಾವು ಅಂತ ಆಗ್ತಾ ಇರುತ್ತೆ. ಅವೆಲ್ಲ ಅಪ್ಗ್ರೇಡ್ ಮಾಡ್ತಾನೆ ಇರಬೇಕಾಗುತ್ತೆ, ಏನೇನೋ ವರ್ಷನ್ಗಳು, ಇಡಾಸ್ ವರ್ಷನ್, ಅಷ್ಟು ವರ್ಷನ್, ಎಷ್ಟು ಅಲ್ಲ ಆಗ್ತಾನೆ ಇರುತ್ತೆ. ಪ್ಲಸ್ ಪ್ರಾಬ್ಲಮ್ಗಳು ಈಚ್ ಸಿಚುಯೇಷನ್ ಬೇರೆ ವ್ಯತ್ಯಾಸಗಳು ಆಗ್ತಾ ಇರ್ತವೆ ಈ ಸಾಫ್ಟ್ವೇರ್ನಲ್ಲೇ. ತಪ್ಪ ಆದಾಗ ಆಗ ಒಬ್ಬ ಟೆಕ್ನಿಷಿಯನ್ ಇದು ಆ ಪ್ರಾಬ್ಲಮ್ ಯಾವಾಗ ಸೋರ್ಸ್ ಕೋಡ್ ಹಾಕ್ತೀವಿ ಅಂತ ಆದಾಗ ಅದನ್ನು ತಿದ್ದುತ್ತಾ ಇರಬೇಕು. ಆ ಟೆಕ್ನಿಷಿಯನೇ ಅಲ್ಲಿ ಇರಲಿಲ್ಲ ಅಂತೆ. ಈ ಥರದ್ದು ಏನು ಅದೇ ಈ ಥರ ಆಗ್ತವೆ. ಸೊ ಅಷ್ಟೇ, ಎಂದಿಗೆ ನಾವು ಅಷ್ಟೊಂದು ಹಿಂದುಳಿದ ಜನ. ಇದು ಅಪರೂಪದ ಹಕ್ಕಿ, ತುಂಬ ದಟ್ಟವಾದ ಕಾಡಿನಲ್ಲೇ ಇದಿರುವಂಥದ್ದು ಹಕ್ಕಿ. ಸಾಮಾನ್ಯವಾಗಿ ಚಾರ್ಮಾಡಿಲೇ ಹೆಚ್ಚಿರುತ್ತೆ. ಅದು ಯಾವಾಗಲೂ ಒಂದ್ಸಲ ಅದು ಮರಿ ಮಾಡುವ ಕಾಲದಲ್ಲಿ ಇಲ್ಲಿಗೆ ಬರ್ತವೆ. ಒಂದ್ಸಲ ಇಲ್ಲಿ ತೇಜಸ್ವಿ ಇದ್ದಾಗ ಇಲ್ಲಿನ ಸ್ವಲ್ಪ ದೂರದಲ್ಲಿ ಹಳ್ಳದ ಪಕ್ಕ ಇದು ಬಂದಿತ್ತು ಅಂತ ನಮ್ಮ ಶಿವರಾಮ್ ರೈಟರ್ ಶಿವ ಪತ್ತೆ ಮಾಡಿಕೊಂಡು ಹೇಳಿದ. ಆಗ ಅಲ್ಲಿ ಹೈಡ ಹಾಕು ಅಂತ ಫೋಟೋ ತೆಗೆಯೋದಕ್ಕೆ ತೇಜಸ್ವಿ ಹೇಳಿದ್ದಾರೆ. ಬಟ್ ಅಲ್ಲಿ ಎಂಥ ಜಾಗ ಅಂದರೆ ಅದು ಇಳಿಜಾ ಜಾಗ, ನೀರು ಹರಿಯುವ ಜಾಗ, ಅದಾಗೋದಿಲ್ಲ. ಹಾಗಾಗಿ ಅದು ಹೈಡೆ ಹಾಕೋಕ್ಕಾಗಲಿಲ್ಲ ಅವನಿಗೆ. ಆದ್ರೂ ಇವ್ರು ಕೂತ್ಕೊಂಡು ತೇಜಸ್ವಿ ಹೇಳ್ತಾ ಇದ್ದಿದ್ದು ಅಲ್ಲಿ ಜಿಗಣೆ ಬಂತು ಅಂತ ತೆಗೆದಾಕೋಣ ಅಂತ ಕೈ ಒಂಚೂರಿಂಗ್ ಆಡ್ಸಿದ್ರೆ ಇದು ಹಾರೋಗುತ್ತೆ, ಇನ್ನು ಸೊಳ್ಳೆ ಕಚ್ಚು ಒಂಚೂರಿಂಗ್ ಅನ್ಕೊಳ್ಳೋಣ ಅಂದರೆ ಇದು ಹಾರೋಗುತ್ತೆ, ಇನ್ನು ಕಪ್ಪೆಗಳು ಬರ್ತವೆ ಅಲ್ಲಿ ಅದು ಮಾಡೋಣ ಅಂದರೆ ಆ ಪಕ್ಷಿ ಹಾರುತ್ತೆ, ಒಟ್ರಾಸಿ ಹಿಂಗೆ ಕಷ್ಟ ಪಟ್ಕೊಂಡು ಅಂತು ಇಂಥ ಫೋಟೋ ತೆಗೆದಪ್ಪ ಅಂತ ಬಹಳ ಖುಷಿಯಿಂದ ಫೋಟೋ ತೆಗೆದ್ರ ಆಯಿತು. ಆದರೆ ಹೋದ ವರ್ಷ ಹಿಂದಿನ ವರ್ಷ ನೋಡ್ತೀನಿ, ನಮ್ಮ ಮನೆ ಇಲ್ಲಿ ಕೆಳಗು ವೆಂಟಿಲೇಟರ್ ಮೇಲೇ ಗೂಡು ಕಟ್ಕೊಂಡು ಎಷ್ಟು ಚೆನ್ನಾಗಿ ವಿಸಿಲ್ ಮಾಡ್ತಾ ರಾಗಾಲಾಪನೆ ಮಾಡ್ತವೆ ಅಂತ ಹೇಳಿದ್ರೆ ಇವು ಅದು ಮೇಲೆ ಬಂದು ಅಲ್ಲಿ ಪ್ಯಾರ್ಪೆಟ್ ವಾಲ್ ಮೇಲೆ ಕೂತ್ಕೊಂಡು ಒಂದು ಸಲ ರಾಗನೇ ಒಂದು ಫುಲ್ ರಾಗ ಥರದಲ್ಲೇ ಮಾಡುತ್ತೆ. ಆಗ ಇದು ಫಿಮೇಲ್ ಬಂದು ಅಲ್ಲಿ ಗೂಡು ಕಟ್ಟಕ್ಕೆ ಶುರು ಮಾಡುತ್ತೆ. ಒಂದು ಸಣ್ಣ ಸಣ್ಣ ಕಡ್ಡಿಗಳನ್ನ ಎರಡೂ ತಂದು ಹಾಗೆ ಅದು ಎಂಥ ಇನ್ನೇನು ಮಳೆ ಹಿಡಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಮೇನಲ್ಲಿ ಇದು ಎಷ್ಟು ಮಟ್ಟಿಗೆ ಇದಾಯಿತು ಅಂತ ಹೇಳಿದ್ರೆ ನಾನು ಅಲ್ಲಿ ಕೆಳಗೆ ಕೂತ್ಕೊಂಡು ಪುಸ್ತಕ ನನ್ನ ತೇಜಸ್ವಿ ಪುಸ್ತಕ ಬರೀತಾ ಇರ್ತಿದ್ದೆ. ಆ ಸಮಯದಲ್ಲಿ ಅದೇನೋ ಒಂದು ನನಗೆ ಲೈಟ್ ಅಡ್ಡ ಆಗ್ತಾ ಇದೆ, ಬೆಳಕು ಸಾಲದೇ ಇಲ್ಲ ಅಂತ ಅಂದ್ಕೊಂಡು ನೋಡಿದ್ರೆ ಇದು ಬಂದು ಅಲ್ಲಿ ಹಿಂಗೆ ಹಾರದು ಮಾಡೋದು ಮಾಡ್ತಿತ್ತು. ಹಾಗೇ ಮಾಡಿಕೊಂಡು ಗೂಡು ಮಾಡಿ ಮರಿ ಮಾಡಿಕೊಂಡು ಹಾರ್ಕೊಂಡು ಹೋದು. ಅದು ಆಮೇಲೆ ರಾಗಾಲಾಪನೆ ಮಾಡುತ್ತೆ ಅಂತ ಹೇಳಿದ್ನಲ್ಲ, ವಿಸಿಲ್ ಮಾಡುತ್ತೆ, ಮೇಲೆ ಬಂದು ಅಲ್ಲಿ ಏನೋ ಅಪಾಯ ಇದೇನೋ ಅಂತಾದಾಗ ಒಂದು ಸಲ ಅದು ಒಂದು ರೀತಿಯಾಗಿ ವಿಸಿಲ್ ಮಾಡ್ತಿತ್ತು. ಆಗ ಈ ಫಿಮೇಲ್ ಏನು ಮಾಡ್ತಿತ್ತು, ಇನ್ನೊಂದು ರೀತಿಯಾಗಿ ಬೇರೆ ರೀತಿಯಾಗಿ ವಿಸಿಲ್ ಮಾಡಿ ಹಾರ್ಕೊಂಡು ಹೋಗ್ಬಿಡೋದು ಸನ್ನೆ, ಆ ಥರದ ಭಾಷೆ. ಆಮೇಲೆ ಮತ್ತೆ ಇದು ಬಂದು ಏನೂ ಇಲ್ಲ ಅನ್ನೋ ಥರಕ್ಕೆ ಒಂದು ರೀತಿಯಾಗಿ ಇನ್ನೊಂದು ಥರದ ವಿಸಿಲ್ ಮಾಡೋದು, ಅದು ಎಷ್ಟು ದೀರ್ಘಕಾಲದ ರಾಗಾಲಪ್ನೆ ಅಂತ. ಆಮೇಲೆ ಇದು ಬಂದು ಕೂತ್ಕೊಳ್ತು, ಹೀಗೇನೆ ಮಾಡಿ ಮರಿ ಮಾಡಿ ಹೋಯ್ತು. ಇದ್ರ ಡೀಟೇಲ್ಸ್ ನಾನು ಒಂದು ಆರ್ಟಿಕಲ್ ಮುನ್ನ ಹಾಕ್ಬಿಟ್ಟು ಬರೆದಿದ್ದೀನಿ. ಆದರೆ ಶಿವನೂ ಹೊಟ್ಟೆ ಹುರ್ಕೊಳ್ತಾನೆ, ತೇಜಸ್ವಿ ಇದ್ದಾಗ ಇಲ್ಲಿ ಬಂದು ಹಿಂಗೆ ಗೂಡು ಕಟ್ಟಿದರೆ ಎಷ್ಟು ಒಂದು ಸೀರಿಯಸ್ ತೆಗೆದ್ಬಿಡೋರು ಅದರದ್ದು ಪೂರ್ತಿ. ಹ್ಞೂ, ಆಮೇಲೆ ಇದು ನೋಡಿ ಇಲ್ಲಿ ಹಿಂಗಿದೆಯಲ್ಲ, ಇದು ತೇಜಸ್ವಿ ಮಾಡ್ಕೊಂಡಿರೋದು ಹೈಡ್. ಅಯ್ಯೋ ಇದು ಆ ಥರ ಗೊತ್ತಾಗಬಾರ್ದು ಅನ್ನೋ ಹಾಗೆ ಅಲ್ಲೇ ತೂತಗಳೆಲ್ಲ ಅವರದೇ ಮಾಡಿರೋದು, ಅಲ್ಲಿಂದ ಅಬ್ಸರ್ವ್ ಮಾಡ್ತಾ ಇರ್ತಿದ್ರು. ನೋಡಿ ಇಲ್ಲಿ ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದಿದ್ದು, ಇದರಲ್ಲಿ ಕ್ಯಾಮ್ರಾ ಸ್ಟ್ಯಾಂಡ್ ಇಲ್ಲಿ ಕೂತ್ಕೊಂಡು ಹಾಗೆ ಮಾಡ್ತಿದ್ದು. ಆ ಪ್ಯಾರಪೆಟ್ ವಾಲ್ ಮೇಲೆ ಸಾಲಕ್ಕೆ ಮಂಗಟೆ ಹಕ್ಕಿಗಳು ಬಂದು ಕೂತ್ಕೊಳ್ತಾ ಇರ್ತಿತ್ತು. ಅಲ್ಲಿದೆ ನೋಡಿ, ಕಾಣ್ತಾ ಇದೆಯಲ್ಲ ಅಲ್ಲಿ. ಆಗ ಇವ್ರು ನನ್ನನ್ನು ಕರೆಯೋರು, ಇದೇ ಥರಕ್ಕೆ ಮಂಗಟೆ ಹಕ್ಕಿಗಳು ಇದೇ ಪೀರಿಯಡಲ್ಲೇ ಎಲ್ಲ ನರ್ಸರಿ ಮಾಡ್ಕೊಳ್ತಾ ಇದ್ದಾವೆ ಇನ್ ಮಂಗಟೆ ಹಕ್ಕಿಗಳು ಅಂತ. ನಾನು ಬರೋಷ್ಟರಲ್ಲಿ ಇದಾಗೋಗ್ತಾ ಇತ್ತು. ನೋಡಿ ಅಲ್ಲಿ ಗೂಡು ನೇತಾಕಿದಾರಲ್ಲ,
ಅದು ಸುತ ತೇಜಸ್ವಿಯಲ್ಲಿ ನೇತು ಹಾಕಿರೋದೆ. ಈ ಕೆಂಪು ಆಗಲೇ ನಾನು ಹೇಳಿದ್ನಲ್ಲ ಗೋಲ್ಡನ್ ಓರಿಯಲ್ದು ಫಿಮೇಲ್ ಹಾಕಿರ್ಬೇಕು ಅಂತ ಅಲ್ಲೇ ಬಂದು ಈಗಲೂ ಅದು ಬಂದು ಕುಟುಕುತ್ತೆ ಅಲ್ಲಿ, ಈಗಲೂ ಅದು ಬಂದು ಕುಟುಕುತ್ತೆ. ಅದು ರಂಜಕವಾಗಿ ಮಾತಾಡಬಹುದು ಅಂತಂದರೆ ಈಗಲೂ ಬಂದು ತೇಜಸ್ವಿ ಮಾತಾಡಿಸ್ಕೊಂಡು ಹೋಗುತ್ತೆ ಅಂತ ಅಲ್ವಾ. ಕೆಲವರು ಈಗಿನ ಪತ್ರಿಕೆಯಲ್ಲಿ ಏನೇನೋ ಬರೀತಾರಲ್ಲ ಆ ಥರಕ್ಕೆ ರಂಜಕವಾಗಿ ಆ ಥರಕ್ಕೆ, ಅಲ್ಲಿ ಆ ಇದ್ರದ್ದು ಮರುಕುಟ್ಕ ಬಂದು ಕುಟ್ಕೋದು ಅಲ್ಲಿ ಇವತ್ತಿಗೂ ಬಂದು ತೇಜಸ್ವಿನ ಕರೆದು ಹೋಗುತ್ತೆ ಅಂತ ಅಷ್ಟೇ. ಓಕೆನಾ, ಈಗ ತೆಗಿತಾ ಇರ್ರಿ ನೀವು ನೋಡಿ, ಇದು ಬೇಕಾದ್ರೆ ತೆಕ್ಕೊಳ್ಳಿ. ಇದು ಹೀಗೆ ಎಲ್ಲವೂ ಚೆನ್ನಾಗಿದೆ ನೋಡಿ. ಇಲ್ಲಿ ಹೆಸರು ಗ್ರೀನ್ ಬ್ಯಾರ್ಬೆಟ್ ತೆಗಿಲ್ಲ. ಇದು ವೈಟ್ ಪಿಜನ್ ಸ್ಪಾಟೆಡ್ ಡವ್. ಸ್ಪಾಟೆಡ್ ಡವ್ ವೈಟ್ ಪಿಜನ್ ಮುಖ್ಯ ಸ್ಪಾಟೆಡ್ ಡವ್. ನೀವು ಹೆಸರು ಹೇಳಿ ಅದು ಅದಕ್ಕೆ ಕಾಣ ತೆಗಿಲ್ಲ. ಎಸ್ ಅಂದ್ಬಿಡಿ ನೀವು ಹೇಳ್ದ. ಇದು ನೋಡಿ ಹೇಗೆ ತೆಗ್ದಿದ್ದಾರೆ ನೋಡಿ. ಇದಿಷ್ಟು ಇದೆಲ್ಲ ಅದೇ ಅವರು ಟೆಲಿಸ್ಕೋಪ್ ಇಟ್ಕೊಳ್ಳೋದಲ್ಲ ಹತ್ರ, ನೀವು ಎಷ್ಟು ಹತ್ರ ಹೋಗಿ ಫೋಕಸ್ ಮಾಡೋದಕ್ಕೆ ನಿಮಗೆ ಆಗುತ್ತೆ ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀವಿ. ಸ್ಮಾಲ್ ಗ್ರೀನ್ ಬ್ಯಾರ್ಬೆಟ್ ತೆಗಿಲ್ಲ. ರಾಬಿನ್ ರಾಬಿನ್ ಮ್ಯಾಕ್ಪಿ ರಾಬಿನ್ ಅದ್ರ ಕಣ್ಣಲ್ಲೇ ನೋಡಿ ಹಿಂಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದೆ. ಅದು ಆ ಥರ ತೆಗಿಯೋದು ಕಷ್ಟ, ಬಹಳ ಕಷ್ಟ ಅದು. ಟಿಕ್ಕಲ್ಸ್ ಬ್ಲೂ ಫ್ಲೈ ಕ್ಯಾಚರ್ ಓಕೆ ವಾ. ಅದ್ರ ಟೇಲ್ ನೋಡಿ ಬಾಲ ವೈಟ್ ರೂಟೆಡ್ ಗ್ರೌಂಡ್ ಅದು ಹೇಗೆ ಬಗ್ಗಿ ನೋಡ್ತಾ ಇದೆ ನೋಡಿ. ಇದಕ್ಕೆ ಒಂದು ಎಕ್ಸ್ಪ್ರೆಷನ್ ಕೊಡ್ತಿದ್ರು, ನೀನು ಯಾಕೆ ನನ್ನನ್ನು ತೆಗಿತಾ ಇದೆಯಾ ಅಂತ ಯಥೇತೋ ಹತ್ತಿರಕ್ಕೆ ಹೇಳೋದು. ಹಾಂ ಇದು ವಿಸ್ಲಿಂಗ್ ಥ್ರಶ್. ಇದು ಆ ಹಕ್ಕಿ ಹಾರೋ ನೋಡಬೇಕು ಒಳಗೆ ಎಂಥ ಬಣ್ಣ ಇದೆ. ಇದು ಹೆಚ್ಚಾಗಿರೋದು ಚಾರ್ ಮಾಡಿ ಇಲ್ಲಿ ಇರುತ್ತೆ ಅಂತ. ಇಲ್ಲಿ ಅದೇ ಈ ಮರಿ ಮಾಡ್ಕೊಳ್ಳೋ ಸಮಯದಲ್ಲಿ ಮಾತ್ರ, ಮೊಟ್ಟೆ ಇಟ್ಟು ಮರಿ ಮಾಡ್ಕೊಳ್ಳೋ ಸಮಯದಲ್ಲಿ ಮಾತ್ರ ಇಲ್ಲಿಗೆ ಬರುತ್ತೆ. ಹೌದು, ಇನ್ನು ಉಳಿದಂತೆ ಇದನ್ನೆಲ್ಲ ವೈಟ್ ಆಗಿರ್ಬೇಕು. ಇದು ವೈಟ್ ಆಗಿ ಇದು ವಿಸ್ಲಿಂಗ್ ಥ್ರಶ್. ಅಲ್ಲ ಇದು ಹಕ್ಕಿ, ಇದು ಕಾರ್ಕೋಳಿ ಅಲ್ಲಪ್ಪ, ಇದು ವಾಟರ್ ಹೆನ್. ಇಲ್ಲಿದೆ, ಇದೆಷ್ಟು ತೆಗೆಯೋದು ಕಷ್ಟ ಅಂತ. ಈ ಪುಕ್ಕ ಇದೆಯಲ್ಲ ನಿರಂತರವಾಗಿ ಹೀಗೆ 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 ಆಡ್ತಾ ಇರುತ್ತೆ, ಬಹಳ ಕಷ್ಟ ಇದು ತೆಗೆಯೋದು. ತೆಗೆದಿದ್ದಾರೆ ನೋಡಿ, ಇಲ್ಲಿ ನೋಡಿ ಇಲ್ಲಿ ಯಾವ್ಯಾವ ಇದ್ರಲ್ಲಿ ತೆಗ್ದಿರೋದು ಇರೋದು. ಓಕೆ ಈಗ ಸುಮಾರು ಜನ ಬರ್ಡ್ ಫೋಟೋಗ್ರಾಫರ್ಸ್ ತುಂಬ ಇದ್ದಾರೆ, ಈಗ ತುಂಬ ಜನ ತೆಗಿತಾರೆ ಪತ್ರಿಕೆಗಳಲ್ಲಿ ಬರ್ತಾವೆಲ್ಲ, ಸುಮಾರು ಜನ ಹಾಕಿದ್ದಾರೆ ಅಷ್ಟೇ ಇನ್ನೇನು ಹೇಳೋದು. ಬಟ್ ಯಾರ್ದು ಅವರ ಬರವಣಿಗೆ ಇವರಷ್ಟು ಇರೋದಿಲ್ಲ ಅಂತ ನನಗೆ ಇರೋದಿಲ್ಲ ಬರವಣಿಗೆಯಲ್ಲಿ ಅದು. ಅದೇ ಕೆಲವ್ರಿಗೆ ಅದು ಇದಾಗಿರುತ್ತೆ ಅಂತ ಹೇಳೋದು. ಈಗ ಆಗಲೇ ಒಂದು ಬಂತು ಅಲ್ಲ, ಅಯ್ಯೋ ತೆಗಿ ಇದೆ ಅದು ಅಂತ ನನಗೆ. ನಾನು ಅಲ್ಲಿ ಬಂದು ಕೂತ್ಕೊಂಡು ಅಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಕಪ್ಪದೇ ಒಂದು ಇಲ್ಲಿ ಬಂದು ಇಲ್ಲಿ ಬಂದು ಅಯ್ಯೋ ಎಷ್ಟು ಚೆನ್ನಾಗಿ ಅದು ಎಂಥ ಕಪ್ಪಿತ್ತು ಅದಕ್ಕೆ. ಓಫ್ ಓಫ್